Praise the Lord. Hallelujah. Hallelujah. Thank you, Jesus. Praise Jesus. Hallelujah. 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 ಯಾರಿಗೆಲ್ಲ ನಿದ್ರೆ ಬರ್ತಾ ಇದೆಯೋ ಜೋರಾಗಿ ಹೇಳಿ ಹಾಲೆಲೂಯ್ಯಾ. ನಿದ್ರೆ ಬರ್ತಾ ಇದೆಯಾ? ಮತ್ತೆ ನಾನು ಹೇಳಿದ ಅದೇ ರೀತಿ ಅಲ್ವಾ? ಯಾರಿಗೆಲ್ಲ ನಿದ್ರೆ ಬರ್ತಾ ಇದೆಯೋ ಜೋರಾಗಿ ಹೇಳಿ ಹಾಲೆಲೂಯ್ಯ ಅಂತ ಹೇಳುವಾಗ ಹಾಲೆಲೂಯ್ಯ ಅಂತ ಹೇಳಿದ್ರಿ. ದಯವಿಟ್ಟು ಕೇಳಿಸ್ಕೊಳ್ಳೋದ್ರ ಕಡೆ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಯಾ ಪ್ರೈಸ್ ಗಾಡ್, ಹಾಲೆಲೂಯ್ಯಾ. ಹಾಗಾದ್ರೆ ಥ್ಯಾಂಕ್ ಗಾಡ್. ಬೆಳಗ್ಗೆ ವಿಶೇಷವಾಗಿ ನಾವು ಕಲ್ತ್ವಿ, ದೇವರು ನಮಗೆ ಜಯವನ್ನು ಕೊಡುವುದಿಲ್ಲ. ಯಾವುದು ನಮಗೆ ಜಯವನ್ನು ಕೊಡುವಂಥದ್ದು? ನಮ್ಮ ವಿಶ್ವಾಸ. ವಿಶ್ವಾಸ ಹೇಗೆ ಬರ್ತದೆ? ವಿಶ್ವಾಸ ಹೇಗೆ ಬರುವಂಥದ್ದು? ಗಾಡ್ ಬ್ಲೆಸ್ ಯು ಮಗಳೇ. ದೇವರ ವಾಕ್ಯವನ್ನು ಪದೇ ಪದೇ ಆಲಿಸುವುದರಿಂದ ವಿಶ್ವಾಸ ಮೂಡ್ತದೆ. ರೋಮ 10:17 ಮರಿಬಾರ್ದು. ಸೊ ನೀವು ಎಷ್ಟು ಮಟ್ಟಿಗೆ ದೇವರ ವಾಕ್ಯವನ್ನು ಆಲಿಸ್ತೀರಿ ಅಷ್ಟು ಮಟ್ಟಿಗೆ ವಿಶ್ವಾಸ ಮೂಡ್ತದೆ. ವಿಶ್ವಾಸ ಒಳಗಡೆ ಪ್ರೊಡ್ಯೂಸ್ ಆಗೋದು, ಉತ್ಪತ್ತಿ ಆಗೋದು ಮಾತ್ರವಲ್ಲ, ವಿಶ್ವಾಸ ನೀವು ಬಾಯಿ ತುಂಬಿದಾದರೆ ಪ್ರೈಸ್ ಬಿಡಿ ಗಾಡ್. ನಿಮ್ಮ ಬಾಯಿಂದ ಬರುವಂಥ ವಿಶ್ವಾಸ ನುಡಿಗಳು ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸ್ತದೆ. ಪ್ರೈಸ್ ಗಾಡ್. ಅದೇ ರೀತಿ ನೋಡೋಣ, ಬೈಬಲ್ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಯಾವ ರೀತಿ ನಮ್ಮ ತಂದೆ, ನಮ್ಮ ಪರಲೋಕ ತಂದೆ, ನೀವು ಯಾರ ಮಕ್ಕಳು? ಈ ಲೋಕದ ತಂದೆ ಮಕ್ಕಳ, ಪರಲೋಕ ತಂದೆ ಮಕ್ಕಳ? ಈ ಲೋಕದಲ್ಲಿ ಪ್ರೈಸ್ ಬಿಡಿ ಗಾಡ್. ನಮ್ಮ ತಂದೆ, ಉದಾಹರಣೆಗೆ ನಂದು, ನನ್ನ ತಂದೆ ಹೆಸರು ಬಂದು ಚಿಕ್ಕಣ್ಣಗೌಡರು. ಚಿಕ್ಕಣ್ಣಗೌಡರು ಅವರು ಜೀವನದಲ್ಲಿ ಯಾವ ಥರ ಸಮಸ್ಯೆಗಳು ಎದುರಿಸಿದ್ರು ಆ ರೀತಿ ಅನ್ನೋದು ತೆಗೆದುಕೊಂಡ್ರೆ ಖಂಡಿತವಾಗಿಯೂ ನಾನು ಅದೇ ಥರ ಎದುರಿಸಿಕ್ಕೆ ಹೋಗಿನೇ ನಾನು ಹಳ್ಳಕ್ಕೆ ಬಿದ್ದಿದ್ದು. ಏ ನಮ್ಮಪ್ಪ ಊರು ಗೌಡ, ನಮ್ಮಪ್ಪ ಚೇರ್ಮನ್, ನಾನು ಕೂಡ ಅದೇ ಥರ ಜಯಿಸ್ತೀನಿ ಅಂತ ಹೋಗಿ ಟುಂಟು ಹೊಡೆದು ನಮ್ಮ ಅಪ್ಪನ ಥರ. ನಮ್ಮ ಅಪ್ಪನ ಕಿಡ್ನಿ ಚೆನ್ನಾಗಿರುವಾಗಲೂ ನನ್ನ ಕಿಡ್ನಿ ಹೊಡೋಯ್ತು. ಆ ಪರಿಸ್ಥಿತಿ ಬಂದವನು. ಲೋಕ ಲೋಕ ನಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆಗಳನ್ನು ಲೋಕಲ್ ರೀತಿಯಲ್ಲಿ ನಮ್ಮನ್ನು ಈ ಲೋಕವನ್ನು ಜಯಿಸುವಂತೆ ನಮಗೆ ಪ್ರೇರಣೆ ಕೊಡ್ತದೆ. ಅನೇಕ ವ್ಯಕ್ತಿಗಳು ಅನೇಕ ರೀತಿಯ ಸಲಹೆಯನ್ನು ಕೊಡ್ತಾರೆ. ಅದಕ್ಕೆ ಈ ಲೋಕ ಭ್ರಷ್ಟಾಚಾರ ತುಂಬಿರುವಂಥ ಲೋಕ ನಮಗೆ ಏನು ಕಲಿಸ್ತದೋ ಅದನ್ನ ಕಲಿಸ್ಲಿಕ್ಕೆ ಬಂದಿಲ್ಲ. ನಾವೆಲ್ಲ ಅದು ಕಲ್ತಿದ್ದೇವೆ. ಫಾರ್ ಎಕ್ಸಾಂಪಲ್, ಪರಲೋಕ ತಿಳಿಸ್ತದೆ, ಯಾರಾದರೂ ಬಂದು ನಿಮ್ಮ ಒಂದು ಕೆನೆ ಹೊಡೆದ್ರೆ ನಾವೇನು ಮಾಡ್ಬೇಕಂತೆ? ಎರಡು ಕೆನೆ ಹೊಡೆದು ಕಳಿಸ್ಬೇಕು. ಕರೆಕ್ಟ್, ಪರಲೋಕ ತಿಳಿಸ್ತದೆ. ಬಟ್ ಆದರೆ ಈ ಲೋಕದ ನಮ್ಮ ಅಪ್ಪ ಹೇಳ್ತಾ ಇದ್ದು, ಹೇ ನೋಡಿ ಇವನು ಯೇಸು ಬಿಟ್ಟಂತೆ, ಅದಕ್ಕೆ ಯಾರೋ ಬಂದು ಬೈತವ್ರೆ, ಇವನು ಬಾಯಿ ಮುಚ್ಕೊಂಡಿದ್ದಾನಂತೆ. ನಾನೇನಾದರೂ ಆ ರೀತಿ ಏನಾದರೂ ಬಂದು ಬೈದಿದ್ರೆ ರಕ್ತ ಕುಡಿದ್ಬಿಡೋನು. ನಮ್ಮಪ್ಪ ಹೇಳ್ತದ ಕುಡಿದ್ಬಿಟ್ಟು ಯಾರೋ ಬಂದು ನನಗೆ ಬೈಯುವಾಗ. ಬಟ್ ಪ್ರೈಸ್ ಬಿಡಿ ಗಾಡ್. ಬಟ್ ಅವತ್ತು ನಮ್ಮ ತಂದೆಗೆ ಅರ್ಥ ಆಗಲಿಲ್ಲ, ಇವನು ಯಾಕೆ ಈ ಥರ ವರ್ಸ್ತದಾನೆ. ನಿಜವಾಗ್ಲೂ ನಮ್ಮ ಅಪ್ಪರಿಗೆ ಎಷ್ಟು ಸಲ ಡೌಟ್ ಬಂತು. ನನ್ನ ತಾಯಿ ಹತ್ರ ಹೇಳ್ತಾ ಇದ್ದು ಅವ್ರು ಹೇಳಿದ ಡೈಲಾಗ್ನ ಅದೇ ಥರ ಹೇಳ್ಬಿಡ್ತಾನೆ. ಓಕೆ, ಲೋಕಲ್ ಲ್ಯಾಂಗ್ವೇಜಲ್ಲಿ. ನಿಜವಾಗ್ಲೂ ಏನಮ್ಮಿ ನಿನ್ನ ಮಗ ನನಗೆ ಹುಟ್ಟಿದಾನ? ನಮ್ಮಪ್ಪ ಕೇಳಿದ್ರು. ಹಾ, ಆನೆ ಒಟ್ಟಲ್ಲಿ ಇಲಿ ಮರಿ ಹುಟ್ಟಿದಂಗೆ ಯಾವನ ಬಂದು ಬೈತವನೆ, ಬಡ್ದು ಕಳ್ಸೋದು ಬಿಟ್ಬಿಟ್ಟು ಏನ್ ನೋಡಿ ಹೆಂಗ್ ಕುಂತವನು ಸುಮ್ಮನೆ. ಬಟ್ ಪ್ರೈಸ್ ಬಿಡಿ ಗಾಡ್. ಖಂಡಿತವಾಗಿಯೂ ನಮ್ಮಪ್ಪ ಹೇಳಿದ್ ಕರೆಕ್ಟೇ. ನಾನು ನಾಗೇಂದ್ರ ಗೌಡ ನಮ್ಮ ಅಪ್ಪನಿಗೆ ಹುಟ್ಟಿರುವಂಥ ವ್ಯಕ್ತಿಯಲ್ಲ, ಬದಲಾಗಿ ಪರಲೋಕದ ತಂದೆಯಿಂದ ಹುಟ್ಟಿರುವಂಥ ವ್ಯಕ್ತಿ. ಹಲ್ಲುಯ್ಯ, ಹಲ್ಲುಯ್ಯ. ಯಾರಾದರೂ ಬಂದು ಒಂದು ಕೆನೆ ಹೊಡೆದ್ರೆ ಪ್ರೈಸ್ ಬಿಡಿ ಗಾಡ್, ಇನ್ನೊಂದು ಕೆನೆ ತೋರಿಸುವಂಥದ್ದು ನಮ್ಮ ಸ್ವಭಾವ. ಯಾರಾದರೂ ಬೈದರೆ ಪ್ರೈಸ್ ಬಿಡಿ ಗಾಡ್. ಯಾರಾದರೂ ಬಂದು ಶಪಿಸಿದ್ರೆ ನಮ್ಮ ಕೆಲಸ ಏನು? ಆಶ್ರಯಿಸುವಂಥದ್ದು, ಪ್ರಾರ್ಥಿಸುವಂಥದ್ದು, ಪ್ರೀತಿಸುವಂಥದ್ದು, ಕ್ಷಮಿಸುವಂಥದ್ದು ನಮ್ಮ ಸ್ವಭಾವ. ಅದಕ್ಕೆ ಪ್ರಿಯರೇ ಪ್ರೈಸ್ ಬಿಡಿ ಗಾಡ್. ನಮ್ಮ ಸ್ವಭಾವವನ್ನು ನಾವು ಯಾವ ರೀತಿ ಸ್ವಭಾವದಲ್ಲಿ ಜೀವಿಸಬೇಕು ಎಂಬುದಾಗಿ ನೋಡೋದಾದರೆ ತಂದೆಯ ಸ್ವಭಾವವನ್ನು ನೋಡಬೇಕು, ಇಲ್ಲ ತಂದೆಯ ಮಗನ ಸ್ವಭಾವ ನೋಡಬೇಕು. ಏಕೆಂದರೆ ಪ್ರೈಸ್ ಗಾಡ್, ಪ್ರಭು ಯೇಸುಕೊಂದು ನಮ್ಮ ಅಣ್ಣ. ಕರೆಕ್ಟ್, ನಮ್ಮ ತಂದೆಯ ಚೊಚ್ಚಲು ಮಗ. ಕರೆಕ್ಟ್, ಆ ಚೊಚ್ಚಲು ಮಗನ ಮೂಲಕ ನಾವೆಲ್ಲರೂ ಕೂಡ ದೇವರಿಗೆ ಮಕ್ಕಳಾಗಿದ್ದೇವೆ. ಹೌದಾ? ಯೇಸು ಕ್ರಿಸ್ತರ ಮೂಲಕ ನಾವು ತಂದೆಗೆ ಮಕ್ಕಳಾಗಿದ್ದೇವೆ. ಬಟ್ ಪ್ರೈಸ್ ಬಿಡಿ ಗಾಡ್, ಇವತ್ತು ಪ್ರಭು ಯೇಸು ಯಾವ ರೀತಿ ಈ ಲೋಕದಲ್ಲಿ ಬರುವಂಥ ಸಮಸ್ಯೆಗಳನ್ನು ಎದುರಿಸಿದರೋ ಅದೇ ರೀತಿ ಪ್ರೈಸ್ ಬಿಡಿ ಗಾಡ್ ನಾನು ಮತ್ತು ನೀವು ಎದುರಿಸೋದಾದರೆ ಯಾವ ರೀತಿ ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಒಂದೇ ಒಂದು ದಿನವೂ ಕೂಡ ಸೋಲನ್ನು ಕಾಣಲಿಲ್ವೋ ಅದೇ ರೀತಿ ಜೀವಿತವನ್ನು ನಾನು ಮತ್ತು ನೀವು ಅನುಭವಿಸುವುದು. ಇವತ್ತು ಯಾವುದೆಲ್ಲ ಸಮಸ್ಯೆಗಳಿದೆಯೋ ಪ್ರೈಸ್ ಬಿಡಿ ಗಾಡ್, ನನಗೆ ನಿಮಗೆ ವಿವರಿಸ್ಲಿಕ್ಕೆ ಹೋಗ್ತೇನೆ. ಯಾಕೆ ಆ ಸಮಸ್ಯೆಗಳಲ್ಲಿ ಇನ್ನೂ ಒದ್ದಾಡ್ತಾ ಇದ್ದಾವೆ? ಯಾಕೆ ನಾವು ಪ್ರಾರ್ಥನೆ ಮಾಡಿದ್ರು ಕೂಡ ಪರಿಹಾರ ಸಿಗ್ತಾ ಇಲ್ಲ?
ಇವತ್ತು ಈಗ ಕಲಿಸ್ಕೊಡುವ ಸತ್ಯವನ್ನು ನೀವು ಅಳವಡಿಸ್ಕೊಳ್ಳೋದಾದ್ರೆ ಪ್ರೈಸ್ ಬಿಡಿ ಗಾಡ್. ನಿಮ್ಮ ಊರು ಮಾತ್ರ ಅಲ್ಲ, ನೀವು ಎಲ್ಲೆಲ್ಲಿ ಹೋಗ್ತೀರಿ, ನಿಮ್ಮ ಸಂಬಂಧಿಕರು, ನೆಂಟರಿಷ್ಟರು, ನಿಮ್ಮ ಕೆಲಸ ಸ್ಥಳ, ಎಲ್ಲರಿಗೂ ಇದನ್ನೇ ನೀವು ಕಲಿಸ್ಕೊಡೋದಾದ್ರೆ ಪ್ರೈಸ್ ಬಿಡಿ ಗಾಡ್, ನೀವು ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ದೇವರ ಮಕ್ಕಳಾಗಿ ಜೀವಿಸ್ತೀರಿ, ಬೆಳಕಿನ ಮಕ್ಕಳಾಗಿ ಜೀವಿಸ್ತೀರಿ. ನೀವೆಲ್ಲೆಲ್ಲಿ ಹೋಗ್ತೀರಿ ಅಲ್ಲಿ ಒಂದು ಕತ್ತಲು ನಾಶವಾಗೋದು ನೋಡ್ತೀರಿ. ಬೇಕಾ ಸೂತ್ರ ಯಾವ ರೀತಿ ಆ ಕತ್ತಲನ್ನು ಹೋಗ್ಲಾಡ್ಸೋದು ಬೇಕಾ? ಬೇಕಾ? ಒಬ್ರು ಮಾತ್ರ ಕೇಳ್ತಿದ್ದಾರೆ. ಓಕೆ, ರಾಜಮಕ್ಕ, ರಾಜಮಕ್ಕನಿಗೆ ನಾಗೇಂದ್ರಣ್ಣ ಆಮೇಲೆ ಹೇಳ್ಕೊಡ್ತಾನೆ. ನೀವು ಬೇಡ, ಪ್ರೈಸ್ ಗಾಡ್. ಓಕೆ, ಮುಂದಿನ ಸಲ ಬಂದ ಕಲಿಸ್ತಾನೆ. ಈಗ ಬೇಡ ಅದು. ಓಕೆ, ಈಗಲೇ ಬೇಕಾ? ಈಗ ಈ ಕಡೆಯವ್ರಿಗೆ ಈಗ ಬೇಕು, ಈ ಕಡೆ ಇರೋರಿಗೆ ಈಗಲೇ. ಓಕೆ, ಕಲಿಸೋಣ, ನೋಡೋಣ ಬೈಬಲ್ ನೋಡೋಣ. ಪ್ರೈಸ್ ಬಿಡಿ ಗಾಡ್. ಯಾವ ರೀತಿ ಇದ್ದಂತಹ ಸಮಸ್ಯೆಯನ್ನು, ಅವರ ಜೀವನದಲ್ಲಿ ಇದ್ದಂಥ ಕತ್ತಲೆಯನ್ನು ಯಾವ ರೀತಿ ಹೋಗ್ಲಾಡಿಸ್ಕೊಂಡ್ರು ಎಂಬುದಾಗಿ. ಪ್ರಿಯರೇ, ಎಲ್ಲರೂ ಹೇಳ್ತವೆ, ನಮ್ಮ ತಂದೆ ಹೇಳ್ತಾ ಇದ್ದು ಏನಂತಂದರೆ, ಹೇ ನನಗೊತ್ತು, ಜಸ್ಟ್ ನಿನ್ನನ್ನು ನಾನು ಹುಟ್ಟಿಸಿದವನು, ನೀನು ಬರೋಕ್ಕೆ ಮುಂಚಿತವಾಗಿ ನಾನು ಈ ಲೋಕಕ್ಕೆ ಬಂದಿದ್ದೆ, ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ನಾನು ಹೇಳಿದ ಮಾರ್ಗದಲ್ಲಿ ಹೋಗೋ ಖಂಡಿತವಾಗಿ ನೀನು ಸಮಸ್ಯೆನ ಪರಿಹಾರ ಮಾಡ್ತೀಯ, ನಮ್ಮ ಅಪ್ಪ ಹೇಳ್ತಾ ಇದ್ದು. ಅದೇ ಥರ ನಾವು ಕೂಡ ಈಗ ನಮ್ಮ ಪರಲೋಕದ ಅಪ್ಪ ತಂದೆ ಯಾವ ರೀತಿ ಸಮಸ್ಯೆನ ಜಯಿಸಿದ್ರು, ಅದೇ ರೀತಿ ನಾನು ಮತ್ತು ನೀವು ಕೂಡ ಅದೇ ಸೂತ್ರವನ್ನು ಅಳವಡಿಸ್ಕೊಳ್ಳೋದಾದರೆ ಅವರು ಯಾವ ರೀತಿ ಸಮಸ್ಯೆನ ಜಯಿಸಿದ್ರು ಅದೇ ಥರ ನಾವು ಕೂಡ ಜಯಿಸ್ಬೋದು. ಯಾವ ರೀತಿ ಸಮಸ್ಯೆನ ಪರಿಹಾರ ಮಾಡಿಕೊಂಡ್ರು ಅದೇ ಥರ ನಾನು ಮತ್ತು ನೀವು ಕೂಡ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಬೋದು. ಮುಖದಲ್ಲಿ ಒಬ್ಬರು ಕಿಂಡಿಸ್ಕೊಂಡು ನೋಡ್ತಾ ಇದ್ದಾರೆ, ಏನೋ ಪರಲೋಕ ತಂದೆಗೆ ಸಮಸ್ಯೆ ಇತ್ತ? ಎಸ್ ಸಿಸ್ಟರ್, ಪರಲೋಕ ತಂದೆಗೆ ಸಮಸ್ಯೆ ಇತ್ತು. ಯಾ ಜಸ್ಟ್ ಚೂಡಿದಾರ್ ಬ್ಲ್ಯಾಕ್ ವೇಲ್ ಹಾಕೊಂಡಿದ್ದೀರಲ್ಲ, ಕೈ ಕಟ್ಕೊಂಡು ಜಸ್ಟ್ ನೋಡ್ತಾ ಇದ್ದೀರಲ್ಲ, ಖಂಡಿತವಾಗಿಯೂ ನೋಡೋಣ ತಂದೆಗೆ ಯಾವ ಥರ ಸಮಸ್ಯೆ ಇತ್ತು. ನನ್ನ ಮತ್ತು ನಿಮ್ಮ ತಂದೆಗೆ, ನಾವು ಕೂಡ ಅವರ ಮಕ್ಕಳಾಗಿ, ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮರಾಗಿರುವಂಥ ನಾವು, ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ನಾವು ಕೂಡ ಅದನ್ನೇ ಆ ಸೂತ್ರನ ಅಳವಡಿಸ್ಕೊಳ್ಳೋದಾದ್ರೆ ಸುಲಭವಾಗಿ ಸಮಸ್ಯೆನ ಪರಿಹಾರ ಮಾಡ್ಬೋದು. ಬೇಕಾ? ಓಕೆ, ಜಸ್ಟ್ ಇಡೀ ಬೈಬಲಲ್ಲಿ ಮೊದಲನೇ ಪುಸ್ತಕ ಯಾವುದು? ಆದಿಕಾಂಡ. ಮೊದಲನೇ ಅಧ್ಯಾಯ ಯಾವುದು? ಮೊದಲನೇ ಅಧ್ಯಾಯನೇ. ಓಕೆ, ಯಾ ಓಕೆ, ಆದಿಕಾಂಡ ಒಂದನೇ ಅಧ್ಯಾಯ. ಎಲ್ಲೋದ್ರು ನನ್ನ ಫ್ರೆಂಡ್? ಇಲ್ಲ ಇದ್ದಾರೆ. ಓಕೆ, ಗುಡ್. ಆದಿಕಾಂಡ ಒಂದನೇ ಅಧ್ಯಾಯ ವಾಕ್ಯ 1-2-3. ಆದಿಯಲ್ಲಿ ದೇವರು ಪರಲೋಕ ಭೂಲೋಕವನ್ನು ಸೃಷ್ಟಿ ಮಾಡಿದರು. ಭೂಮಿ ನಿರಾಕಾರವಾಗಿಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕಗ್ಗತ್ತಲು ಕವಿದಿತ್ತು. ದೇವರಾತ್ಮ ಜಲರಾಶಿಯ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಎನ್ನಲು ಬೆಳಕಾಯಿತು. ದೇವರ ಕಣ್ಣಿಗೆ ಅದು ಚೆನ್ನಾಗಿ ಕಂಡಿತು. ದೇವರ ಕಣ್ಣಿಗೆ ಅದು ಚೆನ್ನಾಗಿ ಕಂಡಿತು. ಕರೆಕ್ಟ್. ಮೊದಲು ಇದ್ದಂಥ ಕಾರ್ಯ ಚೆನ್ನಾಗಿ ಕಾಣಲಿಲ್ಲ, ಈಗ ಬಂದ ಕಾರ್ಯ ಚೆನ್ನಾಗಿ ಕಾಣ್ತು. ಈಗ ನಾನು ಹೇಳ್ತೇನೆ, ಆ ಮಗಳು ಓದಿದ್ನ ಎಲ್ಲರೂ ಕೇಳಿಸ್ಕೊಂಡ್ರ? ಯಾರು ನಿದ್ರೆ ಮಾಡ್ತಾರಲ್ಲ, ನೋಡೋಣ ಎಷ್ಟು ಮಂದಿ ನಿದ್ರೆ ಮಾಡ್ತಾ ಇದ್ರಿ, ಗೊತ್ತಾಗ್ತದೆ. ಓಕೆ, ಬೈಬಲ್ ಮುಚ್ಚಿ, ಬೈಬಲ್ ಓಪನ್ ಮಾಡಿ, ಓದಿದ್ ಕೇಳಿಸ್ಕೊಂಡ್ರಲ್ಲ, ಬೈಬಲ್ ತೆಗೆದು ಬೇಡ, ಎಲ್ಲ ಕ್ಲೋಸ್ ಮಾಡಿ ಬೈಬಲ್. ಓಕೆ, ಆದಿಯಲ್ಲಿ ದೇವರು ಪರಲೋಕ ಮತ್ತು ಭೂಲೋಕವನ್ನು ಸೃಷ್ಟಿ ಮಾಡಿದರು. ಭೂಮಿ ನಿರಾಕಾರವಾಗಿಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕಗ್ಗತ್ತಲು ಕವಿದಿತ್ತು. ಆದಿ ಸಾಗರದ ಮೇಲೆ ಪವಿತ್ರ ದೇವರಾತ್ಮರು ಚಲಿಸುತ್ತಿದ್ದರು. ಆಗ ದೇವರು, ಇಲ್ಲಿ ಕತ್ತಲಿದೆ ಬೆಳಕಾಗಲಿ ಎನ್ನಲು ಬೆಳಕಾಯಿತು. ಇದು ದೇವರ ಕಣ್ಣಿಗೆ ಚೆನ್ನಾಗಿ ಕಂಡಿತು. ಕರೆಕ್ಟ. ನಾನು ಓದಿದ್ದು, ಆ ಮಗಳು ಓದಿದ್ದು, ಎಲ್ಲ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆಯಾ? ಎಷ್ಟು ಮಂದಿ ನಿದ್ದೆ ಮಾಡ್ತೀರಿ ನೋಡೋಣ. ಕರೆಕ್ಟ್ ಆಗಿದ್ದು ಅನ್ನೋರು ಕೈ ಮೇಲೆ ಮಾಡಿ. ವಾವ್, ಸೂಪರ್. ಕರೆಕ್ಟ್ ಆಗಿತ್ತು ಕೈ ಮೇಲೆ ಮಾಡಿ, ಕರೆಕ್ಟ್ ಆಗಿತ್ತು ಅನ್ನೋರು. ಇವ್ರೇನು ಹೇಳ್ ಜನಟ ಕೈ ನೀಡ್ತಿದಾರ ಗೊತ್ತಿಲ್ಲಲ್ಲ. ಇಲ್ಲ ಇಲ್ಲ ಬ್ರದರ್, ಸ್ವಲ್ಪ ತೂಗಿಡಿಕೆ ಬಂದಿತ್ತು, ಈಗ ನೋಡ್ತೀನಿ, ಓದ್ತೀನಿ. ಓದ್ಬಿಡಿ 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 ಓದ್ಬಿಡಿ. ಹಲೋ, ಯಾರೆಲ್ಲ ಕೈ ಮೇಲೆ ಮಾಡಿದ್ರಿ? ಯಾರು ನಿದ್ರೆ ಮಾಡ್ತಾ ಇದ್ರಿ? ಯಾಕೆ ನಾನು ಓದಿದ್ದು, ನಾನು ಹೇಳಿದ್ದು, ಆ ಮಗಳು ಓದಿದ್ದು ತದ್ವಿರುದ. ಓಕೆ ಓಕೆ, ನನಗೆ ಗೊತ್ತು ಜಾನಟಕ ರಾಜಮ್ಮಕ್ಕ ಯಾವಾಗಲೂ ಜೊತೆ. ಓಕೆ 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 ಓಕೆ, ಈ ಕಡೆ ಈ ಕಡೆ ಗಮನ ಕೊಡಿ, ದಯವಿಟ್ಟು ಮತ್ತೆ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಓಕೆ, ಮತ್ತೆ ಪ್ರಶ್ನೆ ಕೇಳ್ತಾನೆ, ಉದ್ದ ಆಯಿತು, ಜ್ಞಾಪಕ ಇಟ್ಕೊಳಕ್ಕಾಗಲ್ಲ, ನಮಗೆಲ್ಲ ಮರವಾಗ್ಬಿಡ್ತದೆ. ಓಕೆ, ಯಾಕಂದ್ರೆ ನಾವೆಲ್ಲ ಜಸ್ಟ್ ಪ್ರೈಸ್ ಗಾಡ್ ಅನೇಕ ಸಮಸ್ಯೆಗಳು ಹೊತ್ಕೊಂಡ್ಬಂದಿದ್ದೀವಿ ಅಥವಾ ಅನೇಕ ರೀತಿಯಲ್ಲಿ ಏನೇನೋ ಮನಸ್ಸಲ್ಲಿ ಇಟ್ಕೊಂಡಿದ್ದೆ, ಎಲ್ಲವನ್ನು ಜ್ಞಾಪಕ ಇಟ್ಕೊಳಕ್ಕಾಗಲ್ಲ. ಚಿಕ್ಕದಾಗಿ ಓದ್ಸೋಣ, ಒಂದನೇ ವಾಕ್ಯ ಬೇಡಮ್ಮ, ತೈದಾಕ್ ಬಿಡಿ, ಬೇಡ ದೊಡ್ಡದು, ಎರಡರಿಂದ ಓದಿ ಕೇಳಿಸ್ಕೊಳ್ಳಿ, 2 ಮತ್ತು 3 ಮಾತ್ರ. ಹಾಂ,
ಆದಿ ಸಾಗರದ ಮೇಲೆ ಕಗ್ಗತ್ತಲು ಕವಿದಿತ್ತು. ದೇವರಾತ್ಮ ಜಲರಾಶಿಯ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಎಂದರು, ಬೆಳಕಾಯಿತು. ಅದು ದೇವರ ಕಣ್ಣಿಗೆ ಅದು ಚೆನ್ನಾಗಿ ಕಂಡಿತು. ಓಕೆ, ಬೈಬಲ್ ಕ್ಲೋಸ್ ಮಾಡಿ. ಭೂಮಿಯು ನಿರಾಕಾರವಾಗಿಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕಗ್ಗತ್ತಲು ಕವಿದಿತ್ತು. ಬೈಬಲ್ ತೆಗಿತಾ ಇದ್ರಿ, ಆಗ್ಲಿ ತಪ್ಕೊಂಡಿರ್ಬಿಡಿ. ಏನ್ ತಪ್ಕೊಂಡಿದ್ರಿ? ಏನಮ್ಮ ಮುಂದೆ ಹೇಳಲಿಕ್ಕೆ ಬಿಡ್ತಲ್ಲ, ತಪ್ಪಾಯ್ತು ತಪ್ಪಾಯ್ತು, ನಿಲ್ಸಿ ನಿಲ್ಸಿ, ಸ್ಟಾಪ್ ಸ್ಟಾಪ್ ಅಂತ ಹೇಳ್ತಾ ಇದ್ರಿ. ಭೂಮಿಯು ನಿರಾಕಾರವಾಗಿಯೂ ಬರಿದಾಗಿಯೂ ಇತ್ತು. ಆಮೇಲೆ ಆದೇಶ ಆಗಿರೋದ ಮೇಲೆ ಕಗ್ಗತ್ತಲು ಕವಿದಿತ್ತು. ಜಲರಾಶಿ ಮೇಲೆ ದೇವರಾತ್ಮರು ಚಲಿಸುತ್ತಿತ್ತು. ಕರೆಕ್ಟ್. ಕ್ಲೋಸ್ ಮಾಡಿ, ಕ್ಲೋಸ್ ಮಾಡಿ, ಬೈಬಲ್ ಕ್ಲೋಸ್ ಮಾಡಿ. ನೀನು ಹೊಳ್ಕೊಂಡು ಹೇಳ್ಬೇಡಿ. ಹಾಂ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಪ್ರೈಸ್ ಗಾಡ್. ಮೊದಲು ನಾನು ಆನ್ಸರ್ ಕೊಡಬೇಕಾದ್ರೆ ಟೀಚರ್ಗಳು ಇದೇ ಥರ ಹೇಳು. ಹಾಂ, ಕರೆಕ್ಟ್ ಕರೆಕ್ಟ್. ಈಗ ನಾನು ಟೀಚರ್ ಆಗಿದ್ದಾನೆ, ನೀವೆಲ್ಲ ಸ್ಟೂಡೆಂಟ್ಸ್. ಓಕೆ, ಸೊ ಓಕೆ, ಭೂಮಿ ನಿರಾಕಾರವಾಗಿ ಬರಿದಾಗಿ ಇತ್ತು. ಆದಿ ಸಾಗರದ ಮೇಲೆ ಕಗ್ಗತ್ತಲು ಕವಿದಿತ್ತು. ದೇವರಾತ್ಮರು ಜಲರಾಶಿ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಇಲ್ಲಿ ಕತ್ತಲಿದೆ, ಬೆಳಕಾಗಲಿ ಎನ್ನಲು ಬೆಳಕಾಯಿತು. ದೇವರ ಕಣ್ಣಿಗೆ ಅದು ಚೆನ್ನಾಗಿ ಕಂಡಿತು. ಕರೆಕ್ಟ್ 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 ಅನ್ನೋ ಕೈ ಮೇಲೆ ಮಾಡಿ. ಎಲ್ಲರೂ ನಿದ್ರೆ ಮಾಡ್ತಾ ಇದ್ದೀರಿ. ಓಕೆ, ಎರಡನೇ ವಾಕ್ಯನೂ ಬೇಡ, ಮೂರನೇ ವಾಕ್ಯ, ಮೂರನೇ ವಾಕ್ಯ, ಮೂರನೇ ವಾಕ್ಯ ಮಾತ್ರ. ನೀವು ಬಾಯಿ ಮುಚ್ಚಬೇಕು, ನೀವು ಕೈ ಮೇಲೆ ಮಾಡಿದ್ರಿ, ನೀವು ಬಾಯಿ ಮುಚ್ಚು. ಓಕೆ, ನೀವು ಕಂಡಿಡಿದು ಬಿಡ್ರಿ. ಹಾಂ, ಕೇಳಿಸ್ಕೊಂಡ್ರ? ಇಷ್ಟಾದ್ರೂ ಜ್ಞಾಪಕ ಇಟ್ಕೋಬೋದಾ? ಓಕೆ ಓಕೆ, ಗುಡ್. ಎಲ್ಲ ಕ್ಲೋಸ್ ಮಾಡಿ ಬೈಬಲ್. ಈಗ ಮೊದಲಿಂದ ಹೇಳ್ಕೊಂಡು ಹೋಗ್ತಾನೆ, ನೀವು ಕಡೆದ ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇ. ದೇವರು ಪರಲೋಕ ಮತ್ತು ಭೂಲೋಕವನ್ನು ಸೃಷ್ಟಿ ಮಾಡಿದ್ರು. ಭೂಮಿಯು ನಿರಾಕಾರವಾಗಿಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕಗ್ಗತ್ತಲು ಕವಿದಿತ್ತು. ದೇವರಾತ್ಮರು ಜಲರಾಶಿಯ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಇಲ್ಲಿ ಕತ್ತಲಿದೆ, ಬೆಳಕಾಗಲಿ ಎನ್ನಲು ಬೆಳಕಾಯಿತು. ದೇವರ ಕಣ್ಣಿಗೆ ಅದು ಚೆನ್ನಾಗಿ ಕಂಡಿತು. ಈಗ ಕರೆಕ್ಟಾ? ವಾವ್, ಈಗ ಕಂಡು ಹಿಡ್ಕೊಂಡ್ರಿ. ಎಷ್ಟು ಮಂದಿ ಕರೆಕ್ಟ್ ಕೈ ಮೇಲೆ ಮಾಡಿ? ಕರೆಕ್ಟ್ ಕರೆಕ್ಟ್ ಇದೆ. ರಾಂಗ್. ಯಾಕಂದ್ರೆ ನೀವು ಅನೇಕ ಮಕ್ಕಳು, ಕ್ರೈಸ್ತ ಮಕ್ಕಳ ಜೀವನ ಹಾಳಾಗ್ತಿರುವಂಥದ್ದೇ ಆದಿ ಕಂಡ ಒಂದು ಒಂದನೇದ್ದು ಒಂದೆರಡು ಮೂರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ. ಯಾಕೆಂದ್ರೆ ಮೂರನೇ ವಾಕ್ಯದಲ್ಲಿ ದೇವರು ಇಲ್ಲಿ ಕತ್ತಲಿದೆ, ಬೆಳಕಾಗಲಿ ಎನ್ನಲು ಬೆಳಕಾಯ್ತು ಅಂತ ಇಲ್ಲ ಅಲ್ಲಿ. ಕರೆಕ್ಟ್. ಇಲ್ಲಿ ಕತ್ತಲಿದೆ, ಬೆಳಕಾಗಲಿ ಎನ್ನಲು ಬೆಳಕಾಯ್ತು ಅಂತ ಇಲ್ಲ ಅಲ್ಲಿ. ಜ ದೇವರು ಬೆಳಕಾಗಲಿ ಎನ್ನಲು ಬೆಳಕಾಯ್ತು ಎಂಬುದಾಗಿದೆ. ನಾನು ಸೇರಿಸಿ ಹೇಳ್ತಾ ಇದೆ, ಇಲ್ಲಿ ಕತ್ತಲಿದೆ, ಬೆಳಕಾಗಲಿ ಎನ್ನಲು ಬೆಳಕಾಯ್ತು ಎಂಬುದಾಗಿ. ನೀವು ಕೇಳ್ಬೋದು ಅದ್ರಲ್ಲಿ ಏನು ಬರೋದ ವಿಶೇಷತೆ. ನಾನು ಹೇಳಕ್ ಹೋಗ್ತೇನೆ, ವಿವರಿಸ್ತೇನೆ, ಆಗ ನಿಮ್ಗೆ ಗೊತ್ತಾಗ್ತದೆ. ಹಾ ಹಾ, ಇದಕ್ಕೆ ನನ್ನ ಗಂಡ ಇವತ್ತು ಕುಡಿಯೋದು ಬಿಡ್ತಲ್ಲ, ಅದಕ್ಕೆ ನನ್ನ ಮಕ್ಕಳು ಕುಡಿಯೋದು ಬಿಡ್ತಲ್ಲ, ಅದಕ್ಕೆ ನನ್ನ ಗಂಡ ಒಡೆಯೋದು ಬಿಡ್ತಲ್ಲ, ಅದಕ್ಕೆ ನಮ್ಮ ಅತ್ತೆ ಒದೆಯೋದು ಬಿಡ್ತಲ್ಲ, ಅನೇಕ ಕಾರ್ಯಗಳು ನಿಮ್ಗೆ ಗೊತ್ತಾಗ್ತದೆ ಈಗ. ಓಕೆ ಓಕೆ, ಈಗ ಈ ಕಡೆ ಈ ಕಡೆ ಗಮನ ಕೊಡಿ, ಈ ಕಡೆ ಗಮನ ಕೊಡಿ. ಪ್ರಿಯರೇ, ದೇವರು, ಪ್ರೈಸ್ ಬಿಟ್ಟು ಗಾಡ್, ಏನು ಪರಲೋಕ ಮತ್ತು ಭೂಲೋಕವನ್ನು ಸೃಷ್ಟಿ ಮಾಡಿದ್ರು. ಭೂಮಿ ಒಂದು ಆಕಾರವಾಗಿಲ್ಲ, ನಿರಾಕಾರವಾಗಿದೆ. ಅದು ಒಳ್ಳೆ ಪರಿಸ್ಥಿತಿನ ಕೆಟ್ಟ ಪರಿಸ್ಥಿತಿನ? ನಿರಾಕಾರವಾಗಿಲ್ಲ. ಸಪೋಸ್ ಒಂದು ಚರ್ಚ್ ಬಿಲ್ಡ್ ಕಟ್ಟಿದ್ದೀರಿ, ಗೋಡೆ ನೆಟ್ಟಿಲ್ಲ, ಹೇಗೆ ಗೋಡೆ ಅಂಕು ಡೊಂಕಾಗಿದೆ, ಆಕಾರನೇ ಇಲ್ಲ, ಶೇಪ್ಲೆಸ್. ಕೆಟ್ಟದ ಒಳ್ಳೆದ? ಕೆಟ್ಟ ಪರಿಸ್ಥಿತಿ, ನಿರಾಕಾರವಾಗಿದೆ, ಕೆಟ್ಟ ಪರಿಸ್ಥಿತಿ. ಎರಡನೇದು, ಭೂಮಿ ಬರಿದಾಗಿದೆ, ಬರಿದಾಗಿದೆ, ಕಾಲ್ ಖಾಲಿ ಇದೆ, ಯಾವ ಗಿಡ ಮರಗಳು ಏನೂ ಇಲ್ಲ, ಕಾಲ್ ಖಾಲಿ ಇದೆ. ಒಳ್ಳೆದ ಕೆಟ್ಟದ? ದಯವಿಟ್ಟು ಮಾತನಾಡಿ, ಕೆಟ್ಟದು. ಮೂರನೇದು, ದೇವರ ಆತ್ಮರಿದ್ದಾರೆ, ಚಲಿಸ್ತಾ ಇದ್ದಾರೆ, ಬಟ್ ಅವ್ರೇನು ಕೆಲಸ ಮಾಡ್ತಲ್ಲ, ಆರಾಮಾಗಿ ಜಲರಾಶಿ ಮೇಲೆ ಚಲಿಸ್ಕೊಂಡಿದ್ದಾರೆ, ಏನು ಕೆಲಸ ಮಾಡ್ತಲ್ಲ. ಕೆಟ್ಟ ಪರಿಸ್ಥಿತಿ, ಒಳ್ಳೆ ಪರಿಸ್ಥಿತಿನ? ಹಲೋ, ಕೆಟ್ಟ ಪರಿಸ್ಥಿತಿ. ಅಷ್ಟು ಮಾತ್ರ ಅಲ್ಲ, ಅದಕ್ಕಿಂತ ಮುಂಚಿತವಾಗಿ ನಾವು ನೋಡ್ತೇವೆ, ಆದಿ ಸಾಗರದ ಮೇಲೆ ಕಗ್ಗತ್ತಲು ಕವಿದಿತ್ತು. ಇಡೀ ಭೂಲೋಕ ಸ್ವಲ್ಪನೂ ಬೆಳಕಿಲ್ಲ, ಫುಲ್ ಕತ್ಲಾವರಿಸ್ಕೊಂಡಿದೆ. ಕೆಟ್ಟ ಪರಿಸ್ಥಿತಿನ, ಒಳ್ಳೆ ಪರಿಸ್ಥಿತಿನ? ಹಾಗಾದ್ರೆ ದೇವರಿಗೆ ಮೂರು ದೊಡ್ಡ ಸಮಸ್ಯೆಗಳಿವೆ. ಒಂದು, ಆಕಾರ ಇಲ್ಲ, ಭೂಮಿನ ಸೃಷ್ಟಿ ಮಾಡಿದ್ದಾರೆ, ತಾವು ಸೃಷ್ಟಿ ಮಾಡಿದ ಭೂಮಿಗೆ ಒಂದು ಆಕಾರ ಇಲ್ಲ, ಕಾಲ್ ಖಾಲಿ ಇದೆ, ಮತ್ತೆ ಕಗ್ಗತ್ತಲು ಆವರಿಸ್ಕೊಂಡಿದೆ, ಬೆಳಕು ಅನ್ನೋದೇ ಇಲ್ಲ.
ಅಂತ ಪರಿಸ್ಥಿತಿಯ ಮಧ್ಯದಲ್ಲಿ ಪ್ರೈಸ್ ಬಿಡಿ ಗಾಡ್. ನೀವು ಕೂಡ ಹಾದು ಹೋಗ್ತಾ ಇರ್ಬೋದು. ನೀವು ಅನ್ಕೊಂಡ್ರಿ ಪ್ರೈಸ್ ಗಾಡ್ ಹಾಲೆಲ್ಲೂಯ್ಯ ನನಗೆ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ, ಪ್ರೈಸ್ ಗಾಡ್ ಮದುವೆ ಮಾಡ್ಕೊಂಡ್ರೆ ನನ್ನ ಜೀವನ ಫಸ್ಟ್ ಕ್ಲಾಸ್ ಇರ್ತದೆ, ಇಂಥ ಮನೆಗೆ ನನ್ನ ಮಗಳನ್ನ ಕೊಟ್ಟರೆ ವಾವ್ ಚೆನ್ನಾಗಿರ್ತಾಳೆ ಎಂಬುದಾಗಿ ಮದುವೆ ಮಾಡಿಕೊಟ್ರಿ ಅಥವಾ ನೀವು ಮದುವೆ ಮಾಡ್ಕೊಂಡಿದ್ದೀರಿ. ಬಟ್ ಅದು ನೀವು ತಿಳ್ಕೊಂಡ್ರಿ ಪ್ರಾರಂಭದಲ್ಲಿ ನನ್ನ ಜೀವನ ಅಂದರೆ ಇದೇ ಶೇಪಲ್ಲಿ ಇರಬೇಕು, ನಾನು ಇದೇ ಥರ ಇರಬೇಕು ಅಂದ್ಕೊಂಡ್ರಿ. ಬಟ್ ಮದುವೆ ಆದಮೇಲೆ ಜೊತೆ ನೀವು ಅಂದ್ಕೊಂಡ್ರಿ ತಿಳಿ ನಿಮ್ಮ ದಾಂಪತ್ಯ ಜೀವನ ಆ ಶೇಪಲ್ಲಿ ಇಲ್ಲದನ್ನಿರ್ಬೋದು. ಎರಡನೇದು ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ತುಂಬಿ ತುಳ್ತಾಯಿತು, ತುಂಬಿ ತುಳ್ತದೆ ಎಂಬುದಾಗಿ ಅಂದ್ಕೊಂಡ್ರಿ. ಸಮಾಧಾನ, ದಾಂಪತ್ಯ ಜೀವನದಲ್ಲಿ ಪ್ರೀತಿ, ಏನೆಲ್ಲ ಅಂದ್ಕೊಂಡಿದ್ರಿ, ಎಲ್ಲವೂ ಇವತ್ತು ಬರದಾಗಿ ಕಾಲ್ಕಲೆ ಆಗಿರ್ಬೋದು. ಮದುವೆಯಾಗ ಸಂದರ್ಭದಲ್ಲಿ ಈವನ್ ನಿಮ್ಮ ಗಂಡ ಪ್ರಾಮಿಸ್ ಮಾಡಿರ್ಬೋದು, ಹೇ ನಿನಗೋಸ್ಕರ ಅದರಲ್ಲಿ ಕೂಡ ವಿಶೇಷವಾಗಿ ಯಾರಾದರೂ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ರೆ, ನಿಮ್ಮಲ್ಲಿ ಯಾರೂ ಇಲ್ಲ, ನಾನು ಹೇಳಿದ್ದು ನಮ್ಮ ಕಡೆ ಮೈಸೂರು ಕಡೆ, ಮದುವೆ ಮಾಡ್ಕೊಳ್ಳುವಾಗ ಮುಂಚೆ ಜಾ ಪ್ರೀತಿ ಮಾಡುವ ಹುಡುಗ ಜಸ್ಟ್ ಹೇ ನನಗೋಸ್ಕರ ಏನು ಕೊಡಿಸ್ತೀನಿ ಅಂತ ಹೇಳುವಾಗ ನಿನಗೋಸ್ಕರ ಏನು ಕೊಡಬೇಕ ಹೇಳೆ, ಈವನ್ ಅಲ್ಲಿ ಆಕಾಶದಲ್ಲಿ ಇದೆಯಲ್ಲ ನಕ್ಷತ್ರ ಬೇಕಾದ್ರೆ ತಂದು ಕೊಡ್ತಾನೆ. ಹೇಳಿರಲ್ಲ ಹೇಳಿರಲ್ಲ ಆದ್ರೆ ಪ್ರೈಸ್ ಬಿಡಿ ಗಾಡ್, ಮದುವೆ ಆದ್ಮೇಲೆ ಈವನ್ ಕ್ರಿಸ್ಮಸ್ ನಕ್ಷತ್ರ ಕೂಡ ತಂದು ಕೊಡೋದಿಲ್ಲ, ಕ್ರಿಸ್ಮಸ್ ಸ್ಟಾರ್ ಕೂಡ ತಂದು ಕೊಡ್ಲಿಕ್ಕೆ ಟೈಮ್ ಇಲ್ಲ. ಸೊ ನೀವು ಏನ್ ಅನ್ಕೊಂಡಿದ್ರಿ ಎಲ್ಲ ಕಾಲ್ಕಲಿ ಆಗಿರ್ಬೋದು. ಅದಾದ್ಮೇಲೆ ನೀವು ನನ್ನ ಕುಟುಂಬ ಅಂದ್ರೆ ಅಯ್ಯೋ ನಮ್ಮ ತಂದೆ ತಾಯಿ ಮನೇಲಿ ಕಷ್ಟ ಎಲ್ಲ ಅನುಭವಿಸಿದೆ, ನನ್ನ ಗಂಡನ ಮನೆ ಒಳ್ಳೆ ಗಂಡ ದೇವ್ರು ಕೊಟ್ಟಿದ್ದಾರೆ, ಅಲ್ಲೆಲ್ಲ ಬರೀ ಬೆಳಕೆ 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 ತುಂಬಿ ತುಳ್ತದೆ ಅನ್ಕೊಂಡಿದ್ರಿ. ಬಟ್ ಆದ್ರೆ ಮದುವೆ ಕೆಲವೇ ದಿನಗಳು ಗೊತ್ತಾಯ್ತು ಜ ಅಲ್ಲಿ ಬೆಳಕಿಲ್ಲ, ಕತ್ತಲ ಆವರಿಸ್ಕೊಂಡಿದೆ. ಸೊ ದೇವರು ಯಾವ ರೀತಿ ಸಮಸ್ಯೆ ಎದುರಿಸ್ತಾ ಇದಾರೋ ಅದೇ ರೀತಿ ನಿಮ್ಮ ಜೀವಿತದಲ್ಲಿ ನನಗೆ ದೇವರು ಮಕ್ಕಳು ಕೊಟ್ಬಿಟ್ರೆ ಮಕ್ಕಳೆಲ್ಲರೂ ಕೂಡ ಚೆನ್ನಾಗಿ ಬೆಳೆದು ಒಳ್ಳೆ ಜಾಬ್ಗೆ ಹೋಗಿ ಜೊತೆ ನಮ್ಮ ತಂದೆ ತಾಯಿಗಳನ್ನ ಗೌರವಿಸಿ ಚರ್ಚ್ಗೆ ವಿಧೇಯರಾಗಿ ನಡೆದು ನಮ್ಮ ಧರ್ಮಸಭೆಗೆ ಒಂದು ಸಾಕ್ಷಿ ಆಗ್ತಾರೆ ಅನ್ಕೊಂಡಿದ್ರಿ. ಬಟ್ ಆದ್ರೆ ಇವತ್ತು ಮಕ್ಕಳೆಲ್ಲ ಟುಂ ಟುಂ ನೋಡ್ಕೊಂಡು ಚರ್ಚ್ ಬಾ ಇಲ್ಲ ಬಾರ್ಗೆ ಹೋಗ್ತೀನಿ, ಆ ರೀತಿ ಮಕ್ಕಳು ಇರ್ಬೋದು. ನಾನು ಹೇಳ್ತೀನಿ ಕಡೆ ನಿಮ್ಮ ಕಡೆ ಯಾರು ಇಲ್ಲ, ನಾನು ಹೇಳ್ತೇನೆ ನಮ್ಮ ಕಡೆ ಇದೆಲ್ಲ ಓಕೆ. ಬಟ್ ಇಂಥ ಪರಿಸ್ಥಿತಿಯಲ್ಲಿ ಪ್ರಿಯರೇ ಪ್ರೈಸ್ ಬಿಟ್ಟು ಗಾಡ್ ಜಸ್ಟ್ ನಿಮ್ಮ ತಂದೆಯೂ ಕೂಡ ಸೇಮ್ ಪರಿಸ್ಥಿತಿ ಎದುರಿಸ್ತಾ ಇದಾರೆ. ಅವ್ರು ಯಾವುದನ್ನು ಸೃಷ್ಟಿ ಮಾಡಿದ್ರು ಆ ಭೂಮಿಗೆ ಆಕಾರ ಇಲ್ಲ, ಬರಿದಾಗಿದೆ, ಕತ್ತಲ ಆವರಿಸ್ಕೊಂಡಿದೆ. ಬಟ್ ಆದ್ರೆ ಒಂದು ಗುಡ್ ನ್ಯೂಸ್ ಏನಂತಂದ್ರೆ ಇವುಗಳ ಮಧ್ಯದಲ್ಲಿ ಒಂದು ಗುಡ್ ನ್ಯೂಸ್ ಇದೆ, ಈ ಎಲ್ಲ ಬ್ಯಾಡ್ ನ್ಯೂಸ್ಗಳ ಮಧ್ಯದಲ್ಲಿ ಒಂದು ಗುಡ್ ನ್ಯೂಸ್ ಇದೆ. ಆ ಗುಡ್ ನ್ಯೂಸ್ ಏನಂತಂದ್ರೆ ದೇವರಾತ್ಮರು ಆ ಸಮಸ್ಯೆಗಳ ಮಧ್ಯದಲ್ಲಿದ್ದಾರೆ. ಇನ್ ದ ಸೇಮ್ ವೇ ನಿಮ್ಮ ಜೀವನದಲ್ಲೂ ಅಷ್ಟೇ ಪ್ರಿಯರೇ ಪ್ರೈಸ್ ಬಿಡಿ ಗಾಡ್. ನೀವು ಯಾವ ಸಮಸ್ಯೆಗಳು ಎದುರಿಸ್ತಾ ಇದ್ದೀರಿ, ಗುಡ್ ನ್ಯೂಸ್ ಏನಂತಂದ್ರೆ ಆ ಪರಿಸ್ಥಿತಿಯ ಮಧ್ಯದಲ್ಲಿ ಯಾರು ನಿಮ್ಮ ಜೊತೆಯಲ್ಲಿ ಇಲ್ದಂದಿರ್ಬೋದು, ಬಟ್ ನಿಮ್ಮ ಪರವಾಗಿ ನಿಮ್ಮ ಜೊತೆಯಲ್ಲಿ ನಿಮ್ಮೊಳಗಡೆ ಎಂದಿಗೂ ನಿಮ್ಮನ್ನು ತೊರೆದು ಬಿಡದಂತಹ ಕೈ ಬಿಡದಿರುವಂತಹ ಪವಿತ್ರಾತ್ಮರು ನಿಮ್ಮ ಜೊತೆಯಲ್ಲಿದ್ದಾರೆ. ಪ್ರೈಸ್ ಅಲೋ ಹಾಲೆಲ್ಲೂಯ್ಯ. ವೈಟ್ ಚಪ್ಪಲಿ ಹೊಡಿಬೇಡಿ. ಬಟ್ ಪವಿತ್ರಾತ್ಮ ಇದ್ರೂ ಕೂಡ ಏನು ಪ್ರಯೋಜನ ಇಲ್ಲ, ಯಾಕೆಂದ್ರೆ ದೇವರ ಆತ್ಮರು ಜಲರಾಶಿ ಮೇಲೆ ಚಲಿಸ್ತಾ ಇದಾರೆ. ಗುಡ್ ನ್ಯೂಸ್. ಅದ್ರಲ್ಲೊಂದು ಬ್ಯಾಡ್ ನ್ಯೂಸ್ ಏನಂತಂದ್ರೆ ಅವ್ರು ಏನು ಕೆಲಸ ಮಾಡ್ತಿಲ್ಲ, ಎಲ್ಲವೂ ನೋಡ್ಕೊಂಡು ಸುಮ್ಮನಿದ್ದಾರೆ. ಕರೆಕ್ಟ್. ಬಟ್ ಗುಡ್ ನ್ಯೂಸ್ ಏನಂತಂದ್ರೆ ಪ್ರೈಸ್ ಬಿಡಿ ಗಾಡ್, ಪವಿತ್ರ ಆತ್ಮರು ಯಾತಕ್ಕಾಗಿ ಇದ್ದಾರೆ ಅಂತಂದ್ರೆ ಪ್ರೈಸ್ ಬಿಡಿ ಗಾಡ್, ನಿಮ್ಮ ಪರವಾಗಿನೇ ಕಾರ್ಯ ಮಾಡ್ಲಿಕ್ಕಾಗಿ. ಈ ಮೂರು ಸಮಸ್ಯೆಗಳ ಮಧ್ಯದಲ್ಲಿರುವಾಗ ಒಂದು ಕಡೆ ದೇವರ ಆತ್ಮರು ಇದ್ದಾರೆ, ಇನ್ನೊಂದು ಕಡೆ ದುರಾತ್ಮಗಳು ಇವೆ. ಯಾಕೆಂದ್ರೆ ಒಂದು ಮತ್ತು ಆದಿಕಾಂಡ ಒಂದನೇ ಧ್ಯೇಯ ವಾಕ್ಯ ಒಂದು ಮತ್ತು ಎರಡನೇ ವಾಕ್ಯದ ಮಧ್ಯದಲ್ಲಿ ಎಷ್ಟೋ ನೂರಾರು ವರ್ಷಗಳ ಕಾಲ ಕಳೆದಿದೆ. ಬರೀ ಒಂದನೇ ವಾಕ್ಯ ಅಂದ ತಕ್ಷಣ ಎರಡನೇ ವಾಕ್ಯ ಬರಲಿಲ್ಲ, ಒಂದನೇ ವಾಕ್ಯ ಸೃಷ್ಟಿಯಾದ್ಮೇಲೆ ಎಷ್ಟೋ ವರ್ಷಗಳು ಕಳೆದಿದೆ, ಅದಾದ್ಮೇಲೆ ಎರಡನೇ ವಾಕ್ಯ ಬಂದಿದ್ದು. ಈ ಎರಡು ವಾಕ್ಯಗಳ ಮಧ್ಯದಲ್ಲೇ ಅನೇಕ ಶತಮಾನಗಳು ಕಳೆದು ಅದರ ಮಧ್ಯದಲ್ಲಿ ಸೈತಾನನಾಗಿ ಲೂಸಿಫರ್ ಸೈತಾನಾಗಿ ಮಾರ್ಪಟ್ಟು ಸೈತಾನ ಬಂದು ದೇವರು ಯಾವುದೆಲ್ಲವನ್ನ ಪರಿಪೂರ್ಣವಾಗಿ ಸೃಷ್ಟಿ ಮಾಡಿದ್ರೋ ಎಲ್ಲವನ್ನ ಅಲ್ಲೋಲ ಕಲ್ಲೋಲ ಮಾಡಿದ್ದಾನೆ. ದೇವರು ಸೃಷ್ಟಿ ಮಾಡಿದ್ಮೇಲೆ ಯಾವುದನ್ನ ಕಾಲ್ಕಾಲಿಗೆ ಸೃಷ್ಟಿ ಮಾಡೋದಿಲ್ಲ, ಯಾವುದನ್ನ ಬರಿದಾಗಿ ಸೃಷ್ಟಿ ಮಾಡೋದಿಲ್ಲ, ಯಾವುದನ್ನ ನಿರಾಕಾರವಾಗಿ ಸೃಷ್ಟಿ ಮಾಡೋದಿಲ್ಲ, ಯಾವುದನ್ನು ಕೂಡ ಬೆಳಕಿಲ್ಲದ ಕತ್ತಲಾಗಿ ಸೃಷ್ಟಿ ಮಾಡೋದಿಲ್ಲ. ದೇವರು ಎಲ್ಲವನ್ನ ಪರ್ಫೆಕ್ಟಾಗಿ ಸೃಷ್ಟಿ ಮಾಡಿದರು. ಉದಾಹರಣೆಗೆ ರಾಜಮಕ ನಿಮ್ಮನ್ನು ಸೃಷ್ಟಿ ಮಾಡುವಾಗ ಪ್ರೈಸ್ ಬಿಟ್ಟು ಗಾಡ್ ಜಸ್ಟ್ ನಿಮ್ಮ ಮಮ್ಮಿ ಇದನ್ನು ಹೇಳಿರ್ಬೋದು ಸ್ಟೋರಿ, ಮಗಳೇ ನಿಮ್ಗೆ ಸೃಷ್ಟಿ ಮಾಡುವಾಗ ದೇವ್ರ ನಿಮ್ಗೆ ಸೃಷ್ಟಿ ಮಾಡಿದ್ರು, ನಿನಗೆ ಮೂಗೆ ಇರಲಿಲ್ಲ ಆಮೇಲೆ 8 ವರ್ಷ ಆದ್ಮೇಲೆ ಮೂಗು ಹಾಕಿದ್ರು, ಈ ರೀತಿ ಏನೋ ಇದೆಯಾ? ಅಥವಾ ಸೃಷ್ಟಿ ಮಾಡುವಾಗಲೇ ಪರ್ಫೆಕ್ಟಾಗಿ ಎಲ್ಲ ಸೃಷ್ಟಿ ಮಾಡಿದ್ರು? ಯಾಕೆಲ್ಲ ನಗ್ತಾ ಇದ್ದೀರಿ? ಅವ್ರಿಗಿಲ್ಲ, ನಿಮ್ಗೇನಾದ್ರು ರೀತಿ ಇತ್ತ? ಓ ಸೊ ಅದೇ ರೀತಿ ಪ್ರಿಯರ, ದೇವ್ರು ಏನೆಲ್ಲ ಸೃಷ್ಟಿ ಮಾಡಿದಾರೋ ಎಲ್ಲ ಪರ್ಫೆಕ್ಟ್. ಬಟ್ ಆದರೆ ಎರಡನೇ ವಾಕ್ಯದಲ್ಲಿ ನೋಡ್ತವೆ ದೇವರು ಸೃಷ್ಟಿ ಮಾಡಿರೋ ಭೂಮಿಯಲ್ಲಿ ಪರಿಪೂರ್ಣತೆ ಇಲ್ಲ, ಎಲ್ಲ ಕೊರತೆಗಳು. ಅದಕ್ಕಾಗಿ ಒಂದು
ಎರಡನೇ ವಾಕ್ಯದಲ್ಲೇ ಮಧ್ಯದಲ್ಲೇ ಲೂಸಿಫರ್ ಎಂಬ ದೂತ ದಬ್ಬಲ್ಪಟ್ಟು ಸೈತಾನಿಗೆ ಮಾರ್ಪಟ್ಟು ಭೂಲೋಕ ಬಂದು ಎಲ್ಲವನ್ನ ಹಾಳು ಮಾಡಿದ್ದಾನೆ. ಕ್ಲಿಯರ್? ಬೈಬಲ್ ಓದುವಾಗ ಸುಮ್ಮನೆ ಓದುವಂಥದ್ದಲ್ಲ, ಅದರೊಳಗಡೆ ಅನೇಕ ರಹಸ್ಯಗಳು ಅಡಕವಾಗಿವೆ. ಸೊ ಈಗ ದೇವರು ಅಂತ ಪರಿಸ್ಥಿತಿಯನ್ನು ಯಾವ ರೀತಿ ಎದುರಿಸಿದರು? ದೇವರು ಏನು ಮಾಡಿದರು? ಆಗ ಮೂರನೇ ವಾಕ್ಯದಲ್ಲಿ ಏನು ಮಾಡಿದರು? ಆಗ ದೇವರು ಓದಮ್ಮ ಮೂರು ಆದಿಕಾಂಡ ಒಂದನೇ ದೇವಕ್ಕೆ ಮೂರು. ಆಗ ದೇವರು ದೇವದೂತರೆಲ್ಲರೂ ಒಟ್ಟಾಗಿ ಕರೆದು ಈ ಪರಿಸ್ಥಿತಿಯಲ್ಲಿ ನನಗೇನು ಮಾಡಬೇಕೆಂಬುದಾಗಿ ಗೊತ್ತಾಗ್ತಿಲ್ಲ ಎಂಬುದಾಗಿ ಕಣ್ಣೀರು ಹಾಕಿ ಮೊಣಕಾಲು ಊರಿ ನನಗೋಸ್ಕರ ನೀವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥಿಸಿ ಎಂಬುದಾಗಿ ಅವ್ರನ್ನ ಕೂಗಿ ಕರೆದು ಎಲ್ಲರೂ ಒಟ್ಟಾಗಿ ವಿಶೇಷವಾಗಿ ದೇವದೂತರೆಲ್ಲರೂ ಕೂಡ ಉಪವಾಸದೊಂದಿಗೆ ಪ್ರಾರ್ಥಿಸತೊಡಗಿದರು. ಆಗ ಬೆಳಕಾಯಿತು. ಅಣ್ಣಮ್ಮವ್ರು ತಲೆ ಆಡಿಸ್ತಾರೆ, ಹೌದಾ? ಆ ರೀತಿ ಇದೆಯಾ ಬೈಬಲಲ್ಲಿ? ನಾನು ಹೇಳಿದ ಬೈಬಲ್ ಇಲ್ಲ, ಬಟ್ ನಾವು ಮಾಡ್ತಾರದೇನು? ನಮ್ಮ ಅನುದಿನ ಜೀವಿತ ನಾವು ಮಾಡ್ತಾರದೇನು? ಸಮಸ್ಯೆಗಳು ಬರುವಾಗ ನಾನೇನು ಬೈಬಲ್ ಏನಿಲ್ವೋ ಅದು ನಾನು ಓದುದು, ನಾನು ಹೇಳಿದೆ, ನಾನು ಹೇಳಿದ್ದೆ ನಾವು ಮಾಡ್ತಾರದು. ಎಲ್ಲರನ್ನು ಕರೆದು ದಯವಿಟ್ಟು ಪ್ರೇಯರ್ ಮಾಡಿ, ಬ್ರದರ್ ಏನು ಮಾಡ್ಬೇಕು ಗೊತ್ತಾಗ್ತಲ್ಲ, ದಯವಿಟ್ಟು ಇಂಥ ಸಮಸ್ಯೆ ಬಂದಿದೆ, ಕತ್ತಲು ಆವರಿಸ್ಕೊಂಡಿದೆ, ಬರಿದಾಗಿದೆ, ಪ್ರೀತಿ ಇಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಎಲ್ಲ ಕಾಲು ಖಾಲಿ ಆಗಿದೆ, ದಯವಿಟ್ಟು ನನಗಾಗಿ ಪ್ರಾರ್ಥಿಸಿ. ಅಷ್ಟು ಮಾತ್ರ ನಿಮ್ಮ ಟೀಮ್ ಮೆಂಬರ್ಸ್ಗೆಲ್ಲ ಹೇಳಿ ಒಟ್ಟಾಗಿ ಸೇರಿ ನನಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕಾಗಿ ಹೇಳಲ್ಲ. ಬಟ್ ದೇವರು ಎಂತ ಯಾವ ರೀತಿ ಸಮಸ್ಯೆನ ಪರಿಹಾರ ಮಾಡಿಕೊಂಡ್ರು? ಆಗ ದೇವರು ಯಾವಾಗ ಆ ಸಮಸ್ಯೆಗಳು ಇರುವಂತಹ ಸಮಸ್ಯೆಗಳ ಮಧ್ಯದಲ್ಲೇ ಆಗ ದೇವರು ಏನು ಮಾಡಿದರು? ದೇವರು ಬೆಳಕಾಗಲಿ ಎಂದರು, ಬೆಳಕಾಗಲಿ ಎಂದರು. ಇಂಗ್ಲೀಷ್ ಹೇಳ್ತದೆ ಗಾಡ್ ಸೆಡ್, ಗಾಡ್ ಪ್ರೇಯರ್ ಮಾಡಿದ್ರು ಅಂತ ಹೇಳಲಿಲ್ಲ, ಗಾಡ್ ಸೆಡ್ ಲೆಟ್ ದೇರ್ ಬಿ ಲೈಟ್. ದೇವರು ಬಾಯಿನ ಓಪನ್ ಮಾಡಿದರು, ಓಪನ್ ಮಾಡಿ ಯಾವುದು ನೋಡಿದ್ರು? ಬೆಳಕಾಗಲಿ ಎಂಬುದನ್ನು ನೋಡಿದ್ರು, ಬೆಳಕಾಯಿತು. ಕರೆಕ್ಟ್. ಆಗ ದೇವರು ಬೆಳಕಾಗಲಿ ಎನ್ನಲು ಬೆಳಕಾಯಿತು. ಪ್ರಿಯರೇ, ನಂಬರ್ ಒನ್ ಫಸ್ಟ್ ಪಾಯಿಂಟ್, ಸಮಸ್ಯೆಗಳ ಮಧ್ಯದಲ್ಲಿ ನಮ್ಮಲ್ಲಿ ಅನೇಕರು ಏನು ಮಾಡ್ತಾರೆ ಅಂತಂದರೆ ಸೈಲೆಂಟಾಗಿ ಹೋಗಿ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳ್ತಾರೆ. ಅನೇಕರು ಹೇಳಲ್ಲ, ಎಷ್ಟು ಹೇಳಿಲ್ವ ಸೈಲೆಂಟಾಗಿ ಪ್ರೇಯರ್ ಮಾಡಬೇಕು ಅಂತೇಳಿ. ಅವರು ಏನೋ ಸಮಸ್ಯೆ ಬಂದಾಗ ಒತ್ತಡಗಳು ಬರುವಾಗ ಸೈಲೆಂಟಾಗಿ ಪ್ರೇಯರ್ ಮಾಡಲಿಕ್ಕೆ ಹೋಗ್ತಾರೆ ರೂಮಲ್ಲಿ ಕೂತ್ಕೊಂಡು. ಸೈಲೆಂಟಾಗಿ ಪ್ರೇಯರ್ ಮಾಡಿರುವಂಥ ಅನೇಕ ವ್ಯಕ್ತಿಗಳು ಸೈಲೆಂಟಾಗಿ ಬರ್ಡ್ರಾಗಿ ಬಿಟ್ಟಿದ್ದಾರೆ, ಡಿಪ್ರೆಷನ್ಗೆ ಹೋಗಿ ಅವರೇ ಆತ್ಮಹತ್ಯೆ ಮಾಡ್ಕೊಂಡು ಅಷ್ಟಪಟ್ಟು ಹೋಗಿದ್ದಾರೆ. ಇಲ್ಲಿ ದೇವರು ಸೈಲೆಂಟಾಗಿ ಪ್ರೇಯರ್ ಮಾಡಲಿಲ್ಲ, ದೇವರು ಸಮಸ್ಯೆಗಳ ಮಧ್ಯದಲ್ಲಿ ಕಗ್ಗತ್ತಲು ಆವರಿಸಿಕೊಂಡಿದೆ, ಕತ್ತಲೆಯ ಮಧ್ಯದಲ್ಲಿ ದೇವರು ಮಾಡಿದ ಮೊದಲನೇ ಕೆಲಸ ಏನಂದರೆ ಬಾಯಿಯನ್ನು ತೆರೆದರು. ಇನ್ ದ ಸೇಮ್ ವೇ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಆವರಿಸಿಕೊಳ್ಳುವಾಗ, ಕತ್ತಲೆ ಆವರಿಸಿಕೊಳ್ಳುವಾಗ ನೀವು ಮೊದಲು ಮಾಡಬೇಕಾಗಿದೆ ಏನಂತಂದರೆ ಬಾಯಿಯನ್ನು ತೆರೀಬೇಕು. ನಿಮ್ಮಲ್ಲಿ ಕೆಲವರು ಎಸ್ ಬ್ರದ ಬಾಯಿನ ತೆರೀತದವೆ, ಬಟ್ ಸಮಸ್ಯೆ ಪರಿಹಾರ ಆಗಿಲ್ಲ. ಬಾಯಿ ತೆರೆದು ಮಾತಾಡುವಾಗ ಆ ಕಡೆಯಿಂದ ನಮ್ಮ ಅತ್ತೆ ಆ ಕಡೆಯಿಂದ ಮಾತಾಡುವಂಥದ್ದು, ನಾನು ಈ ಕಡೆಯಿಂದ ಬಾಯಿ ತೆಗೆಯುವಂಥದ್ದು ದೊಡ್ಡ ಗಲಾಟೆ ಆಗಿ ಅತ್ತೆ ಇವತ್ತು ತನ್ನ ಮಗನ ಜೊತೆ ಸೇರಿಕೊಂಡು ಜುಟ್ಟಿಡ್ಕೊಂಡು ಹೊರಡ ಹಾಕಿದ್ದಾರೆ. ನೀನು ಹೇಳ್ತಾ ಇದ್ರಿ ಬಾಯಿ ತೆಗಿಬೇಕು, ಬಟ್ ನಾನು ಹೇಳ್ತಾ ಇದ್ದೀನಿ ಬಾಯಿ ಮುಚ್ಚಿಕೊಳ್ಬೇಕೆಂಬುದಾಗಿ. ಯಾಕೆ ನಾನು ಬಾಯಿ ತೆಗೆದು ನನ್ನ ಜೀವನ ಹಾಳು ಮಾಡಿಕೊಂಡೆ ಹೇಳಲ್ಲ ಅನೇಕ ಸಂದರ್ಭದಲ್ಲಿ. ಎಲ್ಲಿ ಬಾಯಿ ಮುಚ್ಕೊಂಡಿರ್ಬೇಕೋ ಅಲ್ಲಿ ಬಾಯಿ ಓಪನ್ ಮಾಡಿದ್ರಿಂದ ನಮ್ಮ ಜೀವನ ಹಾಳಾಗಿಲ್ಲ. ಕರೆಕ್ಟ್ ಇಲ್ಲ? ಆಮೇಲೆ ಹೇಳ್ತವೆ ಅಯ್ಯೋ ಅದೊಂದು ಮಾತನ್ನು ಆಡದೆ ಹೋಗಿದ್ರೆ, ಅದೊಂದು ಮಾತನ್ನು ನುಡಿದ ಹೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಾಯಿತ್ತು, ಅದೊಂದು ಮಾತನ್ನು ಹುಡಿದ್ಬಿಟ್ಟು ನನ್ನ ತಲೆಮೇಲೆ ನಾನೇ ಚಪ್ಪಡಿ ಕಲ್ಲು ಹಾಕೊಂಡಂಗೆ ಆಗೋಯ್ತಲ್ಲ ಹೇಳಿಲ್ಲ. ಬಟ್ ಆದರೆ ವೆರಿ ವೆರಿ ಇಂಪಾರ್ಟೆಂಟ್, ನೀವು ಬಾಯಿ ತೆಗೆದು ಒಳ್ಳೇದೇ, ಬಟ್ ಬಾಯಿ ತೆಗೆದು ಏನು ಹೇಳಬೇಕು ಅದು ಇಂಪಾರ್ಟೆಂಟ್. ದೇವರು ಬಾಯಿ ತೆಗೆದ್ರು, ಬಾಯಿ ತೆಗೆದು ಏನು ಹೇಳಿದ್ರು? ಅಲ್ಲಿರುವ ಸಮಸ್ಯೆ ನುಡಿದ್ರ ಅಥವಾ ಅವ್ರಿಗೆ ಬೇಕಾದದ್ದು ನುಡಿದ್ರ? ಹಲೋ, ಅಲ್ಲಿರುವ ಸಮಸ್ಯೆ ನೋಡಿದ್ರ ಅದು ಸಮಸ್ಯೆಗೆ ಬೇಕಾದ ಪರಿಹಾರ ನೋಡಿದ್ರ? ಅಲ್ಲಿರೋ ಸಮಸ್ಯೆ ಏನು? ಕತ್ತಲಿದೆ, ಕರೆಕ್ಟ್. ಕಗ್ಗತ್ತಲು ಆವರಿಸ್ಕೊಂಡಿದೆ, ಕತ್ತಲು ಆವರಿಸ್ಕೊಂಡಿದೆ. ಕತ್ತಲು ಆವರಿಸಿಕೊಂಡಿರುವಾಗ ದೇವರು ಇಲ್ಲಿ ಕತ್ತಲಿದೆ ಅಂತ ನೋಡಿದ್ರ ಅಥವಾ ಅಲ್ಲಿಗೆ ಏನು ಬೇಕಾಗಿದೆಯೋ ಪರಿಹಾರವನ್ನು ನೋಡಿದ್ರ? ಬೆಳಕು ಬೇಕಾಗಿತ್ತು, ಅದಕ್ಕೋಸ್ಕರ ಅವ್ರು ಹೇಳಿದ್ರು ಬೆಳಕಾಗಲಿ ಎಂಬುದನ್ನು ನೋಡಿದ್ರು. ಕರೆಕ್ಟ್. ಪ್ರಿಯರೇ, ನಾವು ಕೂಡ ಸಮಸ್ಯೆಗಳ ಮಧ್ಯದಲ್ಲಿ ಬಾಯಿ ತೆಗಿತೇವೆ. ಬಾಯಿ ತೆಗೆದು ನಾವೇನು ಹುಡಿತೇವೆ? ಅಲ್ಲಿರೋ ಸಮಸ್ಯೆ ಹುಡಿತೀವ, ಪರಿಹಾರ ಹುಡಿತೇವ? ಸಪ್ಪೋ ನಮ್ಮ ಸೊಂಟ ನೋವಿದೆ, ಏನಂತ ನುಡಿತೇವೆ ದೇವರ ಹತ್ರ ಬಂದರೂ ಕೂಡ? ದೇವ ಯೇಸುವೆ ನನಗೆ
ಸೊಂಟ ನೋವಿದೆ, ಅಲ್ಲಿ ಇರೋದನ್ನ ಹೇಳ್ತೀವ ಅಥವಾ ಅಲ್ಲಿ ಬೇಕಾಗಿರೋದು ಹೇಳ್ತೇವ? ಬಟ್ ದೇವರು ಅಲ್ಲಿ ಇರೋದನ್ನ ಹೇಳ್ತಾ ಇದಾರ? ಇಲ್ಲಿ ಕತ್ತಲಿದೆ ಅಂತ ಹೇಳ್ತಾ ಇದಾರ? ನೋ, ಬೆಳಕಾಗಲಿ ಅಂದರು. ಸೊ ಮೊದಲನೇದಾಗಿ ಬಾಯಿ ತೆಗಿಬೇಕು, ಎರಡನೇದು ಪ್ರೈಸ್ ಬಿಡಿ ಗಾಡ್. ಅಲ್ಲಿ ಏನು ಸಮಸ್ಯೆ ಇದೆಯೋ ಆ ಸಮಸ್ಯೆನ ಬಾಯಿ ತೆಗೆ ನುಡಿಬೇಡಿ, ಬದಲಾಗಿ ಸಮಸ್ಯೆಗೆ ಬೇಕಾದ ಪರಿಹಾರವನ್ನು ಪ್ರೈಸ್ ಬಿಡಿ ಗಾಡ್. ದೇವರ ನುಡಿಯಲ್ಲಿ ಕಂಡುಹಿಡಿದುಕೊಂಡು ದೇವರು ಏನು ನುಡಿದ್ರೋ ಆ ನುಡಿಯನ್ನು ನೀವು ನುಡಿಬೇಕು. ಪ್ರಿಯರೇ, ದೇವರು ಸರ್ವಶಕ್ತ ದೇವರು. ಕತ್ತಲಿದೆ, ಕತ್ತಲ ಚಿಟಿಕೆ ಹೊಡೆದು ಬೆಳಕು ಬರೆಸ್ಬೋದಾಗಿತ್ತು, ಕರೆಕ್ಟ್? ಬಟ್ ಅವರು ಆ ರೀತಿ ಮಾಡಲಿಲ್ಲ. ಬದಲಾಗಿ ಪ್ರೈಸ್ ಬಿಡಿ ಗಾಡ್, ದೇವರು ಆ ಕತ್ತಲನ್ನು ಹೋಗಾಡಿಸ್ಲಿಕ್ಕಾಗಿ ಬಾಯಿ ತೆರೆದು ಪ್ರೈಸ್ ಬಿಟ್ಟಿ ಗಾಡ್ ನಾಲಿಗೆಯನ್ನು ಉಪಯೋಗಿಸಿ ನುಡಿಯುವುದ್ರ ಮೂಲಕ, ನುಡಿಯನ್ನು ಬಿಡುಗಡೆ ಮಾಡೋದ್ರ ಮೂಲಕ ಪ್ರೈಸ್ ಬಿಟ್ಟಿ ಗಾಡ್ ನುಡಿಯ ಮುಖಾಂತರ ಆ ಸಮಸ್ಯೆನ ಪರಿಹಾರ ಮಾಡಿಕೊಂಡ್ರು. ಸರ್ವಶಕ್ತ ದೇವರೇ ಆ ಕತ್ತಲನ್ನು ಹೋಗಾಡಿಸ್ಲಿಕ್ಕಾಗಿ ಬಾಯಿ ತೆಗೆದು ತಮ್ಮ ನುಡಿಯನ್ನು ನುಡಿದ್ರು ಅಂತ ಹೇಳಿದ ಮೇಲೆ ಪ್ರೈಸ್ ಬಿಡಿ ಗಾಡ್, ನಾನು ಮತ್ತು ನೀವು ಅವರ ಮಕ್ಕಳಾಗಿದ್ದೇವೆ, ಭೂಲೋಕದಲ್ಲಿ ಜೀವಿಸ್ತಾ ಇದ್ದಾವೆ. ಸರ್ವಶಕ್ತ ದೇವರೇ ನುಡಿಯನ್ನು ನುಡಿಯುವುದ್ರ ಮೂಲಕ ಸಮಸ್ಯೆನ ಪರಿಹಾರ ಮಾಡಿಕೊಂಡು ಅಂತ ಹೇಳಿದ ಮೇಲೆ ನಾನು ಮತ್ತು ನೀವು ಕೂಡ ಪ್ರಿಯರೇ ಸಮಸ್ಯೆಗಳ ಮಧ್ಯದಲ್ಲಿ ನಾವು ಬೇರೆ ಎಲ್ಲೂ ಪರಿಹಾರ ಹುಡುಕ್ಲಿಕ್ಕೆ ಹೋಗುವಂಗಿಲ್ಲ, ಬದಲಾಗಿ ಆ ಸಮಸ್ಯೆಗಳ ಮಧ್ಯದಲ್ಲಿ ದೇವರು ಆ ಸಮಸ್ಯೆಗೆ ಯಾವ ಪರಿಹಾರವನ್ನು ತನ್ನ ವಾಕ್ಯದಲ್ಲಿ ಕೊಟ್ಟಿದ್ದಾರೋ ಆ ನುಡಿಯನ್ನು ತೆಗೆದುಕೊಂಡು ನಾನು ಕೂಡ ಬಾಯಿಗೆ ನುಡಿಯೋದನ್ನು ಕಲ್ತುಕೊಳ್ಬೇಕು. ಅರ್ಥ ಆಗ್ತದೆ? ಪ್ರೈಸ್ ಗಾಡ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರ, ವೆರಿ ವೆರಿ ಇಂಪಾರ್ಟೆಂಟ್. ನಾವು ಆ ವಾಕ್ಯ ನೋಡೋದಾದರೆ ನಮ್ಗೆ ಗೊತ್ತಿದೆ, ಮೊದಲು ಎರಡನೇ ವಾಕ್ಯ ನೋಡಿದ್ವಿ, ದೇವರ ಆತ್ಮರು ಜಲರಾಶಿಗೆ ಚಲಿಸ್ತಾ ಇದಾರೆ. ಏನಾದ್ರು ಕೆಲಸ ಮಾಡ್ತಾ ಇದಾರ? ಇಲ್ಲ, ಬರೀ ಚಲಿಸ್ಕೊಂಡಿದ್ದಾರೆ, ಏನು ಪ್ರಯೋಜನ ಇಲ್ಲ. ಬಟ್ ಯಾವಾಗ ದೇವರು ಬಾಯಿ ತೆಗೆದು ಬೆಳಕಾಗಲಿ ಎಂಬುದಾಗಿ ನುಡಿದ್ರು, ಪ್ರೈಸ್ ಬಿ ಟು ಗಾಡ್, ಆ ನುಡಿಯಲ್ಲಿ ಇರುವಂತಹ ಒಂದು ವಸ್ತುವನ್ನ ತೆಗೆದುಕೊಂಡು ಬೆಳಕಾಗಲಿ ಎನ್ನುವಂಥದ್ದು ಒಂದು ಬಾಟಲ್ ಇದ್ದಂಗೆ, ಅದರೊಳಗೆ ಒಂದು ವಸ್ತು ಇದೆ. ಸಪೋಸ್ ನೀರಿನ ಬಾಟಲ್ ನೋಡಿದ್ದೀರಾ, ನೀರಿನ ಬಾಟಲ್, ನೀರಿನ ಬಾಟಲ್ ಕೊಡಿದು ಯಾವ ಬಾಟಲ್ ಇದು? ವಾಟರ್ ಬಾಟಲ್ ಕರೆಕ್ಟ್, ವಾಟರ್ ಬಾಟಲ್, ನೀರಿನ ಬಾಟಲ್. ನೀರಿನ ಬಾಟಲ್ ಒಳಗಡೆ ಒಂದು ವಸ್ತು ಇದೆ. ಏನು ವಸ್ತು? ನೀರು. ಕಣ್ಣಾರೆ ನೋಡ್ಬೋದಾ? ಎಸ್, ಕಣ್ಣಾರೆ ಕಾಣುವಂಥ ನೀರಿನ ಬಾಟ್ಲ್ ಒಳಗಡೆ ಕಣ್ಣಾರೆ ಕಾಣುವಂಥ ಒಂದು ವಸ್ತು ಇದೆ, ನೀರು. ಅದೇ ಥರ ಪ್ರೈಸ್ ಬಿ ಟು ಗಾಡ್, ನಾನು ಬಾಯಿ ತೆಗೆದು ಹೇಳುವಂಥ ನುಡಿಗಳು ಕೂಡ ಒಂದೊಂದು ಬಾಟಲ್ಗಳಾಗಿವೆ. ಅದರೊಳಗಡೆ ಒಂದು ವಸ್ತು ಇರ್ತದೆ. ಉದಾಹರಣೆಗೆ, ಯಾರೆಲ್ಲ ಟೀಚರ್ಸ್ ಇದ್ದೀರಿ? ಯಾರು ಟೀಚರ್ ಇದ್ದೀರಾ? ಟೀಚರ್ಸ್ ಓಕೆ ಇದ್ದೀರಾ? ನಾನು ಏನು ಈ ಬಾಯಿ ತೆಗೆದು ಹೇಳಿದ್ನೆ ಬ್ರದರ್ ಇಷ್ಟು ತೊಂದರೆ ಕೊಡ್ತಾರೆ, ಇನ್ನು ಟೀಚರ್ ಅಂತ ಕೇಳಿಬಿಟ್ರೆ ಮುಗಿದ ಕತೆ. ಅದಕ್ಕೆ ಅವರು ಬೇಡ ಬೇಡ, ಯಾರಾದ ದೇವ ನನ್ನ ಕಡೆ ಬ್ರದರ್ ಜ್ಞಾನ ಬರೋದು ಬೇಡ. ಬಟ್ ಎಲ್ಲೋದ್ರೂ ಕೂಡ ಅಲ್ಲಿಗೆ ಬರ್ತದೆ. ಓಕೆ, ಟೀಚರ್ ರಾಜಮೋರೆ, ಬಟ್ ನಿಮ್ಮ ಹಾರ್ಟ್ ಗೊತ್ತು, ಅದಕ್ಕೆ ಥ್ಯಾಂಕ್ ಗಾಡ್ ನಿಮ್ಮ ಹತ್ರ ಮಾತಾಡ್ತದನು. ದಯವಿಟ್ಟು ಮಗ ಏನ ತಪ್ಪು ಮಾಡೋದು, ದಯವಿಟ್ಟು ಕ್ಷಮಿಸಿ. ಓಕೆ, ಉದಾಹರಣೆ ಸಪ್ಪು, ನಾವು ಯಾರನ್ನಾದರೂ ಕರೆದು ಓಕೆ ಬೇಡ ನಿಮ್ಮ ತೆಗೆದುಕೊಳ್ಳೋದು, ನೀವು ಭಯ ಪಡ್ತೀರಿ, ಪರವಾಗಿಲ್ಲ, ಅಳ್ತಾ ಇರ್ತದ್ರಿ, ಬೇಡ ಸಿಸ್ಟರ್ ನಾನು ನಿಮ್ಮ ತೆಗೆದುಕೊಳ್ತೀನಿ. ನಿಮ್ಮ ಹೆಸರು? ಓಕೆ, ನಿಮ್ಮ ಪಕ್ಕದಲ್ಲಿ ಇದ್ರೆ ಒಳ್ಳೇದಾಯ್ತು, ರಾಜಮ್ಮ ಜಾನೆಟ್ಟು ಜೂಲಿಯೆಟ್ ಇದ್ದಿದ್ರು ಚೆನ್ನಾಗಿತ್ತು, ಪರವಾಗಿಲ್ಲ, ಕೂತ್ಕೊಳ್ಳಿ ಸಿಸ್ಟರ್. ಓಕೆ ಸಿಸ್ಟರ್, ಸಪ್ಪು ನೀವು ಯಾರಾದರೂ ಒಬ್ಬರನ್ನ ಕರೆದು ಅವ್ರಿಗೇನೋ ಒಂದು ವಿಷಯನ ಹೇಳಲಿಕ್ಕಿದ್ದೀರಿ, ನಿಮ್ಮ ಸ್ಟೂಡೆಂಟ್ ಏನೋ ಒಂದು ವಿಷಯ ಹೇಳಬೇಕು, ನೀವು ಇಂಗ್ಲೀಷಲ್ಲಿ ಆ ಮಗುನ ಕರಿಬೇಕು, ಆ ವಿಷಯನ ಹೇಳಬೇಕು. ಹೇಗೆ ಹೇಳ್ತೀರಿ? ಕಮ್ ಹಿಯರ್, ಐ ವಾಂಟ್ ಟು ಟೆಲ್ ಯು ಸಮ್ಥಿಂಗ್, ಸಮ್ಥಿಂಗ್ ಸಮ್ ವರ್ಡ್ಸ್ ಅಂತ ಹೇಳ್ತೀರಾ? ಸಮ್ಥಿಂಗ್, ಥಿಂಗ್ ಅಂದ್ರೆ ಏನು? ಥಿಂಗ್ಸ್ ಅಂದ್ರೆ ವಸ್ತು. ಸೊ ನೀವು ಏನು ವಸ್ತು ಕೊಡ್ತಾ ಆ ಹುಡುಗನಿಗೆ ಏನು ಹೇಳ್ತಾರೆ? ನೀವೇನು ಹೇಳಲಿಕ್ಕಿದ್ದೀರಿ, ನುಡಿಗಳು ನುಡಿತಾ ಇದ್ದೀರಿ, ಬಟ್ ನೀವೇನು ಹೇಳ್ತಾ ಇದ್ದೀರಿ? ಐ ವಾಂಟ್ ಟು ಟೆಲ್ ಯು ಸಮ್ಥಿಂಗ್, ವರ್ಡ್ಸ್ ಆರ್ ಥಿಂಗ್ಸ್. ನುಡಿಗಳು ಒಂದೊಂದು ವಸ್ತುಗಳಾಗಿವೆ. ಬಟ್ ಕಣ್ಣಿಗೆ ಕಾಣುವಂಥ ನೀರು ಕಣ್ಣಾರು ನೋಡ್ತದೆ ಈ ವಸ್ತು ಅಲ್ಲ, ಕಣ್ಣಿಗೆ ಕಾಣದಿರುವಂಥ ಸ್ಪಿರಿಚುವಲ್ ಥಿಂಗ್ಸ್, ಆಧ್ಯಾತ್ಮಿಕ ವಸ್ತು. ಡೋಂಟ್ ಹೈಡ್ ಎನಿಥಿಂಗ್, ಯಾವುದನ್ನು ಮುಚ್ಚಿಡಬೇಡ, ಎಲ್ಲವನ್ನು ಹೇಳಲ್ಲ. ಡೋಂಟ್ ಹೈಡ್ ಎನಿಥಿಂಗ್, ಎನಿ ವರ್ಡ್ಸ್ ಅಂತ ಹೇಳಲ್ಲ, ಎನಿಥಿಂಗ್, ವರ್ಡ್ಸ್ ಆರ್ ಥಿಂಗ್ಸ್. ನುಡಿಗಳು ಒಂದೊಂದು ವಸ್ತುಗಳಾಗಿವೆ. ಕಣ್ಣಾರೆ ನೀವು ಕಾಣ್ತಾ ಇದ್ದೀರಿ, ಬೆಂಚ್ ಇದೆ, ಕ್ಯಾಮ್ರಾ ಇದೆ, ಕ್ಯಾಮ್ರಾ ಸ್ಟ್ಯಾಂಡು, ವಾಟರ್ ಬಾಟ್ಲು, ಮೈಕು, ಇವುಗಳೆಲ್ಲವೂ ಕೂಡ ಕಣ್ಣಿಗೆ ಕಾಣುವಂಥ ವಸ್ತುಗಳು.
ಆ ಕಣ್ಣಾರೆ ಕಾಣುವಂಥ ವಸ್ತುಗಳಿಗೆ ನಾವು ಹೇಳ್ತೇವೆ ನ್ಯಾಚುರಲ್ ಥಿಂಗ್ಸ್ ಅಥವಾ ಫಿಸಿಕಲ್ ಥಿಂಗ್ಸ್ ಅಂದರೆ ಸ್ವಾಭಾವಿಕವಾದ ವಸ್ತುಗಳು, ಕಣ್ಣಾರು ನೋಡುವಂಥ ವಸ್ತುಗಳು. ಬಟ್ ನನ್ನ ಬಾಯಿಂದ ಬರುವಂಥ ವಸ್ತುಗಳು ಕೂಡ, ನುಡಿಗಳು ಕೂಡ ಒಂದೊಂದು ವಸ್ತುಗಳಾಗಿವೆ. ಆಧ್ಯಾತ್ಮಿಕ ವಸ್ತುಗಳು, ಕಣ್ಣಿಗೆ ಕಾಣದಿರುವಂಥ ವಸ್ತುಗಳು, ಅದರೊಳಗೆ ಒಂದು ವಸ್ತು ಇದೆ. ಉದಾಹರಣೆಗೆ ದೇವರು ಬೆಳಕಾಗಲಿ ಎಂಬುದನ್ನು ನುಡಿದ್ರು. ಅದು ಒಂದು ಬಾಟಲ್ ಇದ್ದಂಗೆ, ಬೆಳಕಾಗಲಿ, ಅದರೊಳಗಡೆ ಒಂದು ವಸ್ತು ಇದೆ. ಯಾವ ವಸ್ತು? ಬೆಳಕು. ಕರೆಕ್ಟ್. ಬೆಳಕಾಗಲಿ ಎಂಬುದಾಗಿ ಹೇಳುವಂಥದ್ದು ಒಂದು ವಸ್ತು, ಅದರೊಳಗಡೆ ಅದು ವಸ್ತು ಇದೆ ಬೆಳಕು. ಬಟ್ ಕಣ್ಣಾರೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ವರ್ಡ್ಸ್ ನುಡಿಗಳು ಕಿವಿಯಾರಿಗೆ ಕೇಳಿಸ್ಕೊಳ್ಬೋದು ಹೊರತು ಕಣ್ಣಾರೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಅರ್ಥ ಆಯ್ತು, ನಿಮ್ಮ ಜೀವನ ಚೇಂಜ್ ಆಗೋದಿಲ್ಲ, ನಿಮ್ಮ ಪ್ರಾರ್ಥನೆ ಚೇಂಜ್ ಮಾಡೋದಿಲ್ಲ, ಈ ತಿಳುವಳಿಕೆ ನಿಮ್ಮ ಜೀವನ ಚೇಂಜ್ ಮಾಡುವಂಥದ್ದು. ಸೊ ಒಂದು ವೇಳೆ ದೇವರು ಅಲ್ಲಿರುವ ಸಮಸ್ಯೆ ಹೇಳ್ಬಿಟ್ಟಿದ್ರೆ, ಇಲ್ಲಿ ಕತ್ತಲಿದೆ ನನಗೇನು ಮಾಡೋದು ಗೊತ್ತಾಗ್ತಲ್ಲ, ಕತ್ತಲಿದೆ ಎಂಬುದಾಗಿ ಮುಡಿದ್ರೆ ಅವರ ಬಾಯಿಂದ ಬರುವಂಥ ಕತ್ತಲಿದೆ ಅದು ಒಂದು ಬಾಟಲ್, ಅದರೊಳಗೆ ಒಂದು ವಸ್ತು ಇರ್ತಾಯಿತ್ತು. ಯಾವ ವಸ್ತು? ಕತ್ತಲು. ಆಗ ಏನಾಗ್ತಾಯಿತ್ತು? ಈಗ ಯಾವ ರೀತಿ ಅವರು ಬೆಳಕಾಗಲಿ ಎಂಬುದನ್ನು ನುಡಿದಾಗ ಬೆಳಕಾಯಿತು, ಅವರು ಅಲ್ಲಿರುವ ಸಮಸ್ಯೆನೆ ಕತ್ತಲಿದೆ ಎಂಬುದನ್ನು ನುಡಿದಾಗ ಏನಾಗ್ತಾಯಿತ್ತು? ಅಲ್ಲಿರುವಂಥ ಕತ್ತಲೆ ಇನ್ನೂ ಜಾಸ್ತಿ ಆಗ್ತಾಯಿತ್ತು. ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್, ದೇವರು ಯಾವಾಗ ಬೆಳಕಾಗಲಿ ಎಂಬುದಾಗಿ ನುಡಿದ್ರು, ಆ ಬೆಳಕಾಗಲಿ ಎಂಬುದಾಗಿ ಒಂದು ಬಾಟಲ್, ಅದರೊಳಗೆ ಒಂದು ವಸ್ತು ಇದೆ, ಅದು ಕಣ್ಣಿಗೆ ಕಾಣದಿರುವಂಥ ಆಧ್ಯಾತ್ಮಿಕ ವಸ್ತು ಬೆಳಕು. ಬ್ರದರ್ ಈ ಕಡೆ ಈ ಕಡೆ ಗಮನ ಕೊಡಿ, ಈ ಕಡೆ ಗಮನ ಕೊಡಿ, ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮ್ ಮೊದಲೇ ಗೊತ್ತಿದೆ, ದೇವರಾತ್ಮರು ಜಲರಾಶಿ ಮೇಲೆ ಚಲಿಸ್ತಾ ಇದ್ದಾರೆ. ಕರೆಕ್ಟ್. ದೇವರಾತ್ಮರು ಇದ್ದಾರೆ. ಬಟ್ ಯಾವಾಗ ದೇವರು ಅಲ್ಲಿರುವಂತಹ ಸಮಸ್ಯೆಯನ್ನು, ಸೈತಾನ್ ಯಾವ ಸಮಸ್ಯೆಯನ್ನು ತಂದಿದ್ದಾನೋ ಆ ಸಮಸ್ಯೆಯನ್ನು ಕಣ್ಣಾರೆ ನೋಡ್ತಿದ್ರು ಕೂಡ, ಯಾಕಂದ್ರೆ ಕತ್ತಲಿನ ಕಣ್ಣಾರೆ ನೋಡ್ಬೋದು ನಾವು ರಾತ್ರಿ ಸಮಯದಲ್ಲಿ ನೋಡ್ತೇವೆ, ಕತ್ತಲಿನ ಕಣ್ಣಾರೆ ನೋಡ್ತಿದ್ರು ಕೂಡ ಕಣ್ಣಾರೆ ಕಾಣುವಂಥ ಸಮಸ್ಯೆ ನುಡಿಯದೆ ಬದಲಾಗಿ ಪ್ರೈಸ್ ಬಿಡಿ ಗಾಡ್, ದೇವರು ಅಲ್ಲಿಗೆ ಏನು ಬೇಕಾಗಿದೆಯೋ ಆ ಬೆಳಕನ್ನು, ಬೆಳಕಾಗಲಿ ಎಂಬುದಾಗಿ ಯಾವಾಗ ನೋಡಿದ್ರೋ ಆ ಬೆಳಕಾಗಲಿ ಬಾಟ್ಲ್ ಒಳಗಡೆ ಇದ್ದಂತಹ ವಸ್ತುವಾಗಿರುವುದು ಬೆಳಕನ್ನು ದೇವರಾತ್ಮರು ಕಚ್ಚಾ ವಸ್ತುವಾಗಿ ತೆಗೆದುಕೊಂಡು ಆ ಬೆಳಕು ಎಂಬ ಪದವನ್ನು ಆಧ್ಯಾತ್ಮಿಕ ಲೋಕಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿದ್ದಂಥ ಬೆಳಕನ್ನು ತೆಗೆದುಕೊಂಡು ಬಂದು ಭೂಲೋಕಕ್ಕೆ ಕೊಟ್ರು. ಹಲೋ. ಹಾಗಾದರೆ ದೇವರಾತ್ಮರು ಇದುವರೆಗೂ ಏನು ಕೆಲಸ ಮಾಡ್ತಿರಲಿಲ್ಲ. ಯಾವಾಗ ದೇವರು ಬೆಳಕಾಗಲಿ ಎಂಬ ನೋಡಿದ್ರು ಆಗ ದೇವರಾತ್ಮರು ಆ ಬೆಳಕನ್ನು ತಂದುಕೊಡ್ಲಿಕ್ಕಾಗಿ ಕೆಲಸ ಮಾಡಿದರು. ಇನ್ ದ ಸೇಮ್ ವೇ ನಿಮ್ಮ ಜೊತೆಯಲ್ಲಿ ನಿಮ್ಮ ಒಳಗಡೆ ಪವಿತ್ರಾತ್ಮ ಇರ್ಬೋದು, ಬಟ್ ಎಲ್ಲಿಯ ತನಕ ನೀವು ದೇವರ ಬೆಳಕಾಗಿರುವ ಅವರ ನುಡಿಗಳನ್ನು ಬಾಯ್ತಿ ನುಡಿಯೋದಿಲ್ವೋ ಅಲ್ಲಿ ತನಕ ಯಾವ ಕಾರಣಕ್ಕೂ ನಿಮ್ಮ ಜೊತೆಯಲ್ಲಿಂದ ಪವಿತ್ರಾತ್ಮ ಕೆಲಸ ಮಾಡೋದಿಲ್ಲ. ಯಾವ ರೀತಿ ನಿಮ್ಮ ಬಾಯಿಯಿಂದ ಬರುವಂತಹ ನುಡಿಗಳನ್ನು ಕಾರ್ಯರೂಪದಲ್ಲಿ ನೆರವೇರಿಸಲಿಕ್ಕಾಗಿ ಪವಿತ್ರಾತ್ಮರಿದಾರೋ ಅದೇ ರೀತಿ ಇನ್ನೊಂದು ಕಡೆ ದುರಾತ್ಮನುಗಳು ಕೂಡ ಇವೆ, ದುರಾತ್ಮನು ಕೂಡ ಇದ್ದಾನೆ. ಅವನು ನಿಮ್ಮ ಬಾಯಿಯಿಂದ ಬರುವಂಥ ನುಡಿಯನ್ನು ಅವನು ಕೂಡ ಕಚ್ಚಾ ವಸ್ತುವಿಗೆ ಉಪಯೋಗಿಸಿಕೊಂಡು ಆಧ್ಯಾತ್ಮಿಕ ಲೋಕದಲ್ಲಿ ಇರುವಂಥ ಕಾರ್ಯವನ್ನು ತಂದುಕೊಡ್ತಾನೆ. ಬಟ್ ದುರಾತ್ಮನು ನಿಮ್ಮ ಪರ ಕಾರ್ಯ ಮಾಡಬೇಕಾದ್ರೆ ಅವನಿಗೆ ನೀವು ಅವನು ತಂದಿರುವ ಸಮಸ್ಯೆಗಳನ್ನು ಬಾಯ್ತು ನುಡಿಬೇಕು. ನೀವು ಯಾವಾಗ ಇಲ್ಲಿ ಕತ್ತಲಿದೆ ಎಂಬುದಾಗಿ ನುಡಿತೀರಿ, ಸಮಸ್ಯೆ ನುಡಿತೀರಿ, ಆಗ ನಿಮ್ಮ ಬಾಯಿಂದ ಬರುವಂತಹ ಸಮಸ್ಯೆಗಳೆಂಬ ಆ ಕತ್ತಲೆ ಎಂಬ ನುಡಿಯನ್ನು ಸೈತನ ಉಪಯೋಗಿಸಿಕೊಂಡು ಇರುವಂಥ ಕತ್ತಲೆಯನ್ನು ಇನ್ನೂ ಕೂಡ ಜಾಸ್ತಿ ಮಾಡಲಿಕ್ಕಾಗಿ ಏನೆಲ್ಲ ಮಾಡಬೇಕೋ ಎಲ್ಲವನ್ನು ಮಾಡ್ತಾನೆ. ಅರ್ಥ ಆಗ್ತದೆಯಾ? ಯಾಕಂದರೆ ಜ್ಞಾನೋಕ್ತಿ 18:21 ತೆಗಿರಿ, ಜ್ಞಾನೋಕ್ತಿ 18:21 ಓದಿ. ಜನನ ಮರಣಗಳ ಶಕ್ತಿ ನಾಲಿಗೆಗಿದೆ, ವಚನ ಪ್ರಿಯರು ಅದರ ಫಲವನ್ನು ರುಚಿಸುವರು. ಸಾಕು ಸಾಕು ಸಾಕು, ಈ ಕಡೆ ಗಮನ ಕೊಡಿ, ಈ ಕಡೆ ಗಮನ ಕೊಡಿ, ಬರ್ಕೊಳ್ಳಿ ಆಮೇಲೆ ಆಮೇಲೆ ನೋಟ್ ಮಾಡ್ಕೊಳ್ಳಿ. ಜನನ ಈ ಕಡೆ ಗಮನ ಕೊಡಿ, ಈ ಕಡೆ ಇದು ಅರ್ಥ ಆದರೆ ಮಾತ್ರ ಲೈಫ್ ಚೇಂಜ್ ಆಗೋದು. ದಯವಿಟ್ಟು ಒಂದೊಂದು ಪದನ ಇಂಪಾರ್ಟೆಂಟ್, ನಂಗೆ ಸಮಯ ಇಲ್ಲ, ಇನ್ನು ಕಾಲು ಗಂಟೆಲಿ ಮುಗಿಸ್ಬೇಕು. ಜೀವ ಮತ್ತು ಮರಣ ಎಲ್ಲಿದೆಯಂತೆ? ಯಾರ ನಾಲಿಗೆಗೆ? ನಿಮ್ಮ ವಿಚಾರಣೆಯ ಗುರುಗಳ ನಾಲಿಗೆಗೆ. ಕರೆಕ್ಟ್. ಯಾರಿಗೆ ನಾಲಿಗೆ ಇದೆಯೋ, ಪ್ರೈಸ್ ಗಾಡ್, ಜೀವ ಮತ್ತು ಮರಣ ಶಕ್ತಿ ಕೂಡ ಅಲ್ಲೇ ಇದೆ. ಅದರ ಅರ್ಥ ಪ್ರೈಸ್ ಬಿಟ್ಟು ಗಾಡ್, ನಿಮಗೆ ಜೀವ ಬೇಕಾ ಅದು ಮರಣ ಬೇಕಾ? ಪ್ರೈಸ್ ಬಿಟ್ಟು ಗಾಡ್, ಅದು ಯಾವ ಕಡೆ ದೇವ್ರ ಕೈಲಿಲ್ಲ, ಬಂದು ನಿಮ್ಮ ನಾಲಿಗೆಲ್ಲಿದೆ. ನೀವು ಜೀವದ ನುಡಿಗಳು ನೋಡಿದ್ರೆ ಜೀವದ ಫಲ ಬರ್ತದೆ, ಮರಣದ ನುಡಿಗಳು ನೋಡಿದ್ರೆ ಮರಣದ ಫಲ ಬರ್ತದೆ. ನೀವು ಯಾವುದನ್ನ ನುಡಿತೀರಿ, ವಚನ ಪ್ರಿಯರು ಅದರ ಫಲವನ್ನು ತಿನ್ನಬೇಕು. ಉದಾಹರಣೆಗೆ ನಿಮ್ಮ ಮನೆ ಮುಂದೆ ಜಾಗ ಇದೆ, ಮಾವಿನ ಗಿಡ ಹಾಕಿದ್ರಿ, ಮಾವಿನ ಮರ ಹಾಕಿದ ಮೇಲೆ ಪ್ರೈಸ್ ಗಾಡ್ ಪ್ರತಿ ವರ್ಷ ಮಾವಿನ ಹಣ್ಣು ತಿಂದು ತಿಂದು ನಿಮಗೆ ಬೇಜಾರಾಗಿದೆ. ಬಟ್ ಈ ವರ್ಷ ಪ್ರೈಸ್ ಬಿಟ್ಟು ಗಾಡ್ ನಿಮಗೆ ಸಪೋಟ ತಿನ್ಬೇಕೆಂಬುದಾಗಿ ಆಸೆ ಬಂತು.
ಬಟ್ ಸಪೋಟೋ ಹೊರಗಡೆಯಿಂದ ತರೋಣ ಅಂತ ಹೇಳಿದ್ರೆ ಎಲ್ಲ ಕೆಮಿಕಲ್ ಹಾಕಿ ಕೆಮಿಕಲ್ ಪೌಡರ್ ಹಾಕಿ ಮಾಡಿರ್ತಾರೆ, ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಅಂತೇಳಿ ಪರವಾಗಿಲ್ಲ. ಪ್ರಭು ಯೇಸು ಹೇಳಿದ್ದಾರೆ, ನನ್ನ ನಾಮದಲ್ಲಿ ನೀವೇನು ಬೇಕಾದ್ರೂ ಕೇಳಿ ಎಲ್ಲವನ್ನು ಕೊಡ್ತೇನೆ ಹೇಳಿಲ್ಲ ಹೇಳಿದ್ದಾರೆ. ಹಾಗಾಗಿ ಪ್ರೈಸ್ ಗಾಡ್, ನೀವು ಪ್ರೈಸ್ ಜಸ್ಟ್ ಮನೆಯಲ್ಲಿ ಎಲ್ಲರೂ ನಿಮ್ಮ ಮನೆಯವರೆಲ್ಲ ಒಟ್ಟಿಗೆ ಸೇರಿ ದೇವ್ರ ಬಳಿ ಕೇಳ್ತಾ ಇದ್ದೀವಿ, ಜೀಸಸ್ ಈ ಮಾವಿನ ಮರದಲ್ಲಿ ಸಪೋಟ ಬರಲಿ, ಸಪೋಟ ಬರಲಿ, ಸಪೋಟ ಬರಲಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಪ್ರಾರ್ಥನೆ ಮಾಡಿ ಆದ್ಮೇಲೆ ಪಿತನ ಸೂತನ ಪರಿಶೋಧನೆ ಆಮೇಲೆ ಆಮೇಲೆ ಹೋಗಿ ನೋಡ್ತಾ ಇದ್ದೀರಿ, ವಾವ್ ಮಾವಿನ ಮರದಲ್ಲಿ ಸಪೋಟ ಬಂದಿರ್ತದೆ ಇಲ್ಲ. ಓಕೆ, ಸುಮ್ಮನೆ ಪ್ರೇಯರ್ ಮಾಡೋದು ಖಂಡಿತ ಬರಲ್ಲ, ನನಗೆ ಕೂಡ ಗೊತ್ತು. 40 ದಿನ ತಪಸ್ಸು ಕಾಲದಲ್ಲಿ 40 ದಿನ ಉಪವಾಸ ಮಾಡಿದ್ರಿ, 40 ದಿನ ಉಪವಾಸ ಮಾಡಿ ಪ್ರೈಸ್ ಬಿಡಿ ಗಾಡ್. ತದನಂತರ ಇವು 40 ದಿನ ಉಪವಾಸದಲ್ಲಿ ನೀವೊಬ್ಬರೇ ಪ್ರೇಯರ್ ಮಾಡಿಲ್ಲ, ನಮ್ಮ ಟೀಮ್ ಅವ್ರಿಗೆಲ್ಲ ಹೇಳಿದ್ರಿ ಮಧ್ಯಸ್ಥಿಗೆ ಪ್ರಾರ್ಥನೆ. ಬ್ರದರ್, ನಮ್ಮ ಮನೆ ಮುಂದೆ ಪ್ರೈಸ್ ಬಿಡಿ ಗಾಡ್, ಒಂದು ಮರ ಇದೆ ಬ್ರದರ್, ಪ್ರೈಸ್ ಗಾಡ್, ಆ ಮರದಲ್ಲಿ ಒಳ್ಳೆಯ ಸಪೋರ್ಟ್ ಹಣ್ಣುಗಳು ಬರಬೇಕು. ಅದೇ ಥರ ನಿಮ್ಮ ಗುರುಗಳಿಗೆ ಹೇಳಿದ್ರಿ, ಫಾದರ್ ನಮ್ಮ ಮನೆ ಮುಂದೆ ಒಂದು ಮರ ಇದೆ, ಒಳ್ಳೆ ಸಪೋರ್ಟ್ ಹಣ್ಣುಗಳು ಬಿಡಬೇಕು ಫಾದರ್, ಯಾರು ಕಣ್ಣು ಬಿಡಬಾರ್ದು, ಯಾವ ಹುಳಗಳು ಹೊಡಿಬಾರ್ದು, ಒಳ್ಳೆ ಫಲ ಬಂದುಬಿಟ್ರೆ ಪ್ರಥಮ ಕಾಣಿಕೆಯಾಗಿ ಒಂದು ಬುಟ್ಟಿ ಸಪೋರ್ಟ್ ಹಣ್ಣನ್ನ ಬಲಿಪೀಠಿಗೆ ತಂದು ಕೊಡ್ತಾನೆ. ಅವರು ಓಕೆ ಪ್ರೇಯರ್ ಮಾಡ್ತವೆ, ಎಲ್ಲರೂ ಪ್ರೇಯರ್ ಮಾಡ್ತದವೆ. 40 ದಿನ ಪ್ರೇಯರ್ ಮಾಡಿದ್ರಿ, 40ನೇ ದಿನ ಪ್ರಾರ್ಥನೆ ಮುಗಿದಾದ್ಮೇಲೆ, ಉಪವಾಸದ ಪ್ರಾರ್ಥನೆ ಮುಗಿದಾದ್ಮೇಲೆ ಹೊರಗಡೆ ಹೋಗಿ ನೋಡ್ತಾ ಇದ್ರಿ, ಮಾವಿನ ಮರ ತುಂಬ ಸಪೋರ್ಟ್ ಹಣ್ಣುಗಳು ಬಂದಿರ್ತದೆ. ಕರೆಕ್ಟ್, ಉಪವಾಸ ಪ್ರಾರ್ಥನೆ ಮಾಡಿದ್ರು ಬರಲ್ವಾ? ಉಪವಾಸ ಪ್ರಾರ್ಥನೆ ಮಾಡಿದ್ರು ಬರಲ್ವಾ? ಉಪವಾಸ ಪ್ರಾರ್ಥನೆ ಶಕ್ತಿ ಇಲ್ವಾ? ಯಾಕಾಗಲ್ಲ? ನಾವು ಉಪವಾಸ ಮಾಡಿಲ್ವಾ? ಫಾದರ್ ಪ್ರೇಯರ್ ಮಾಡಿಲ್ವಾ? ಅರ್ಕೆ ಕಟ್ಕೊಂಡಿಲ್ವಾ? ಬ್ರದರ್ ಪ್ರೇಯರ್ ಮಾಡಿಲ್ವಾ? ಗಾಡ್ ಬ್ಲೆಸ್ ಯು. ಯಾಕೆ ಮಾವಿನ ಮರದಲ್ಲಿ ಸಪೋಟ ಬರಲ್ಲ ಅಂತ ಹೇಳಿದ್ರೆ, ಮಾವಿನ ಬೀಜದಲ್ಲಿ ಪ್ರೈಸ್ ಗಾಡ್ ದೇವರು ಎಂತ ಶಕ್ತಿನ ಇಟ್ಟಿದ್ದಾರೆ ಅಂತಂದ್ರೆ, ಮಾವಿನ ಹಣ್ಣುಗಳನ್ನು ಮಾತ್ರ ಉತ್ಪತ್ತಿ ಮಾಡೋ ಶಕ್ತಿ ಇಟ್ಟಿದ್ದಾರೆ. ಹೊತ್ತು ಅವರು ಹಾಕಿರುವ ಶಕ್ತಿಯನ್ನ ನನ್ನ ಪ್ರಾರ್ಥನೆ ಆಗ್ಲಿ, ನನ್ನ ಉಪವಾಸ ಆಗ್ಲಿ, ನನ್ನ ಉರುಳು ಸೇವೆ ಆಗ್ಲಿ, ಯಾವುದು ಕೂಡ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಇನ್ ದ ಸೇಮ್ ವೇ ಪ್ರೈಸ್ ಬಿಡಿ ಗಾಡ್, ದೇವರ ವಾಕ್ಯ ಹೇಳ್ತದೆ, ಜೀವ ಮತ್ತು ಮರಣದ ಶಕ್ತಿ ನಿಮ್ಮ ನಾಲಿಗೆಲಿದೆ, ನೀವೇನನ್ನು ಬಾಯಿ ತುಂಡಿತೀರೋ ಅದರ ಫಲವನ್ನು ನೀವೇ ತಿನ್ಬೇಕು. ಮಾವಿನ ಬೀಜ ಹಾಕಿದ ಮಾವಿನ ಹಣ್ಣು ಬರ್ತದೆ. ಅದೇ ಥರ ನೀವೇನನ್ನ ಬಾಯಿ ತುಂಡಿತೀರಿ ಅದರ ಫಲವನ್ನು ನೀವೇ ತಿನ್ನಬೇಕು. ಪ್ರಶ್ನೆ ಅಂತಂದರೆ, ದೇವರ ವಾಕ್ಯ ಹೇಳ್ತದೆ ಜೀವದ ನುಡಿಲು ಅಂದರೆ ದೇವರ ವಾಕ್ಯಗಳು. ಕರೆಕ್ಟ್. ದೇವರ ವಾಕ್ಯಕ್ಕೆ ಜೀವ ಕೊಡುವ ಶಕ್ತಿ ಇದೆ, ಒಪ್ಕೊಳ್ತೀರಾ? ಸೊ ದೇವರ ವಾಕ್ಯಕ್ಕೆ ಜೀವ ಕೊಡುವ ಶಕ್ತಿ ಇದ್ಮೇಲೆ ಅದು ಜೀವದ ಫಲ ಉತ್ಪತ್ತಿ ಮಾಡ್ತದೆ. ಮರಣದ ನುಡಿಗಳನ್ನು ನುಡಿಯೋದಾದರೆ ಮರಣದ ಫಲ ಬರ್ತದೆ. ಮರಣದ ನುಡಿಗಳು ಅಂದರೆ ಯಾವುದು? ಸಮಸ್ಯೆಗಳು. ಈಗ ನೋಡಿ, ಈಗ ಮಾವಿನ ಬೀಜ ಹಾಕಿದ್ರೆ ಮಾವಿನ ಹಣ್ಣು ಬಂತು, ಸಪೋಟ ಹಾಕಿದ್ರೆ ಸಪೋಟ ಬರ್ತದೆ. ಅದೇ ಥರ ನೀವೇನು ಬಾಯಿ ನುಡಿತೀರಿ ಅದು ಒಂದೊಂದು ಬೀಜ, ಅದರ ಫಲ ನೀವೇ ತಿನ್ನಬೇಕು. ನೀವು ಬಾಯಿ ನುಡಿದ್ರಿ ನನಗೆ ಹುಷಾರಿಲ್ಲ, ಫಲ ಬರೋದೇನು? ಹುಷಾರಿಲ್ಲ, ಫಲ ಬರೋದೇನು? ನನಗೆ ಸೊಂಟ ನೋವು, ಫಲ ಬರೋದೇನು? ದಯವಿಟ್ಟು ಮಾತಾಡಿ ಬ್ರೇರೆ, ಏನು ಫಲ ಬರ್ತದೆ? ಹೇಳಿದ್ದೆ ಆಗ್ತದೆ. ಜಸ್ಟ್, ನನ್ನ ಅತ್ತೆ ಸರಿ ಇಲ್ಲ, ಫಲ ಬರೋದೇನು? ನನ್ನ ಸೊಸೆ ಸರಿ ಇಲ್ಲ, ನನ್ನ ಮಕ್ಕಳು ಓದ್ತಾ ಇಲ್ಲ, ನಮ್ಮ ಫಾದರ್ ಸರಿನೇ ಇಲ್ಲ, ಫಲ ಬರೋದೇನು? ಹಲೋ, ನನ್ನ ಗಂಡ ಕುಡಿತಾನೆ, ಫಲ ಬರೋದೇನು? ಏನು ಬರ್ತದೆ? ಏನು ನನ್ನ ತಲೆ ಆಡಿಸ್ ಏನು ಗೊತ್ತಿಲ್ಲ, ಏನು ಏನು ಯೋಚನೆ ಮಾಡಿಬಿಡಿ. ನಿಮ್ಮ ಮನೆಯವ್ರನ್ನ ನೆನೆಸ್ಕೊಬೇಡಿ, ನಾನು ಹೇಳ್ತೀನಿ ಮೈಸೂರು ಕಡೆ, ದಯವಿಟ್ಟು ಹೇಳಿ. ಏನು ಬರ್ತದೆ? ಅದೇ ಬರ್ತದೆ, ಬಟ್ ಅಷ್ಟೇ ಬರಲ್ಲ. ನನ್ನ ಗಂಡ ಕುಡಿತಾನೆ ಅಥವಾ ನನ್ನ ಸೊಂಟ ನೋವು, ಒಂದು ಮಾವಿನ ಬೀಜ ಹಾಕಿದ್ರೆ ಒಂದೇ ಮಾವಿನ ಹಣ್ಣು ಬರ್ತದೆ, ಹಣ್ಣುಗಳು ಬರ್ತದೆ, ಅದಕ್ಕೆ ಸೊಂಟ ನೋವು. ನೆಕ್ಸ್ಟ್ ನೀವು ಅದನ್ನು ನುಡಿತಾ ಇದ್ರೆ ನೋವುಗಳು ಎಲ್ಲ ಆವರಿಸ್ಕೊಳ್ತದೆ. ಗಂಡ 90 ಹೊಡ್ಕೋ ಬಂದಿದ್ದಾನೆ, ಸ್ಮೆಲ್ ನಿಮ್ಗೆ ಆಗ್ತಾ ಇಲ್ಲ, ಮದುವೆ ಆದ ಹೊಸದು. ಮಮ್ಮಿ ಫೋನ್, ಮಮ್ಮಿ ಈ ಮೀ ಮೀ ನಿಮ್ಮ ಅಳಿಯ ಕುಡಲ ಕುಡಿಯಲ್ಲ ಅಂತ ಹೇಳ್ತಿದ್ರಲ್ಲ, ಕುಡ್ಕೊ ಬಂದವನೇ. ಎಷ್ಟು ಹೊಡ್ತೀರ? 90. ಯಾವುದೋ ಪಾಪ ಫಂಕ್ಷನ್ಗೆ ಹೋಗಿದ್ದ, ಕುಡಿತಾನೆ. ಜಸ್ಟ್ ನೆಕ್ಸ್ಟ್ ಸ್ಟಾರ್ಟು, ನೀವು ಕುಡಿಯಲ್ವಾ? ನೀವು ಅದೇ ಕುಡ್ಕೊ ಬಂದೆ ಮತ್ತೆ? ನನ್ನ ಗಂಡ ಕುಡಿತಾನೆ, ನನ್ನ ಗಂಡ ಕುಡಿತಾನೆ. ಜಸ್ಟ್ ನುಡಿದು 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 ಜಸ್ಟ್ ಒಂದು ಬೀಜ 90 ಬಂದೇನೆ, ನನ್ನ ಗಂಡ ಕುಡಿತಾನೆ. ಅದೊಂದು ಬೀಜ ಇವತ್ತು ಫಲ ತಂದಿದೆ, ಫುಲ್ ಬಾಟ್ಲ್ ಖಾಲಿ ಮಾಡುವಂಥದ್ದು. ಸಾಧ್ಯ ಇಲ್ಲ. ಲಾ, ನಿಯಮ ಯಾವತ್ತೂ ಚೇಂಜ್ ಆಗೋದಿಲ್ಲ. ನೀವೇನು ಬಾಯಿ ತುಂಬಿತೀರಿ ಅದರ ಫಲಗಳನ್ನು ನೀವೇ ತಿನ್ನಬೇಕು. ಹಾಗಾದರೆ ಬೆಳಗ್ಗೆ ಇದ್ದಾಗಿಂದ ರಾತ್ರಿ ಮಲಗೋ ತನಕ ಯಾವುದನ್ನ ಹೆಚ್ಚಿನ ನುಡಿತೇವೆ? ದೇವರ ವಾಕ್ಯನ ಸಮಸ್ಯೆಗಳ.
ಹಾಗಾದ್ರೆ ಬೆಳಗ್ಗಿಂದ ಸಂಜೆ ತನಕ ಸಮಸ್ಯೆಗಳನ್ನು ಉಡಿಯೋದಾದ್ರೆ, ನನ್ನ ಗಂಡ ಸರಿಲ್ಲ, ನನ್ನ ಮಕ್ಕಳು ಕುಡಿತಾರೆ, ನನ್ನ ಅತ್ತೆ ಸರಿಲ್ಲ, ನನ್ನ ಮಕ್ಕಳು ಓದಲ್ಲ, ನನ್ನ ಮಕ್ಕಳು ದಡ್ರು, ನನ್ನ ಮಕ್ಕಳನ್ನ ಮಾತು ಕೇಳಲ್ಲ, ನನ್ನ ಸಾಲ ಇದೆ, ನನಗೆ ಹುಷಾರಿಲ್ಲ, ನನಗೆ ಕ್ಯಾನ್ಸರು, ನನಗೆ ಬಿ ಪಿ, ಮಂಡ್ಯ ಶುಗರ್ ಫ್ಯಾಕ್ಟ್ರಿ ನನ್ನ ಒಳಗಡೆ ಇದೆ, ಎಲ್ಲ ಸಮಸ್ಯೆಗಳನ್ನು ಬಾಯಿ ತೆಗೆದು ಬೀಜ ಹಾಕಿ ಹಾಕಿ ಸಂಜೆ ಒಂದು ಗಂಟೆ ಕುಟುಂಬ ಪ್ರಾರ್ಥನೆ ಮಾಡಿದ ತಕ್ಷಣ ಫಲಗಳು ಚೇಂಜ್ ಆಗ್ತದ? ಸಾಯಂಕಾಲ ದಯವಿಟ್ಟು ಜಸ್ಟ್ ಸಾಯಂಕಾಲ ಜೂಮ್ ತರಗತಿ ಇದೆ, ಪ್ರಾರ್ಥನಾ ಕೂಟ ಇದೆ, ಬರ್ತೀವಿ ಇಲ್ಲಪ್ಪ, ಫ್ಯಾಮಿಲಿ ಪ್ರೇಯರ್ ಇದೆ. ಫ್ಯಾಮಿಲಿ ಪ್ರೇಯರ್ ಬೆಳಗಿಂದೆಲ್ಲ ಸಂಜೆ ತನಕ ಕೆಟ್ಟ ಬೀಜಗಳು ಹಾಕ್ಬಿಟ್ಟು ಫ್ಯಾಮಿಲಿ ಪ್ರೇಯರ್ ಒಳ್ಳೆ ಫಲ ತಂದ್ಕೊಡ್ತದ? ಅದಕ್ಕೆ ಪ್ರೇಯರ್ ವೆರಿ ವೆರಿ ಇಂಪಾರ್ಟೆಂಟ್. ದೇವ್ರು ಹೇಳಿದ್ದು ಅಲ್ಲಿ ಕಣ್ಣಾರೆ ಏನ್ ಸಮಸ್ಯೆ ನೋಡ್ತಾ ಇದಾರೋ, ಕತ್ತಲಿ ಇದೆ ಎಂಬುದ ಬೀಜ ಆಗ್ತಾಯ್ತು, ಅದು ಕತ್ತಲಿನ ಫಲ ಉತ್ಪತ್ತಿ ಮಾಡ್ತಾ ಇತ್ತು, ಕತ್ತಲು ಜಾಸ್ತಿ ಆಗಿಬಿಡ್ತಾ ಇತ್ತು. ಅದಕ್ಕಾಗಿ ದೇವರು ಪ್ರೈಸ್ ಬಿಟ್ಟು ಗಾಡ್ ಅಲ್ಲಿ ಏನಿದೆಯೋ ಆ ಸಮಸ್ಯೆ ನೋಡಿಲ್ಲ, ಅಲ್ಲಿಗೆ ಬೇಕಾದಂತಹ ಪರಿಹಾರವನ್ನ, ಅಲ್ಲಿಗೆ ಬೇಕಾಗಿರುವಂಥ ಬೆಳಕು, ನನಗೆ ಕತ್ತಲು ಬೇಕಾಗಿಲ್ಲ, ನನಗೇನು ಬೇಕಾಗಿದೆಯೋ ಅದನ್ನು ಕಲ್ಪನೆ ಮಾಡಿಕೊಂಡು ಅದನ್ನೇ ಬಾಯಿ ತೊಂಡಿದ್ರು. ನಾವೇನು ಹುಡಿತಾದವೆ, ಬೇಕಾಗಿರೋದನ್ನ ಬೇಡದಿರೋದನ್ನ, ಬೇಡದಿರೋದನ್ನ ಹುಡಿಯುವಾಗ ಬೇಡದಿರೋದು ಬರ್ತದ, ಬೇಕಾಗಿರೋದು ಬರ್ತದ? ಎರಡನೇ ಪಾಯಿಂಟ್, ಜೀವ ಮತ್ತು ಮಾನಶಕ್ತಿ ಎಲ್ಲಿದೆ? ನಮ್ಮ ನಾಲಿಗೆಯಲ್ಲಿದೆ. ಕರೆಕ್ಟ್, ನಮ್ಮ ನಾಲಿಗೆಯಲ್ಲಿದೆ. ಈಗ ಜೀವದ ನುಡಿಗಳು ಅಂದರೆ ದೇವರ ವಾಕ್ಯಗಳು, ಮರಣದ ನುಡಿಗಳು ಅಂದರೆ ಯಾವುದು? ದೇವರ ವಾಕ್ಯಕ್ಕೆ ಜೀವ ಕೊಡುವ ಶಕ್ತಿ ಇದ ಮೇಲೆ ದೇವರ ವಾಕ್ಯಕ್ಕೆ ವಿರುದ್ಧವಾದ ನುಡಿಗಳಿಗೆ ಮರಣ ತಂದು ಕೊಡುವ ಶಕ್ತಿ ಇದೆ. ಒಪ್ಕೊಳ್ತೀರಾ ಟೀಚರ್, ಜೂಲಿಯೆಟ್ ಟೀಚರ್, ಒಪ್ಕೊಳ್ತೀರಾ? ಎಸ್. ರಾಜಮ್ಮ ಟೀಚರ್ ಕರೆಕ್ಟ್ ನಾನು ಹೇಳಿದ್ದು, ದೇವರ ವಾಕ್ಯವನ್ನು ಬಾಯ್ಟು ಹಿಡಿಯೋದಾದರೆ ದೇವರ ವಾಕ್ಯಕ್ಕೆ ಜೀವ ಕೊಡೋ ಫಲ, ಜೀವದ ಫಲ ಉತ್ಪತ್ತಿ ಮಾಡೋ ಶಕ್ತಿ ಇದೆ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನೋಡಿದ್ರೆ ಜೀವ ಬರ್ತದೆ, ಮರಣ ಬರ್ತದೆ, ಮರಣ ಬರ್ತದೆ. ಎಲ್ಲರೂ ಒಪ್ಕೊಳ್ತೀರಾ? ಒಪ್ಕೊಳ್ತೀರಾ? ಎಸ್. ಈಗ ಈಗ ಪ್ರಿಯರೇ, ಯಾವ ರೀತಿ ದೇವರ ವಾಕ್ಯವನ್ನು ಬಾಯಿಟ್ಟು ನೋಡಿದ್ರೆ ಜೀವ ಬರ್ತದೋ, ದೇವರ ವಾಕ್ಯಕ್ಕೆ ವಿರುದ್ಧವಾದ ನುಡಿ ನೋಡಿದ್ರೆ ಮರಣ ಬರ್ತದೋ, ಅದೇ ಥರ ಈಗ ಹೇಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಬಾಯಿ ತೆಗೆದು ಹೇಳುವ ಪ್ರಾರ್ಥನೆ ದೇವರ ವಾಕ್ಯದ ಪ್ರಕಾರ ಇದ್ರೆ ಆ ಪ್ರಾರ್ಥನೆ ಜೀವ ತರ್ತದ, ಮರಣ ತರ್ತದ? ಜೀವ ತರ್ತದೆ. ಬಟ್ ನೀವು ಮಾಡುವ ಪ್ರಾರ್ಥನೆ, ನೀವು ಬಾಯಿ ತೆಗೆದು ಹೇಳುವ ಪ್ರಾರ್ಥನೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿದ್ರೆ ಜೀವ ಬರ್ತದ, ಮರಣ ಬರ್ತದ? ಕರೆಕ್ಟ್, ಒಪ್ಕೊಳ್ತೀರಾ? ಓಕೆ, ಈಗ ನನ್ನ ಕೆಸರನ್ನು ಮುಂದೆ ಇಡ್ತೇನೆ. ಸಪೋಸ್ ನಿಮ್ಗೆ ಸೊಂಟ ನೋವಿದೆ, ರಾಜಮ್ಮ ಟೀಚರ್ ಉದಾಹರಣೆಗೆ, ಉದಾಹರಣೆ ಎಕ್ಸಾಂಪಲ್, ಸೊಂಟ ನೋವಿದೆ, ಯಾಕಂದ್ರೆ ನಿಮ್ಗೆ ಗೊತ್ತು ಗುಡ್ ಹಾಕ್, ನೀವು ಯಾವುದನ್ನು ಕೂಡ ಮುಚ್ಚುಮರಿ ಇಟ್ಕೊಂಡು ಹೇಳೋದಿಲ್ಲ, ಇದ್ದದನ್ನು ಇದ್ದಂಗೆ ಹೇಳ್ತೀವಿ. ಸೊಂಟ ನೋವಿದೆ, ಏನಂತ ಪ್ರೇಯರ್ ಮಾಡ್ತೇವೆ ಅಮ್ಮ? ಖಂಡಿತ ಈ ಯೇಸುವೆ ಏನು ಕೇಳ್ತೀವಿ, ಯೇಸುವೆ ಈ ಸೊಂಟ ನೋವನ್ನು ವಾಸಿ ಮಾಡೇ ಮಾಡ್ತೀರಿ ಅಂತ ಪ್ರೇಯರ್ ಮಾಡ್ತೀವಿ. ಜಸ್ ದೇವ್ರ ತಗು ಹಿಂಗೆ ಹೇಳ್ತೀರಿ, ಏನು ಹೇಳ್ತೀರಿ, ಪ್ರೇಯರ್ ಮಾಡ್ತೀರಿ, ವಾಸಿ ಮಾಡೋದು? ಯಾ ಗುಡ್, ಪ್ರೈಸ್ ಗಾಡ್, ನಾವು ವಾಸಿ ಮಾಡಿ ಅಂತ ಕೇಳ್ತೀವ, ಪ್ರೈಸ್ ಗಾಡ್, ಹಾಲೆಲೂಯ. ಏನಂತ ಪ್ರೇ ಮಾಡ್ತೀವಮ್ಮ? ಸಪೋಸ್ ಯೇಸು ಮಮ್ಮಿ ಹತ್ರ ಕೂತ್ಕೊಂಡು, ಸಪೋಸ್ ಸೊಂಟ ನೋವಿದೆ, ಫಸ್ಟ್ ಮಮ್ಮಿ ಹತ್ರ ಹೋಗ್ತಾನೆ, ಮಮ್ಮಿ ಐಡೆಕ್ಸ್ ತಿಕ್ಕು, ಆಮೇಲೆ ಜೀಸ್ ಹತ್ರ ಹೋಗ್ತೀನಿ, ಒಟ್ಟರೆ ಪ್ರೇಯರ್ ಮಾಡ್ತೇವೆ ಅವಳು ಹಂಗೇನೆ. ಓಕೆ 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 ಓಕೆ, ಯಾ ಮಮ್ಮಿ ಏನು ಹೇಳಿ, ಯಾ ಏನು ಏನು ಮಾಡ್ತೀವಪ್ಪ, ಸಪೋಸ್ ಸೊಂಟ ನೋವು ಬಂದರೆ ಏನಂತ ಪ್ರೇಯರ್ ಮಾಡ್ತೀವಿ? ಬೇಗ ವಾಸಿ ಆಗಲಿ, ಗುಡ್ ಬ್ರದರ್, ವಾಸಿ ಆಗಲಿ, ಗುಡ್, ಎಲ್ಲರೂ ಒಂದೇ, ಪ್ರೈಸ್ ಗಾಡ್, ನಿಮ್ಮ ಚರ್ಚಲ್ಲಿ ಎಲ್ಲರೂ ಒಮ್ಮನಸು. ಯಾ ಟೀಚರ್, ಜೂನಿಯರ್ ಟೀಚರ್, ಬೇಗ ವಾಸ ಆಗಲಿ, ಲೇಟ್ ಆಗೋದು ಬೇಡ, ಬೇಗ ವಾಸ ಆಗಲಿ. ಸಿಸ್ಟರ್, ಯಾ ಏನಂತ ಪ್ರೇಮ್ ಮಾಡ್ತೀರಿ? ಸೊಂಟ ನೋವಿದ್ರೆ ಸೊಂಟ ಹೋಗ್ಲಿ, ಓಕೆ ಗುಡ್, ಪರವಾಗಿಲ್ಲ, ಒಬ್ಬರು ಅಂತಾರ ಇದೆ, ಗುಡ್, ಗಾಡ್ ಬ್ಲೆಸ್ ಯು, ಪ್ರೈಸ್ ಗಾಡ್. ಯಾ ಸಿಸ್ಟರ್, ನೀವೇನಂತ ಪ್ರೇಮ್ ಮಾಡ್ತೀರಿ ಸಿಸ್ಟರ್? ಯಾ ಮಕ್ಕಳು ಮಗು ಪಕ್ಕದಲ್ಲಿ ಇದಿರಲ್ಲ, ಪ್ರೇಮ್ ಮಾಡ್ತೀರಾ ನೀವೇ ನೀವೇ ನೀವೇ? ಹಾಂ, ಯಸ್ ಸಿಸ್ಟರ್. ಸಪೋಸ್ ಸೊಂಟ ನೋವಿದ್ರೆ ಏನಂತ ಪ್ರೇಯರ್ ಮಾಡ್ತೇವೆ? ಓಕೆ, ಫಸ್ಟ್ ನಮ್ಮ ಸೊಂಟ ನೋವು ಇದ್ರೂ ಪರವಾಗಿಲ್ಲ, ಬೇರೆಗೋಸ್ಕರ ಸೊಂಟ ನೋವು ವಾಸಿ ಆಗಲಿ, ಆಮೇಲೆ ನಂದು ವಾಸಿ ಆಗಲಿ. ಕರೆಕ್ಟ್, ಹಾಂ, ಅವ್ರ ಗುಣ ಆಗಬೇಕು, ನನಗೆ ಗುಣ ಆಗಬೇಕು. ಓಕೆ ಗುಡ್, ಗಾಡ್ ಬ್ಲೆಸ್ ಯು, ಪ್ರೈಸ್ ಗಾಡ್. ಓಕೆ, ಈಗ 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 ದಯವಿಟ್ಟು ಎಲ್ಲರೂ ಗಮನ ಕೊಡಿ, ಯಾ ಇವ್ರಿಗೂ ಸ್ವಲ್ಪ ಗಮನ ಕೊಡ್ತಾರೆ, ಹಸರ್ ಸಾರಿ. ಅಮ್ಮ ನಿಮ್ಮ ಹೆಸರೇನು? ಓ ಪುಷ್ಪ, ಪ್ರೈಸ್ ಗಾಡ್. ರಾಜಮಕ್ಕ, ಜನಟಕ್ಕ,
ಜೂಲಿಯೆಟ್ ಅಕ್ಕ, ಪುಷ್ಪಕ್ಕ, ಓಕೆ ಪ್ರೈಸ್ ಗಾಡ್. ಪುಷ್ಪಕ್ಕ ನೀವೇನಂತ ಪ್ರೇಯರ್ ಮಾಡ್ತೀರಿ? ಯೇಸುವೆ ನನ್ನ ವೇದನೆಯನ್ನು ನೀಗಿಸು. ವಾವ್, ಗುಡ್ ಪ್ರೇಯರ್. ನಿನ್ನ ವೇದನೆ ಒಳಗೆ ನೀಗಿಸು. ಹಾಂ ಓಕೆ, ಒಳಗೆ ಓಕೆ, ವೆರಿ ಇಂಪಾರ್ಟೆಂಟ್. ಗುಡ್ ಗುಡ್ ಪ್ರೈಸ್ ಗಾಡ್. ನೋವುತ್ತಲೆ ಶಕ್ತಿ ಕೊಡಿ, ದ ಗುಡ್ ಗುಡ್ ನ್ಯೂಸ್. ಯಾಕಂದರೆ ಸಪ್ಪು ನಿಮ್ಮ ಮಗಳಿಗೆ ಏನಾದ್ರು ಬೆನ್ನು ಬಂದಾಗ ದೇವ ಗುಣಪಡಿಸೋದು ಬೇಡ, ನೋವು ತಡೆಯಲಿ ಶಕ್ತಿ ಕೊಡಿ. ಗುಡ್, ಒಳ್ಳೆ ಪ್ರೇಯರ್. ವಾ ಗುಡ್, ಓಕೆ ಓಕೆ ಓಕೆ. ಈಗ ಹಿಂದೆ ಬರೋಣ, ಹಿಂದೆ ಬರೋಣ. ಜ್ಞಾನೋಕ್ತಿ 18:21 ಪ್ರಕಾರ ಈಗ ತಾನೆ ನೋಡಿದ್ರಿ, ನಮ್ಮ ಬಾಯಿಂದ ಬರುವಂಥ ಪ್ರಾರ್ಥನೆ ದೇವರ ವಾಕ್ಯದ ಪ್ರಕಾರ ಇದ್ದರೆ ಆ ಪ್ರಾರ್ಥನೆ ನನಗೆ ಜೀವದ ಫಲವನ್ನು ತರ್ತದೆ, ಒಳ್ಳೆ ಫಲ ತರ್ತದೆ. ಬಟ್ ನನ್ನ ಬಾಯಿಂದ ಬರುವಂಥ ಪ್ರಾರ್ಥನೆ ದೇವರ ವಾಕ್ಯ ವಿರುದ್ಧವಾಗಿದ್ದರೆ ಮರಣ ತರ್ತದೆ, ಅಂದರೆ ಇನ್ನೂ ರೋಗ ಜಾಸ್ತಿ ಆಗ್ತದೆ. ಈಗ ನೀವೆಲ್ಲರೂ ಪ್ರೇಯರ್ ಮಾಡಿದ್ರಿ, ಎಲ್ಲರೂ ಕೇಳಿದ್ರಿ, ನಿಮ್ಮ ಪ್ರಾರ್ಥನೆ ದೇವರ ವಾಕ್ಯದ ಪ್ರಕಾರ ಇದ್ದರೆ ಜೀವ ಬರಲೇಬೇಕು, ಒಳ್ಳೆ ಫಲ ಬರಲೇಬೇಕು. ಬಟ್ ನಿಮ್ಮ ಪ್ರಾರ್ಥನೆ ದೇವರ ವಾಕ್ಯ ವಿರುದ್ಧವಾಗಿದ್ದರೆ ಮರಣ ಬರ್ತದೆ, ಅಂದರೆ ಸಮಸ್ಯೆನ ಜಾಸ್ತಿ ಆಗ್ತದೆ. ಚೆಕ್ ಮಾಡೋಣ ಬೈಬಲಲ್ಲಿ, 1 ಪೇತ್ರ 2:24. ಪ್ರಿಯರೇ, ಅನೇಕ ಅನೇಕ 100 to 99 ಮಂದಿ ಕ್ರೈಸ್ತ ಮಕ್ಕಳ ಜೀವನ ಹಾಳಾಗ್ತಿರುವಂಥದ್ದೇ ತಪ್ಪಾದ ಪ್ರಾರ್ಥನೆಯಿಂದ, ತಪ್ಪಾದ ಪ್ರಾರ್ಥನೆಯಿಂದ. ಓಕೆ, 1 ಪೇತ್ರ 2:24 ನಿಮ್ಗೆ ಗೊತ್ತಾಗ್ತದೆ. ಈಗ ಕೇಳಿಸ್ಕೊಳ್ಳಿ, ಯಾರು ತೆಗೆದ್ಬೇಡ, ಈಗ ದಯವಿಟ್ಟು ಅದ್ರಲ್ಲಿ ಬಿಸಿ ಆಗಬೇಡಿ, ತೆಗೆದ್ರಲ್ಲಿ ಬಿಸಿ ಆಗಬೇಡಿ. ಬರ್ಕೊಳ್ಳಿ ಬರ್ಕೊಳ್ಳಿ, ಇಲ್ಲ ಅದು ವಾಕ್ಯ ಹೇಳು ವಿವರಣೆ ಕೊಟ್ಬಿಟ್ರೆ ನಿಮ್ಗೇನು ಅರ್ಥ ಆಗಲ್ಲ. ಓದಮ್ಮ, ನಾವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ತಮ್ಮ ದೇಹದಲ್ಲಿ ನಮ್ಮ ಪಾಪಗಳನ್ನು ಕೊಟ್ಟು ಶಿಲುಬೆಯ ಮರವನ್ನೇರಿದರು. ಯೇಸು ಎತ್ತಕ್ಕೋಸ್ಕರ ಶಿಲುಬೆ ಮರವನ್ನೇರಿದ್ರು, ನಮ್ಮ ಪಾಪಗಳನ್ನು ಹೊರತುಕೊಂಡು ಎತ್ತಕ್ಕಾಗಿ ನಮ್ಮನ್ನು ದೇವರ ಮಕ್ಕಳಾಗಿ ನೀತಿವಂತ ಮಕ್ಕಳಾಗಿ ಮಾರ್ಪಡಿಸಲಿಕ್ಕಾಗಿ ನಮ್ಮ ಪಾಪಗಳನ್ನು ಶಾಪಗಳನ್ನು ಅವರು ಹೊತ್ತುಕೊಂಡು ಶಿಲುಬೆಯ ಮರವನ್ನೇರಿದರು. ಕರೆಕ್ಟಾಗಿ ಎಲ್ಲರೂ ಒಪ್ಕೊಳ್ತೀರಿ ಇದನ್ನು? ಎಸ್. ಬಟ್ ವಾಕ್ಯ ಅಲ್ಲಿಗೆ ಮುಗಿಲಿಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ವಾಕ್ಯ ಇನ್ನೊಂದು ಸಾಲಿದೆ. ಓದಮ್ಮ, ನಿಧಾನ. ಅವರ ಗಾಯಗಳಿಂದ, ಯಾರ ಗಾಯಗಳಿಂದ? ಯೇಸು ಸ್ವಾಮಿಯ ಗಾಯಗಳಿಂದ. ಇನ್ನೊಂದ್ಸಲ, ಯೇಸುವಿನ ಗಾಯಗಳಿಂದ ನೀವು ಗುಣ ಹೊಂದುವಿರಿ. ಜೂಲಿಯೆಟ್ ಟೀಚರ್, ಏನು ಹೊಂದುವಿರಿ ಅಂದ್ರೇನು? ಹೊಂದಿದ್ದೀರಿ ಅಂದ್ರೇನು? ಭವಿಷ್ಯತ್ ಕಾಲ, ನಾಳೆ ನಾಳೆದಾಗ್ಬೋದು, ಇಲ್ಲ ಸತ್ತ ಮೇಲೆ ಆಗ್ಬೋದು, ಗೊತ್ತಿಲ್ಲ, ಈಗಾಗಲೇ ಆಗಿರುವಂಥದ್ದು. ಥ್ಯಾಂಕ್ ಯು ವೆರಿ ಮಚ್. ಕರೆಕ್ಟ್ ಟೀಚರ್, ಹೊಂದಿದ್ದೀರಿ ಅಂದ್ರೆ ಈಗಾಗಲೇ ಆಗಿದೆ, ಆಗೋಗಿದೆ. ಒಂದು ತೇವೆ ಅಂದ್ರೆ ನೆಕ್ಸ್ಟ್, ಗೊತ್ತಿಲ್ಲ ಯಾವಾಗ ಅಂತೇಳಿ. ಬಟ್ ಬೈಬಲ್ ಹೇಳ್ತದೆ ಹೊಂದಿದ್ದೀರಿ ಅಂತ ಇದೆಯಾ, ಒಂದು ವಿರಿ ಅಂತ ಇದೆಯಾ? ಹೊಂದಿದ್ದೀರಿ ಅಂದ್ರೆ ಪಾಸ್ಟ್ ಟೆನ್ಸ್, ಈಗಾಗಲೇ ಹೊಂದಿದ್ದೇವೆ. ಅದರ ಅರ್ಥ, ಯೇಸುಸ್ವಾಮಿಯ ಶರೀರದಲ್ಲಿ ಏನು ಗಾಯ ಮಾಡಿಕೊಂಡ್ರು, ಆ ಗಾಯ ಅವರಿಗೋಸ್ಕರ ಅಲ್ಲ, ನಮ್ಮೆಲ್ಲ ರೋಗಗಳನ್ನು ಅವರು ತೆಗೆದುಕೊಂಡು ಅವರ ಶರೀರವನ್ನು ಗಾಯ ಮಾಡಿಕೊಂಡ್ರು, ಆ ಗಾಯಗಳಿಂದ ನಿಮ್ಮನ್ನು ಈಗಾಗಲೇ ಗುಣಪಡಿಸಿದ್ದಾರೆ. ಅದಕ್ಕೋಸ್ಕರ ಯೇಸು ಹೇಳ್ತಿದ್ದಾರೆ, ನೀವು ಈಗಾಗಲೇ ನನ್ನ ಗಾಯಗಳಿಂದ ಗುಣ ಹೊಂದಿದ್ದೀರಿ. ನೀವೇನಂತ ಪ್ರೇರ್ ಮಾಡ್ತಾ ಇದ್ದೀರಿ? ಗುಣಪಡಿಸು, ಬೇರನ್ನು ಕೂಡ ಗುಣಪಡಿಸು, ಆಮೇಲೆ ನನ್ನನ್ನು ಕೂಡ ಗುಣಪಡಿಸು, ಸಹಿಸ್ಕೊಳ್ಳಿಕ್ಕೆ ಶಕ್ತಿ ಕೊಡು. ಹಾಗಾದ್ರೆ ಯೇಸ್ವಾಮಿ ಕೊಟ್ಟಿರುವಂಥ ಡಾಕ್ಯುಮೆಂಟ್, ಯೇಸ್ವಾಮಿ ಹೇಳಿರುವಂತಹ ವಾಕ್ಯಕ್ಕೂ, ನುಡಿದಿರುವಂಥ ವಾಕ್ಯಕ್ಕೂ, ನಿಮ್ಮ ಪ್ರಾರ್ಥನೆಗೂ, ನಿಮ್ಮ ಪ್ರಾರ್ಥನೆ ಬಂದು ದೇವರ ವಾಕ್ಯ ಪ್ರಕಾರ ಇದೆಯಾ, ವಿರೋಧವಾಗಿದೆಯಾ? ಸಿಸ್ಟರ್, ವಿರೋಧವಾಗಿದೆ. ಸಿಸ್ಟರ್, ಲಾಸ್ಟ್, ದೇವರ ವಾಕ್ಯ ಪ್ರಕಾರ ಇದೆಯಾ, ವಾಕ್ಯ ವಿರೋಧವಾಗಿದೆಯಾ? ನೀವು ಹೇಳ್ತಾ ಇದ್ದೀರಿ ಏನು, ಅವರನ್ನು ಗುಣಪಡಿಸು, ಅದಾದ ನಮ್ಮನ್ನು ಕೂಡ ಗುಣಪಡಿಸು. ಬಟ್ ಯೇಸು ಹೇಳ್ತಿದ್ದಾರೆ, ನಾನು ಈಗಾಗಲೇ ನಿಮ್ಮೆಲ್ಲರನ್ನ ಗುಣಪಡಿಸಿದ್ದೇನೆ. ಬೈ ದ ವೂನ್ಸ್ ಆಫ್ ಜೀಸಸ್ ಯು ವಿಲ್ ಬಿ, ಹೇಳ್ತಲ್ಲ ಯು ಕ್ಯಾನ್ ಬಿ, ಹೇಳ್ತಲ್ಲ ಯು ಹ್ಯಾವ್ ಬೀನ್ ಹೀಲ್ಡ್. ನೀವು ಈಗಾಗಲೇ ಗುಣ ಹೊಂದಿದ್ದೀರಿ. ಫಾರ್ ಎಕ್ಸಾಂಪಲ್, ರಾಜಮಕ್ಕ, ನಿಮ್ಮ ಹತ್ರ ಒಂದು ಪೆನ್ ಇಸ್ಕೊಂಡೆ, ಪೆನ್ ಇಸ್ಕೊಂಡು ಏನೋ ಯಾರ್ದು ನಂಬರ್ ತಗೋಬೇಕಿತ್ತು ಮಗಳದು, ನಂಬರ್ ತಗೊಂಡೆ, ವಾಪಸ್ ಕೊಟ್ಬಿಟ್ಟೆ. ಅದು ಫಾರಿನ್ ಪೆನ್ನು. ಫಾದರು, ನಿಮ್ಮ ವಿಚಾರಣೆ ಗುರುಗಳು ಫಾರಿನ್ಗೆ ಹೋದಾಗ ಒಳ್ಳೆ ಕಾಸ್ಟ್ಲಿ ಪೆನ್ನು ನಿಮಗೆ ಕೊಡಲ್ಲ. ರಾಜಮ ಟೀಚರ್ಗೆ ಕೊಟ್ಟಿದ್ದಾರೆ, ಕೊಟ್ಟಿದ್ದು ಉಳಿಸ್ಕೊಳ್ಳಿ,
ನಾನು ಊಹಿಸ್ಕೊಳ್ಳಿ ಅಂದ್ರೆ ನೀವು ನಿಮ್ ನಿಮ್ಮ ನಿಜ ಜೀವನಕ್ಕೆ ತೆಗೆದುಕೊಳ್ತಾ ಇದ್ರಿ. ಅಂತ ಟೀಚರು ಓಕೆ 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 ಓಕೆ. ನಿಮ್ಗೆ ಯಾರು ಕೊಡಲ್ಲ, ನಾನು ನಂಬಲ್ಲ, ನನಗೆ ಕೊಡ್ತಾರೆ. ಅಮ್ಮ 5 ವರ್ಷ ನನ್ನ ಮನೇಲಿ ಇದ್ರೆ ನಾನು ಆಸ್ತಿನ ಬರ್ಕೊಡ್ತೀನಿ ಅಂತ ಹೇಳಿದ್ರು ಪೆನ್ ಕೊಡಲ್ಲ ಅಂತ ಹೇಳ್ತೀರಲ್ಲ, ಬೆಳಿಗ್ಗೆ ಹೇಳಿಲ್ಲ, ಬೆಳಿಗ್ಗೆ ಹೇಳಿಲ್ಲ. 5 ವರ್ಷ ನನ್ನ ಮನೇಲಿ ಇದ್ರೆ ಬ್ರದರ್ ನೀವು ಮಾಡ್ಕೊಂಡು ನನ್ನ ಮಗನಿಗೆ ಏನು ಆಸ್ತಿ ಇದೆಯೋ ಸೇಮ್ ಪಾಲ್ ನಿಮ್ಗೆ ಕೊಡ್ತೇನೆ. ಫಾದರ್ ನೀವು ಇರಲಿಲ್ಲ, ಫಾದರ್ ನೀವು ಇದ್ದೀರಿ, ರೆಕಾರ್ಡ್ ಮಾಡ್ಕೋಬೋದಾಯ್ತು. ಓಕೆ ಓಕೆ, ಪೆನ್ ಕೊಡ್ರಿ, ಫಾರಿನ್ ಪೆನ್ ಬರ್ಕೊಂಡೆ, ವಾಪಸ್ ಕೊಟ್ಬಿಟ್ಟೆ. ವಾಪಸ್ ಕೊಟ್ಟಾದ್ಮೇಲೆ ಪ್ರೇಸ್ ಬಿಟ್ಟು ಗಾಡ್, ಸಂಜೆ ಬಲಿಪೂಜೆ ಇದೆ, ಬಲಿಪೂಜೆ ಇವತ್ತು ಭಾನುವಾರ ಬಲಿಪೂಜೆ ಇದೆ, ಮುಗಿಸ್ಕೊಂಡು ಹೋಗ್ತಾ ಇದ್ವಿ, ಮತ್ತೆ ಓಡ್ ಬಂದ್ರಿ, ಬ್ರದರ್ ನಾನು ಪೆನ್ ಕೊಟ್ಟಿದ್ದಲ್ಲ ದಯವಿಟ್ಟು ಕೊಡಿ ಬ್ರದರ್ ಅಂತ ಕೇಳಿದ್ರಿ. ನಾನು ಹೇಳ್ತೇನೆ ರಾಜಮ್ಮಕ್ಕ, ಅಲ್ಲೇ ತನಕ ಕೊಟ್ಟಾಯ್ತಲ್ಲ ಜಾನ ಟಕ್ಕನ್ ಕೇಳಿ. ಏ ಅಲ್ಲೇ ಕೊಡ್ಲಿಲ್ವೇನೆ? ಓಕೆ ಸಾರಿ ಸಾರಿ, ಬರ್ತು ಕರೆಕ್ಟು, ನಾನು ಬೈಬಲ್ ಒಡನೆ ಇಟ್ಬಿಟ್ಟೆ, ಮರ್ತುಬಿಟ್ಟೆ. ಅದಾದಮೇಲೆ ನೆಕ್ಸ್ಟ್ ಓಕೆ ಕರೆಕ್ಟು ಕೊಟ್ಟಿರಿ ಬ್ರದರ್, ಸಾರಿ ಬ್ರದರ್ ಕೊಟ್ಟೋದ್ರಿ. ಕೊನೆಗೆ ಅದಾದಮೇಲೆ ಜಸ್ಟ್ ನಮ್ಮನೆ ನಿಮ್ಮನೆ ಒಂದೇ ರೋಡಲ್ಲಿರೋದು, ನಿಮ್ಮನೆ ದಾಟ್ಕೊಂಡು ನಮ್ಮನೆ ಮುಂದೆ ಹೋಗಬೇಕು. ನಾನು ಹೆಂಡತಿ ಮಕ್ಕಳ ಜೊತೆ ಹೋಗ್ತಾ ಇದ್ದಾನೆ, ಹೋಗುವಾಗ ಓಡ್ ಬಂದ್ರಿ, ಬ್ರದರ್ ಬ್ರದರ್ ನಿಂತ್ಕೊಳ್ಳಿ ಬ್ರದರ್, ನನ್ನ ಪೆನ್ ಇಸ್ಕೊಂಡ್ರಲ್ಲ ಬ್ರದರ್, ದಯವಿಟ್ಟು ಕೊಡಿ. ಏನು ಹೇಳ್ತಾನೆ, ಏನು ಹೇಳ್ತಾನೆ? ಕೊಟ್ಟಾಯ್ತಲ್ಲ ಮತ್ತೆ ಯಾಕೆ ಕೇಳ್ತಿದ್ರಿ? ಓಕೆ ಬೇಕಾದ್ರೆ ಕೇಳಿ. ಪಕ್ಕದಲ್ಲಿ ಜಾನೆಟ್ ಹಾಕಿದ್ರು, ಓಹ್ ಕರೆಕ್ಟ್ ಬ್ರದರ್, ಸಾರಿ ನೀವು ಕೊಟ್ಟರಲ್ಲ ಬ್ರದರ್. ಓಕೆ ಸಾರಿ ಬ್ರದರ್, ಸಾರಿ ಸಾರಿ. ಓದು ಇವತ್ತು ಭಾನುವಾರ ಬೇರೆ, ಪ್ರೈಸ್ ಗಾಡ್. ಸಾಯಂಕಾಲ ನಾನು ಹೆಂಡತಿ ಮಕ್ಕಳು ಕರ್ಕೊಂಡು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದಾನೆ, ಪಾನಿಪುರಿ ಗಿನಿಪುರಿ ತಿನ್ಲಿಕ್ಕೆ, ಇದೇ ಮನೇಲಿ ರೋಡಲ್ಲಿ ಬರ್ತಾ ಇದ್ದಾನೆ ಈಗ ಸಂಜೆ ಮುಗಿಸ್ಕೊಂಡು. ಮತ್ತೆ ಓಡ್ ಬಂದರು, ಬ್ರದರ್ ನನ್ನ ಪೆನ್ನು, ನನ್ನ ಪೆನ್ ಕೊಟ್ಟಿ ಬ್ರದರ್. ಏನು ಹೇಳ್ತಾನೆ ಜೂಲಿಯೆಟ್ ಅಕ್ಕ? ಹಾಂ ಇನ್ನೂ ಇನ್ನೂ ಸಲ ಆ ಪದರಲ್ಲಿ ಬೇಕಾಗಿದೆಯೇನು? ತಲೆಗಿಲೆ ಕೆಟ್ಟೋಗಿದೆಯಾ? ಯಾಕೆ ತಲೆಗಿಲೆ ಕೆಟ್ಟೋಗಿದೆ ಅಂತ ನಾನು ಹೇಳ್ತಿದ್ದಾನೆ. ತಲೆಗಿಲೆ ಕೆಟ್ಟೋಗಿದೆಯಾ? ಇನ್ ದ ಸೇಮ್ ವೇ ಏನು ಹೇಳ್ತಿದ್ದಾರೆ, ನಿಮ್ಮ ಶರೀರದಲ್ಲಿರುವಂಥ ರೋಗಗಳನ್ನು ನನ್ನ ಶರೀರದಲ್ಲಿ ಹಾಕ್ಕೊಂಡು ನಾನು ನಿಮ್ಮನ್ನು ಈಗಾಗಲೇ ಗುಣಪಡಿಸಿದ್ದೇನೆ, ಸ್ವಸ್ಥತೆಯನ್ನು ಕೊಟ್ಟುಬಿಟ್ಟಿದ್ದಾನೆ, ಪೆನ್ನನ್ನು ಕೊಟ್ಟುಬಿಟ್ಟಿದ್ದಾನೆ. ಮತ್ತೆ ನೀವು ನನ್ನ ಬಳಿಗೆ ಬಂದು ಗುಣಪಡಿಸು, ಸ್ವಸ್ಥತೆ ಕೊಡು, ನನಗೆ ನನ್ನ ಸೊಂಟನ್ನು ವಾಸಿ ಮಾಡು, ನನ್ನ ಗುಣಪಡಿಸು ಅಂತ ಕೇಳುವಾಗ ಯೇಸು ಏನಂತ ಹೇಳ್ಬೋದು? ತಲೆಗಳಿಗೆ ಕೆಟ್ಟೋಗಿದ್ದ ಕೇಳಲ್ಲ, ಅವ್ರು ಹೇಳ್ತಾರೆ ನಿನ್ನ ತಲೆಯನ್ನು ಅಂದರೆ ನಿನ್ನ ಮನಸ್ಸನ್ನು ನವೀಕರಣ ಮಾಡ್ಕೊ. ನಾನು ಗುಣಪಡಿಸೋ ದೇವನಲ್ಲ, ಈಗಾಗಲೇ ಗುಣಪಡಿಸಿ ಸ್ವಸ್ಥತೆಯನ್ನು ನಿನ್ನ ಒಳಗಡೆ ನಿನ್ನ ಆತ್ಮದಲ್ಲಿ ಡಿಪಾಸಿಟ್ ಮಾಡಿಟ್ಟಿದ್ದಾನೆ. ಈಗ ನಿನ್ನ ಕೆಲಸ ಏನಂತಂದ್ರೆ ನೀ ನನ್ನ ಬಳಿ ಬಂದು ಭಿಕ್ಷೆ ಬೇಡಬೇಡ, ನಾನು ಆಲ್ರೆಡಿ ಈಗಾಗಲೇ ಮಾಡಿ ಮುಗಿಸ್ಬಿಟ್ಟಿದ್ದೇನೆ, ನೀನು ಕೊಟ್ಟುಬಿಟ್ಟಿದ್ದೇನೆ, ನನ್ನ ಗಾಯಗಳು ನಿನ್ನನ್ನು ಗುಣಪಡಿಸಿದ್ದೇನೆ. ಓ ಕಣ್ಣೀರು ಹಾಕೊಂಡು ಪ್ರಾರ್ಥಿಸಿ ದೇವ್ರು ಕೊಡ್ತಾರೆ, ನಿಮ್ಮ ಜೀವನವನ್ನು ನರಕ ಕರ್ಕೊಂಡು ಹೋಗುವಂಥ ಪ್ರಾರ್ಥನೆ. ಓಕೆ ಮಗಳ, ನಿಮ್ಮ ಮಗಳು ಓಕೆ, ಬಾಯಿ ಮುಚ್ಕೊಂಡಿರ್ಬೇಕಿತ್ತು, ಅವ್ರ ಎಕ್ಸ್ಪ್ರೆಷನ್ ನೋಡಿದಾಗ. ಯಾಕಂದ್ರೆ ಫಾದರ್ ಹೇಳಿದ್ದಾರೆ ನಮ್ಮ ವಿಚಾರಣೆಯಲ್ಲಿ ಹೆಂಗಸ್ರು ಅಂತ ಏನು ಕೋಪನೆ ಬರಲ್ಲ, ಬೇಕು ಏನು ಬೇಕು ಟೆಸ್ಟ್ ಮಾಡಿ ಅಂತ ಮಧ್ಯಾಹ್ನ ಮಾತಾಡಿದ್ರು. ಜಸ್ಟ್ ನೋಡೋಣ ಅಸಲಿ. ಓಕೆ ನಿಮ್ಮ ಮಗಳು ಓಕೆ ಸರ್, ಓಕೆ ಓಕೆ, ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ನಾನೇನೋ ಕೇಳಲಿಕ್ಕೆ ಹೋದೆ, ಮರ್ತೋಯ್ತು ಅವ್ರ ಪ್ರಶ್ನೆ. ಓಕೆ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಓಕೆ ಪ್ರೈಸ್ ಗಾಡ್. ಮಗಳು ಏನು ಓದ್ತಾರದು? ಕೆಲಸ ಮಾಡ್ತಾ ಇದ್ದೀನಿ. ಉದಾಹರಣೆಗೆ ಅವ್ರು ಓದ್ತಾ ಇದ್ರು, ಸ್ಕೂಲ್ ಹೋಗಿದ್ದಾರೆ, ಬೆಳಿಗ್ಗೆ ಸಾಟರ್ಡೆ ಬೇರೆ, ಉದಾಹರಣೆಗೆ ಸಾಟರ್ಡೆ ಬೆಳಿಗ್ಗೆ ಏನು ತಿಂದಿಲ್ಲ, ಹೊಟ್ಟೋಗಿದ್ದಾರೆ. ಜಸ್ಟ್ ಬರೋಕ್ಕೆ ಮುಂಚಿತವಾಗಿ ನಿಮ್ಗೆ ಗೊತ್ತು, ಅಥವಾ ನೀವು ಯಾವ ಥರ ತಾಯಿ ಅಂತ ನಾನು ಫಸ್ಟ್ ನೋಡ್ತೇನೆ. ರಾಜಮಕ್ಕನ ಬಿಟ್ಟುಬಿಡಿ, ಅವ್ರ ಒಬ್ಬನೇ ಮಗ, ನೋಡೋಣ ಯಾವ ಥರ, ಆಮೇಲೆ ಕೇಳೋಣ. ನೀವು ನಿಮ್ಮ ಮಗಳು ಬೆಳಿಗ್ಗೆ ಏನು ತಿಂದಿಲ್ಲ, ಅರ್ಜೆಂಟಾಗಿ ಮಾರ್ನಿಂಗ್ ಕ್ಲಾಸ್ ಅಂತ ಹೊಟ್ಟೋಗಿದ್ದಾರೆ, ಈಗ ಮಧ್ಯಾಹ್ನ ಕ್ಲಾಸ್ ಮುಗಿಸ್ಬರ್ತಾರೆ, ಒಂದು ಮಧ್ಯಾಹ್ನ ಆಫ್ ಡೇ ಕ್ಲಾಸ್, ಬರೋಕ್ಕೆ ಮುಂಚಿತವಾಗಿಯೇ ಮಗಳಿಗೆ ಏನು ಬೇಕು ತಿಂಡಿ ಎಲ್ಲ ಮಾಡಿಟ್ಟಿರ್ತೀರಾ, ಊಟಕ್ಕೆಲ್ಲ ಏನು ಬೇಕು ಮಾಡಿಟ್ಟಿರ್ತೀರಾ, ಅದು ಬಂದುಬಿಟ್ಟು ಜಸ್ಟ್ ಮಮ್ಮಿ ಅಂತೇಳಿ ಅಲ್ಲಿಂದ ಬರುವಲ್ಲ ಸುಸ್ತು, ಅದಕ್ಕೆ ನೋಡಲಿಕ್ಕೆ ಓಕೆ ಮಮ್ಮಿ ಬ್ಯಾಗ್ ಬಿಸ್ ಜಾರ್ತದೆ, ಓಕೆ ಬ್ಯಾಗ್ ಒಂದು ಕಡೆ ಬಿಸಾಕ್ಬಿಟ್ಟು ಮಮ್ಮಿ ಅಂತೇಳು, ಮಮ್ಮಿ ಏನು ಊಟ ಊಟ, ಏ ಫಸ್ಟು ಅರ್ಧ ಗಂಟೆ ಮೊಣಕಲೂರು, ಅಮ್ಮ ಅಮ್ಮ ಊಟ ಕೊಡು ಅಂತ ಫಸ್ಟ್ ಪ್ರಾರ್ಥನೆ ಮಾಡು, ಆಮೇಲೆ ನಾನು ನೋಡ್ತೀನಿ, ಆಮೇಲೆ ನಾನು ನಿನ್ನ ಕೊಡ್ತೇನೆ, ಹೇಳ್ತೀರಾ? ಹಾಗಾದರೆ ನೀವು ಈ ಲೋಕದ ತಾಯಿ, ನಾವು ಈ ಲೋಕದ ತಂದೆ ತಾಯಿಗಳಾಗಿರುವ ನಾವೇ
ನಮ್ಮ ಮಕ್ಕಳನ್ನ ಹತ್ರ ಮೊಣಕಾಲು ಭಿಕ್ಷೆ ಬಿಡಬೇಕು ಅಂತ ಹೇಳಿ ಇಷ್ಟಪಡಲ್ಲ ಅಂದಮೇಲೆ ಅದೆಂಗೆ ಪ್ರೇರೆ? ನನಗೋಸ್ಕರ ತನ್ನ ಮಗನನ್ನು ಬಲಿ ಕೊಟ್ಟ ತಪ್ಪ ನನ್ನ ಹತ್ರ ಬಂದು ಭಿಕ್ಷೆ ಬಿಡಲಿ ಅಂತ ಕೇಳ್ತಾರೆ? ಹಲೋ, ತಾಯಿ ತನ್ನ ಮಗಳು ತನ್ನ ಮನೆಗೆ ಬರಕ್ ಮುಂಚಿತವಾಗಿನೇ ಮಗಳಿಗೆ ಏನು ಬೇಕು ಎಲ್ಲವನ್ನು ಪ್ರಿಪೇರ್ ಮಾಡಿ ಇಟ್ಟಿದ್ದಾರೆ. ಇನ್ ದ ಸೇಮ್ ವೇ ಥ್ಯಾಂಕ್ ಗಾಡ್, ನನ್ನನ್ನು ಮತ್ತು ನಿಮ್ಮನ್ನು ಪ್ರೀತಿಸುವಂತ ಪರಲೋಕ ತಂದೆ ನಾವು ಈ ಲೋಕಕ್ಕೆ ಬರಕ್ ಮುಂಚಿತವಾಗಿನೇ ನಮಗೋಸ್ಕರ ಏನೆಲ್ಲ ಮಾಡಬೇಕಾಗಿತ್ತು ಆ ಎಲ್ಲ ಕಾರ್ಯಗಳಿಗೋಸ್ಕರ ತನ್ನ ಮಗನನ್ನು ಬಲಿಯಾಗಿ ಅರ್ಪಿಸಿ ನಮ್ಗೇನೆಲ್ಲ ಕೊಡಬೇಕಾಗಿತ್ತು ಎಲ್ಲವನ್ನು ಕೊಟ್ಟಾದ್ಮೇಲೇ ಭೂಲೋಕ ಕಳಿಸಿರುವಂಥದ್ದು. ಹಲೋ, ಎಲ್ಲ ತಯಾರಿ ಮಾಡಿ ಇಟ್ಟಿದ್ದಾರೆ. ಈಗ ನನ್ನ ಕೆಲಸ ಏನಂತಂದ್ರೆ, ಪ್ರೈಸ್ ಬಿಡಿ ಗಾಡ್, ಎಫೆಸ್ಯರಿಗೆ ಬರೆದ ಪತ್ರ 1:3, ಬೇಗ ಬೇಗ ಅದೊಂದು ವಾಕ್ಯ ನೋಡಿ ಮುಗಿಸೋಣ. ಓ ಥ್ಯಾಂಕ್ ಯು ಜೀಸಸ್. ಎಫೆಸ್ 1:3 ಬೇಗ 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 ಎಫೆಸ್ 1:3 ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ, ಇನ್ಯಾರ ಬೈಬಲ್ ತೆಗೆದು ಬೇಡ ಕೇಳಿಸ್ಕೊಳ್ಳಿ. ಓಕೆ, ನಮ್ಮ ಪ್ರಭು ಯೇಸು ಕ್ರಿಸ್ತರ ಪಿತನಾದ ದೇವರಿಗೆ ಸ್ತುತಿ ಸಲ್ಲಲಿ. ಪಿತ ದೇವರು ಸ್ವರ್ಗಲೋಕದಿಂದ ಕೆಲವು ಬಗೆಯ ಎಲ್ಲ ಅಂದ್ರೇನು? ಆಲ್, ಎಲ್ಲ 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 ಯಾವುದು ಕೂಡ ಅಲ್ಲಿ ಕೊರತೆ ಅನ್ನೋದಿಲ್ಲ, ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾರೆ. ಅದರ ಅರ್ಥ ಈಗಾಗಲೇ ಕೊಟ್ಟುಬಿಟ್ಟಿದ್ದಾರೆ. ಏನನ್ನು ಕೊಟ್ಟಿದ್ದಾರೆ? ಕೆಲವು ಬಗೆಯ, ಎಲ್ಲ ಬಗೆಯ. ಸೊ ಥ್ಯಾಂಕ್ ಗಾಡ್, ತಂದೆಯಾದ ದೇವರು ಯೇಸು ಕ್ರಿಸ್ತರ ಮೂಲಕ ನಮಗೆ ಎಲ್ಲ ಬಗೆಯ ಆಶೀರ್ವಾದಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಎಂಬ ಪದದಲ್ಲಿ ನಿಮಗೆ ಬೇಕಾದ ಆರೋಗ್ಯನೂ ಕೂಡ ಇದೆಯಲ್ವಾ? ನಿಮಗೆ ಬೇಕಾದ ಸಮೃದ್ಧಿ, ಐಶ್ವರ್ಯ, ಬಿಡುಗಡೆ, ಶಾಪದ ಬಿಡುಗಡೆ, ಪಾಪದ ಬಿಡುಗಡೆ, ಒಳ್ಳೆಯ ಉದ್ಯೋಗ, ಒಳ್ಳೆಯ ಗಂಡ, ಒಳ್ಳೆಯ ಹೆಂಡತಿ, ಒಳ್ಳೆಯ ಮಕ್ಕಳು, ಒಳ್ಳೆಯ ಕೆಲಸ, ಎಲ್ಲವೂ ಅದರಲ್ಲಿ ಇದೆಯಾ ಎಲ್ಲ ಎಂಬ ಪದದಲ್ಲಿ? ಹಾಗಾದ್ರೆ ದೇವರು ಎಲ್ಲವನ್ನ ಈಗಾಗಲೇ ನಿಮಗೆ ಕೊಟ್ಟಿದ್ದಾರ ಕೊಟ್ಟಿಲ್ವಾ? ಬಟ್ ಆದ್ರೆ ದೇವರು ಎಲ್ಲವನ್ನ ಕೊಟ್ಟಿದ್ರು ಕೂಡ ನಮ್ಮ ಅನುದಿನದ ಪ್ರಾರ್ಥನೆಯಲ್ಲಿ ನಾವೇನ್ ಮಾಡ್ತೇವೆ? ಕೊಡು ಸ್ವಾಮಿ, ಮುಟ್ಟಿರಿ ಸ್ವಾಮಿ, ತಟ್ಟಿರಿ ಸ್ವಾಮಿ, ಸ್ಪರ್ಶಿಸಿರಿ ಸ್ವಾಮಿ ಹೇಳಲ್ಲ. ಯಾವಾಗ ನನಗೆ ಆ ವಾಕ್ಯದ ರಹಸ್ಯ ಗೊತ್ತಾಯ್ತು, ಅವತ್ತು ಪ್ರಿಯರೇ ಪ್ರೈಸ್ ಬಿಡಿ ಗಾಡ್, ನನ್ನ ಮಿನಿಸ್ಟ್ರಿಗೆ ಏನು ಬೇಕು ಹೊರಗಡೆ ಎಲ್ಲೂ ಇಲ್ಲ, ಪ್ರೈಸ್ ಗಾಡ್ ನಾನು ಒಳಗಡೆ ಇದೆ, ನನ್ನ ಕೆಲಸ ಬರೀ ಡ್ರಾ ಮಾಡ್ಕೊಳ್ಳುವಂಥದ್ದು. ನನ್ನ ಆತ್ಮದಲ್ಲಿ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್. ನನ್ನ ಜೀವನಕ್ಕೆ ಏನು ಬೇಕು ಪ್ರೈಸ್ ಬಿಡಿ ಗಾಡ್, ನನ್ನ ಸೇವೆಗೆ ಏನು ಬೇಕು, ನನ್ನ ಮಕ್ಕಳಿಗೆ ಏನು ಬೇಕು, ಎಲ್ಲವನ್ನ ದೇವರು ನನ್ನ ಒಳಗಡೆ ಇಟ್ಟಿದ್ದಾರೆ. ಅದನ್ನು ಯಾವ ಡ್ರಾ ಮಾಡ್ಕೊಳ್ಬೇಕು ಅಂತೇಳಿ ನಾನು ಕಲ್ತ್ಕೊಳ್ತೇನೋ ಪ್ರೈಸ್ ಬಿಡಿ ಗಾಡ್, ನನ್ನ ಜೀವನದಲ್ಲಿ ಎಂಜಾಯ್ ಮಾಡ್ಬೋದು. ನಿಮ್ ಯಾರು ಇಲ್ಲಿ ಬ್ಯಾಂಕಲ್ಲಿ ಅಕೌಂಟ್ ಇರೋರು ಯಾರು ಇದ್ದೀರಾ? ಬ್ಯಾಂಕಲ್ಲಿ ಅಕೌಂಟ್ ಇರೋರು ಯಾರು ಇಲ್ಲ? ಓ, ರಾಜಮಕ್ಕನಿಗಿದೆ. ಓಕೆ, ಗುಡ್. ರಾಜಮಕ್ಕ, ಪ್ರೈಸ್ ಗಾಡ್. ಸಪೋಸ್ ನಿಮ್ಮ ಮಗನಿಗೆ ಅಕೌಂಟ್ ಇದೆಯಾ? ಓಕೆ ಓಕೆ. ಸಪೋಸ್ ನಿಮ್ಮ ಮಗ ಎಲ್ಲೋ ಮೈಸೂರಲ್ಲಿ ಓದ್ತಾ ಇದಾರ? ಓಕೆ, ಮಗ ಇಲ್ಲಿಲ್ಲ. ಓಕೆ, ಮಗಳು ಮೈಸೂರಲ್ಲಿ ಓದ್ತಾ ಇದ್ದೀರಿ. ಓಕೆ, ಬಟ್ ಪ್ರೈಸ್ ಬಿಡಿ ಗಾಡ್, ನೆಕ್ಸ್ಟ್ ನಾಳೆ ನಿಮಗೆ ಕಾಲೇಜಿಗೆ 2 ದಿನದಲ್ಲಿ 1,000 ರೂಪಾಯಿ ಫೀಸ್ ಕಟ್ಟಬೇಕು. ಯಾರಿಗೆ ಫೋನ್ ಮಾಡ್ತೀರಿ ಫಸ್ಟ್? ಅಮ್ಮನಿಗೆ. ಪ್ರೈಸ್ ಗಾಡ್, ಅಮ್ಮನಿಗೆ ಫೋನ್ ಮಾಡಿದ್ರಿ, ಮಮ್ಮಿ ಇನ್ನು 2 ದಿನ 2 ಡೇಸ್ ಟೈಮ್ ಕೊಟ್ಟಿದ್ದಾರೆ, 1,000 ರೂಪಾಯಿ ಫೀಸ್ ಕಟ್ಟಬೇಕು. ಆಗ ಮಮ್ಮಿ ಹೇಳಿದ್ರು, ನೋಡಮ್ಮ ಜಸ್ಟ್ ಹೌದು, ನಿಂಗೆ ಸಡನ್ನಾಗಿ ಅರ್ಜೆಂಟ್ಗೆ ಏನಾದರೂ ನಿನಗೆ ಅವಶ್ಯಕತೆ ಬಂದಾಗ ನನ್ನ ಹತ್ರ ಇರ್ತದೋ ಇರಲು ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ಕೆಲಸ ಮಾಡಿ ಜಸ್ಟ್ ಸ್ವಲ್ಪ ಬಂದ ಸಂಬಳದಲ್ಲಿ ಪ್ರತಿ ತಿಂಗಳು ಅಲ್ಪ ಸ್ವಲ್ಪ ದುಡ್ಡನ್ನು ನಿನ್ನ ಅಕೌಂಟ್ಗೆ ಹಾಕ್ತಾ ಇದ್ದಾನೆ, ಮೋಸ್ಟ್ಲಿ ನಿನ್ನ ಅಕೌಂಟಲ್ಲಿ ಒಂದು 20,000 ರೂಪಾಯಿ ಇರ್ಬೋದು ಮಗಳೇ, ಅದು ಸ್ವಲ್ಪ ಡ್ರಾ ಮಾಡ್ಕೊ. ಆಗ ಮಗಳು ಮಮ್ಮಿಗೆ ಏನು ಹೇಳಿಲ್ಲ, ಫೋನ್ ಇಟ್ಟಿದ್ದೆ ತಡ ಓಡಿದು, ಮಗಳು ಓಡಿ ಡ್ರಾಯರ್ ಹೇಳಿದು, ಪಾಸ್ಬುಕ್ನ ಓಪನ್ ಮಾಡಿದ್ರು, ಪಾಸ್ಬುಕ್ಕಲ್ಲಿ ಇದೆ 500 ರೂಪಾಯಿ ಬ್ಯಾಲೆನ್ಸ್ ತೋರಿಸ್ತದ. ಯಾಕಂದರೆ ಕೋವಿಡ್ ಅಂತೇಳಿ ಹೊರಗಡೆ ಎಲ್ಲೂ ಹೋಗಿಲ್ಲ, 1 ವರ್ಷದಿಂದ ಎಂಟ್ರಿ ಮಾಡಿಸಿರೋದು. ಬಟ್ ಈಗ ಪಾಸ್ಬುಕ್ ಹೇಳ್ತು 300 ರೂಪಾಯಿ. ಬಟ್ ಅಮ್ಮ ಹೇಳ್ತಾರೆ 20,000 ರೂಪಾಯಿ ಇರ್ಬೋದು ಮಗಳೇ, ಬಟ್ ಪಾಸ್ಬುಕ್ಕನ್ನು ನೀವು 1 ವರ್ಷ ಆಗಿದೆ ಎಂಟ್ರಿ ಮಾಡಿ. ಈಗ ಅಮ್ಮ ಹೇಳ್ತಾರೆ 20,000 ರೂಪಾಯಿ ಇದೆ ಅಂತ ಹೇಳಿದ್ಮೇಲೆ ನೀವೇನು ಮಾಡ್ತೀರಿ? ನೆಕ್ಸ್ಟು ಎಂಟ್ರಿ ಮಾಡಿಸ್ತೇವೆ. ಕರೆಕ್ಟ್, ಎಂಟ್ರಿ ಮಾಡಿಸ್ತೇವೆ. ಎಂಟ್ರಿ ಮಾಡಿಸುವಾಗ ಪ್ರೈಸ್ ಬಿಡಿ ಗಾಡ್, ಅಲ್ಲ 50,000 ರೂಪಾಯಿ ಇದೆ. ಹಾಗೆ ನೆಕ್ಸ್ಟ್ ಏನು ಮಾಡ್ತೀರಿ? ಮಮ್ಮಿಗೆ ತೆಗೆದು ಮಮ್ಮಿಗೆ ಮತ್ತೆ ಫೋನ್, ಮಮ್ಮಿ ಉಮ್ಮ. ಕರೆಕ್ಟ್,
ಯಾಕೆಂದ್ರೆ ಮಮ್ಮಿ 20,000 ಅಲ್ಲ ಮಮ್ಮಿ 50,000 ರೂಪಾಯಿ ಇದೆ. ಅಯ್ಯೋ ಮಗಳೇ ನಾನು ಅಲ್ಪ ಸ್ವಲ್ಪ ಹಾಕಿದ್ದು 50,000 ಆಗಿದೆಯಾ? ಓಕೆ ಮಗಳೇ 10,000 ರೂಪಾಯಿ ಡ್ರಾ ಮಾಡ್ಕೊಂಡು ಎಂಜಾಯ್ ಮಾಡು. ಆಗ ಮಗಳು ಹೇಳ್ತಾರೆ, ಮಮ್ಮಿ ಪ್ರೈಸ್ ಗಾಡ್ 50,000 ರೂಪಾಯಿ ಇದೆ. ಅದು ನಂದಲ್ಲ ಮಮ್ಮಿ, ನಿಮ್ಮದು, ನೀವು ಹಾಕಿರೋ ದುಡ್ಡು, ಅದಕ್ಕೆ ನೀವು ಬಂದು ಡ್ರಾ ಮಾಡಿಕೊಡಿ. ಸಾಧ್ಯ ಇಲ್ಲ ರಾಜಮ್ಮಕ್ಕ? ಯಾರ ದುಡ್ಡು? ಅಮ್ಮಂದೆ. ಬಟ್ ಯಾಕೆ ಅಮ್ಮನ ದುಡ್ಡಾಗಿರೋ ಡ್ರಾ ಮಾಡಲ್ಲ? ಅಕೌಂಟ್ ಅವ್ರದ್ದು. ಇನ್ ದ ಸೇಮ್ ವೇ ಪ್ರೈಸ್ ಬಿಟ್ಟು ಗಾಡ್ ಪರಲೋಕ ತಂದು ಹೇಳ್ತಾರೆ, ನಾನು ನಿಮಗೋಸ್ಕರ ನನ್ನ ಮಗನ ಮುಖಾಂತರ ಕ್ರಿಸ್ತ ಯೇಸುವಿನಲ್ಲಿ ಏನೆಲ್ಲ ಆಶೀರ್ವಾದ ಕೊಡಬೇಕಾಗಿತ್ತೋ ಎಲ್ಲ ಆಶೀರ್ವಾದವನ್ನು ನಿಮಗೆ ಕೊಟ್ಟುಬಿಟ್ಟಿದ್ದೇನೆ. ಅದರ ಅರ್ಥ ನಿಮ್ಮ ಅಕೌಂಟಿಗೆ ಡಿಪಾಸಿಟ್ ಮಾಡಿಟ್ಟಿದ್ದಾನೆ. ಈಗ ದೇವ್ರ ಹತ್ರ ಹೋಗ್ಬಿಟ್ಟು ದೇವ ನನ್ನ ಆಶೀರ್ವಿಸು ಅಂತಂದರೆ ದೇವ್ರು ಹೇಳ್ತಿದ್ದಾರೆ ಅದು ಇಲ್ಲೀಗಲ್. ನಿನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಆದಮೇಲೆ ನಾನು ಬಂದು ಅದನ್ನು ಡ್ರಾ ಮಾಡ್ಕೊಡೋಕೆ ಸಾಧ್ಯ ಇಲ್ಲ, ಬದಲಾಗಿ ನೀನು ಅದನ್ನು ಡ್ರಾ ಮಾಡ್ಕೊಳ್ಬೇಕು. ಹಲೋ, ನಿನ್ನ ಅಕೌಂಟಲ್ಲಿ ಎಷ್ಟಿದೆ ಅಂತ ಹೇಗೆ ಗೊತ್ತಾಯ್ತು ಮಗಳೇ? ಪಾಸ್ಬುಕ್ ಎಂಟ್ರಿ ಮಾಡಿಸಿ ಓದಿದ ಮೇಲೆ. ಅದೇ ಥರ ಪ್ರಿಯರೇ, ನಿಮ್ಮ ಅಕೌಂಟಲ್ಲಿ ಎಷ್ಟಿದೆ ಅಥವಾ ಏನಿದೆ ಎಂಬುದು ಗೊತ್ತಾಗಬೇಕಾದ್ರೆ ನೀವು ಪಾಸ್ಬುಕ್ನ ಎಂಟ್ರಿ ಮಾಡಿಸಿ ಓದಿದ ಮೇಲೆ ಗೊತ್ತಾಗ್ತದೆ. ಇನ್ ದ ಸೇಮ್ ವೇ ದೇವರು ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮ ಆತ್ಮದಲ್ಲಿ ಕಣ್ಣಿಗೆ ಕಾಣದಿರುವಂಥ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಏನಿಟ್ಟಿದ್ದಾರೋ ಅವು ಯಾವುದೆಲ್ಲವನ್ನು ನಿಮ್ಮ ಒಳಗಡೆ ಇಟ್ಟಿದ್ದಾರೆ ಎಂಬುದಾಗಿ ಅದನ್ನು ಆ ಅಕೌಂಟಲ್ಲಿ ಇರೋದನ್ನು ನಿಮಗೆ ತೋರ್ಪಡಿಸ್ಲಿಕ್ಕಾಗಿ ಪರಲೋಕದ ತಂದೆ ನಿಮಗೊಂದು ಪರಲೋಕದ ಅಕೌಂಟ್ ಪಾಸ್ಬುಕ್ಕನ್ನು ಕೊಟ್ಟಿದ್ದಾರೆ. ಆ ಪಾಸ್ಬುಕ್ಕೆ ಬೈಬಲ್. ನೀವು ಎಲ್ಲಿ ತನಕ ಬೈಬಲ್ನ ಓಪನ್ ಮಾಡಲ್ವೋ ಅಲ್ಲಿ ತನಕ ನಿಮ್ಮ ಅಕೌಂಟಲ್ಲಿ ಏನಿದೆಯೋ ಅದನ್ನು ಯಾವ ಕಣ್ಣು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಲೋ, ನಾನು ಕೂಡ ಪ್ರಿಯರು 2003 ನಾನು ನಮ್ಮ ಮೈಸೂರು ಡಯಸ್ಸಲ್ಲಿ ಸ್ಪಿರಿಚುವಲ್ ಡೈರೆಕ್ಟರ್ ಆಗಿದ್ದರು ಫಾದರ್ ಅಲ್ರಾಜ್, ಅವರು ನನಗೆ ಬ್ಯಾಪ್ಟಿಸಂ ಕೊಟ್ಟಿದ್ದು, ದೀಕ್ಷಾನ ಕೊಟ್ಟಿದ್ದು 2003. ಬಟ್ 2007 ತನಕ 4 ವರ್ಷಗಳು 18 ಜನ ಪ್ರಬೋಧಕರ ಹಿಂದೆ ದೊಡ್ಡ ದೊಡ್ಡ ಧ್ಯಾನ ಮಂದಿರಗಳಿಗೆ ಹೋದೆ. ನನ್ನ ಜೀವನದಲ್ಲಿ ಏನೂ ಚೇಂಜ್ ಆಗಲಿಲ್ಲ. ಒಂದಿನ ಮಧ್ಯರಾತ್ರಿ 1:45 ಸಮಯದಲ್ಲಿ ಬೈಬಲ್ ಸ್ಟಡಿ ಮಾಡುವಾಗ ಅಳ್ತಾ ಇದ್ದಾನೆ ಒಂದು ಕಾಲು ಸಮಯದಲ್ಲಿ. ಜೀಸಸ್, ನನ್ನ ಜೀವನದಲ್ಲಿ ಏನೂ ಚೇಂಜ್ ಆಗಿಲ್ಲ. ಇನ್ನು ಅದೇ ಥರ ಡಕೋಟಾ ಸೈಕಲ್ ಹೊಡಿತಾ ಇದ್ದಾನೆ. ಚೈನ್ ಹಾಕ್ಸ್ಕೊಳಕ್ ಆಗ್ತಲ್ಲ, 24 ಸಲ ಚೈನ್ ಕಳೆದು ಹೋಗ್ತದೆ ದಿನಕ್ಕೆ. ಆಗ್ತಲ್ಲ, ಬಡತನ. ಅಳ್ತಾ ಇದ್ದಾನೆ ಕುತ್ಕೊಂಡು. ಆಗ ದೇವ್ರು ಹೇಳಿದ್ರು, ಏನೂ ಚೇಂಜ್ ಆಗಿಲ್ಲ. ಇಲ್ಲ ಜೀಸಸ್, ಅದಾದಮೇಲೆ ಎದ್ದೋಗು, ನಿನ್ನ ರೂಮ್ಗೆ ಹೋಗು. ರೂಮ್ಗೆ ಹೋಗ್ಬಿಟ್ಟು ಪ್ರೈಸ್ ಬಿಟ್ಟು ಗಾಡ್ ಬೀರು ಮುಂದೆ ನಿಂತ್ಕೊ. ಏ, ಈ ಬೀರು ಅಲ್ಲ, ಬೀರು ಅಲ್ಲ, ಅಲ್ಮೇರ ಅಲ್ಮೇರ ಗೋಡ್ರೇಜ್ ಬೀರು. ಪ್ರಿಯರೇ, ಅದು ತೆಗೆದುಕೊಂಡು ಆದ್ಮೇಲೆ ಪ್ರೈಸ್ ಬಿಟ್ಟು ಗಾಡ್ ಆ ಬೀರು ಹತ್ರ ಹೋದೆ. ಹೋಗಿ ಪ್ರೈಸ್ ಬಿಟ್ಟು ಗಾಡ್ ನಾನು ನೋಡ್ತಾ ಇದ್ದಾನೆ. ಕನ್ನಡಿ ಮುಂದೆ ನಿಂತ್ಕೋ, ಕನ್ನಡಿ ಮುಂದೆ ನಿಂತ್ಕೊಂಡಿದ್ದೀನಿ. ಬೀರಲ್ಲಿ ದೊಡ್ಡ ಮಿರರ್ ಇರುತ್ತೆ ನೋಡಿದ್ದೀರಾ, ಅಲ್ಲಿ ಮುಂದೆ ನಿಂತ್ಕೊಂಡಿದ್ದೇನೆ. ನೋಡಿ ಏನು ಚೇಂಜ್ ಆಗಿಲ್ವಾ? ಕಣ್ಣು ತೆಗಿತಾ ಇದ್ದಾನೆ, ಕಣ್ಣು ತೆಗೆದು ಅದವ್ರು ಕಣ್ಣೀರೆಲ್ಲ ಅರಿತದೆ. ಕಣ್ಣು ತೆಗೆದು ನೋಡಿದ ತಕ್ಷಣ ನನಗೆ ಸಡನ್ಗೆ ಆಶ್ಚರ್ಯ. ಯಾಕೆ ಹೋಲಿಸ್ಬಿಟ್ಟು ತಿಳಿಸ್ತಾ ಇದಾರೆ, ಮಗನೇ ನೀನು ಕೂದಲೆತ್ತು, ಈ ಕೂದಲನ್ನ ಈ ರೀತಿ ಎತ್ತಬೇಕಾದ್ರೆ ಪ್ರೈಸ್ ಗಾಡ್ ಅದೇ ಕ್ಷಣದಲ್ಲಿ ನನ್ನ ಕಣ್ಣೀರು ಬತ್ತೋಯ್ತು, ನಿಂತೋಯ್ತು. ನನಗೆ ಆಶೆ, ಐ ಮೈ ಗಾಡ್, ಯಾಕಂದ್ರೆ ನಾನು ಕೂದಲೆಲ್ಲ ಫುಲ್ ಇಲ್ಲಿ ತನಕ ಇದ್ದಿದ್ದು, ಇವತ್ತು ನನ್ನ ಮಗನಿಗೆ ಫುಲ್ ಕೂದಲಿದೆ, ಅದೇ ಥರ ನನಗೆ ಫುಲ್ ಕೂದಲಿದ್ದಿದ್ದು ಇಲ್ಲಿ ತನಕ ಫುಲ್ ಕವರ್ ಆಗಿತ್ತು ಕೂದಲು. ಬಟ್ ಕೂದಲು ಎತ್ತುವಾಗ ನನಗೆ ಆಶ್ಚರ್ಯ, ಇಲ್ಲೆಲ್ಲ ಬಾಂಡ್ಲಿ ಆಗಿಬಿಟ್ಟಿದೆ. ಈಗ ಕೂದಲು ಬರ್ತದೆ, ಆ್ಯಕ್ಚುಲಿ ಮೊದಲು ಫುಲ್ ಬಾಂಡ್ಲಿ. ನಾನು ಕನ್ನಡಿ ನೋಡಿದ ತಕ್ಷಣ ನನಗೆ ಆಶ್ಚರ್ಯ, ಅರೆ ಏನಾಯಿತು? ಆಗ ಹೋಲಿಸ್ಬಿಟ್ಟು ತಿಳಿಸಿದ ಒಂದೇ ಒಂದು, ಮಗನೇ ನೀನು 18 ಜನ ಪ್ರಬೋಧಕರಿಂದ ಹೋಗಿ ಹೋಗಿ ಅವ್ರು ಎಲ್ಲೆಲ್ಲಿ ಕೈ ಮುಟ್ಟಿರ್ತಾರೋ ಗೊತ್ತಿಲ್ಲ, ತಲೆಮೇಲೆ ಕೈ ಹಿಡ್ಸ್ಕೊಂಡು ಹಾಕ್ಸ್ಕೊಂಡು ನಿನ್ನ ಜೀವನ ಏನೂ ಚೇಂಜ್ ಆಗಿಲ್ಲ, ಕೂದು ಉದುರೋಗಿದೆ. ಅದೊಂದೇ ನಿನ್ನ ಜೀವನದಲ್ಲಿ ಬದಲಾವಣೆ ಆಗಿರೋದು, ಪ್ರಬೋಧಕರಿಂದ ಹೋಗಿ 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 ಹೋಗಿ. ಜೀಸಸ್ ನಾನು ಏನು ಮಾಡಬೇಕು? ಪ್ರಬೋಧಕರಿಂದ ಹೋಗೋದು ಬಿಟ್ಬಿಡು, ಅವ್ರು ನಿನಗೆ ಬಿಡುಗಡೆ ಕೊಡಲ್ಲ, ಬದಲಾಗಿ ನನ್ನ ವಾಕ್ಯದ ಸತ್ಯದಿಂದ ಬಾ, ಆ ಸತ್ಯವು ನಿನಗೆ ಬಿಡುಗಡೆ ಕೊಡ್ತದೆ. ಆವತ್ತು ನನ್ನ ಲೈಫ್ ಚೇಂಜ್ ಆಗಿದ್ದು. ಆವತ್ತಿಂದ ಇವತ್ತುವರೆಗೂ ಥ್ಯಾಂಕ್ ಗಾಡ್ ದೇವರ ವಾಕ್ಯವನ್ನು ದಿನಕ್ಕೆ 12 ಗಂಟೆಯಿಂದ 13 ಗಂಟೆಗಳ ಕಾಲ ಧ್ಯಾನಿಸ್ತಾನೆ. ಮೈ ಗಾಡ್, ನನ್ನ ಲೈಫ್ ಇವತ್ತು ಪ್ರೈಸ್ ಗಾಡ್. ನನ್ನ ಜೀವನ ಮಾತ್ರವಲ್ಲ, ನನ್ನ ಮಕ್ಕಳ ಜೀವನ ಮಾತ್ರವಲ್ಲ, ನನ್ನ ಮಗಳು ಫಸ್ಟ್ ಪಿ ಯು ಸಿ ಓದುವಾಗಲಿ, ಇವತ್ತು ಈಗ ಸೆಕೆಂಡ್ ಪಿ ಯು ಸಿ ಓದ್ತಾಳೆ, ನನ್ನ ಮಗಳು ಸೆಕೆಂಡ್ ಪಿ ಯು ಸಿ ಓದ್ತಾಳೆ, ಪ್ರೈಸ್ ಗಾಡ್. ಇವತ್ತು ನನ್ನ ಮಗಳು ಕೂಡ ಆಲ್ ಓವರ್ ವರ್ಲ್ಡ್ ಪ್ರೀಚ್ ಮಾಡುವಂಥ ಮಗಳಾಗಿದ್ದಾರೆ. ಶನಿವಾರ ಇಂಗ್ಲೀಷ್ ಭಾಷೆಯಲ್ಲಿ, ಭಾನುವಾರ ಕನ್ನಡ ಭಾಷೆಯಲ್ಲಿ ಪ್ರೀಚ್ ಮಾಡ್ತಾಳೆ ಝೂಮ್ ತರಗತಿಯಲ್ಲಿ, ಪ್ರಬೋಧನೆ ಮಾಡುವಂಥದ್ದು. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಹೇಗೆ ಬದಲಾವಣೆ ಆಗಿದ್ದು ಕಾರಣ ಒಂದೇ ಒಂದು, ಥ್ಯಾಂಕ್ ಗಾಡ್ ದೇವರ ವಾಕ್ಯ. ಜಸ್ಟ್ ನನ್ನ ಅಕೌಂಟಲ್ಲಿ ಏನಿಟ್ಟಿದೆಯೋ ಆ ಪಾಸ್ಬುಕ್ ತೋರಿಸು, ಅದು ನಂಬದೆ ದೇವರ ವಾಕ್ಯ ನುಡಿತಾ ಇದ್ದಾನೆ. ದೇವರ ವಾಕ್ಯ ಬಂದು ಚೆಕ್ ಬುಕ್
ಅದನ್ನು ಡ್ರಾ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅದಕ್ಕೆ ಪ್ರಿಯರೇ, ನೀವು ಪ್ರಾರ್ಥನೆ ಮಾಡೋಕ್ಕೆ ಕುಳಿತುಕೊಳ್ಳೋಕೆ ಮುಂಚಿತವಾಗಿ ನಿಮ್ಮ ಪ್ರಾರ್ಥನೆ ಪರಲೋಕದ ಹೆಡ್ ಆಫೀಸ್ಗೆ ಹೋಗ್ತಾ ಇದೆಯಾ ಅಥವಾ ಸೈತಾನ್ ಹೆಡ್ ಆಫೀಸ್ಗೆ ಹೋಗ್ತಾ ಇದೆಯಾ? ಚೆಕ್ ಮಾಡಿ. ನಿಮ್ಮ ಪ್ರಾರ್ಥನೆ ಬಂದು ದೇವರ ವಾಕ್ಯದ ಪ್ರಕಾರ ಇದ್ರೆ 100% ಗ್ಯಾರಂಟಿ ಪರಲೋಕದ ಹೆಡ್ ಆಫೀಸ್ಗೆ ಹೋಗ್ತದೆ, ಪರಲೋಕದ ಫಲಗಳು ಉತ್ಪತ್ತಿ ಮಾಡ್ತದೆ. ಬಟ್ ನಿಮ್ಮ ಪ್ರಾರ್ಥನೆ ಬಂದು ದೇವರ ವಾಕ್ಯ ವಿರುದ್ಧವಾಗಿತ್ತ, ಆ ಪ್ರಾರ್ಥನೆ ನರಕದ ಹೆಡ್ ಆಫೀಸ್ಗೆ ಹೋಗ್ತದೆ, ನರಕದ ಕಾರ್ಯಗಳನ್ನು ನೀವು ಅನುಭವಿಸ್ತೀರಿ. ಅದಕ್ಕಾಗಿ ಪ್ರಾರ್ಥನೆ ವೆರಿ ವೆರಿ ಡೇಂಜರಸ್. ಕರೆಕ್ಟ್? ಯಾಕೆಂದ್ರೆ ಆ ಪ್ರಾರ್ಥನೆ ಸರಿ ಇದ್ದ ಓಕೆ, ಇಲ್ಲಾಂದ್ರೆ ಯಾವ ರೀತಿ ದೇವರು ಬಾಯ್ತಿ ಬೆಳಕಾಗಲಿ ಎಂಬುದು ಹೇಳಿದ ತಕ್ಷಣ ಪವಿತ್ರಾತ್ಮನ ಕೆಲಸ ಮಾಡಿ ಬೆಳಕನ್ನು ತಂದುಕೊಟ್ರು. ಅದೇ ರೀತಿ ನಿಮ್ಮ ಪ್ರಾರ್ಥನೆ ತಪ್ಪಾಗಿದ್ರೆ ದುರಾತ್ಮನು ಕೂಡ ನಿಮ್ಮ ಬಾಯಿಂದ ಬರುವಂಥ ಪ್ರಾರ್ಥನೆಯನ್ನು ಕಾಯ್ತಾ ಇರ್ತಾನೆ, ಅವನು ಇರೋ ಸಮಸ್ಯೆಗಳನ್ನು ಕೂಡ ಜಾಸ್ತಿ ಮಾಡ್ತಾನೆ. ಅದಕ್ಕೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಿರ್ಧಾರ ತೆಗೆದುಕೊಳ್ಳೋಣ. ದೇವರು ಪ್ರೈಸ್ ಬಿಟ್ಟು ಗಾಡ್ ಬೆಳಕಾಗಲಿ ಎಂಬುದಾಗಿ ಮೊದಲು ನೋಡಿದ್ರು, ಆಮೇಲೆ ಅದು ನೋಡಿದ್ರು. ಬಟ್ ನಮ್ದು ಉಲ್ಟಾ, ನಮ್ದು ಫಸ್ಟ್ ನೋಡ್ಬಿಡ್ತೀವಿ, ನನ್ನ ಗಂಡ ಕುಡಿದು ಬಿಟ್ಬಿಡ್ಲಿ, ಆಮೇಲೆ ಹೇಳ್ತೀವಿ ನನ್ನ ಗಂಡ ಕುಡಿಯೋದ್ರಿಂದ ಬಿಡುಗಡೆಯಾಗಿದ್ದಾನೆ. ನೋ 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 ನೋ, ನಿಮಗೇನು ನೋಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಫಸ್ಟ್ ನೋಡಿರಿ. ಯೇಶುವೇ, ನನ್ನ ಗಂಡನಿಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರಾತ್ಮ ನನ್ನ ಪತಿಯ ಮೇಲಿದೆ, ನನ್ನ ಪತಿ ಅಭಿಷೇಕ ಹೊಂದಿದ್ದಾರೆ, ಯೇಸುವಿನ ಪ್ರೀತಿಯು ನನ್ನ ಪತಿಯಲ್ಲಿ ತುಂಬಿ, ನನ್ನ ಪತಿ ಬಿಡುಗಡೆ ಹೊಂದಿದ್ದಾರೆ, ಬಿಡುಗಡೆ ಹೊಂದಿದ್ದಾರೆ. ಕಣ್ಣಾರೆ ಇವನು ಕುಡ್ಕೊಂಡು ಬಂದು ಗಲಾಟೆ ಮಾಡ್ಬೋದು, ಬಟ್ ಪ್ರೈಸ್ ಬಿಟ್ಟು ಗಾಡ್, ಏಯ್ ನನ್ನ ಗಂಡ ಕುಡಿತಲ್ಲ, ನನ್ನ ಗಂಡ ಪರಲೋಕದ ದ್ರಾಕ್ಷಸ ಕುಡಿದಿದ್ದಾನೆ. ಯಾವ ರೀತಿ ಪಂಚದಶಮಿ ದಿನ 120 ಪ್ರೇಷಿತರು, ಅದ್ರ ಮಧ್ಯದಲ್ಲಿ ಮಾತೆ ಮರಿಯಮ್ಮನು ಕೂಡ ಆ ರೂಮಿಂದ ಕೋಣೆಯಿಂದ ಹೊರಗಡೆ ಬರುವಾಗ ಎಲ್ಲರೂ ತೂರಾಡ್ಕೊಂಡು ಬಂದಿದ್ದು ನೋಡಿದ್ರೆ ಬೈಬಲಲ್ಲಿ, ಆದಿಕ ಪ್ರೇಷಿತ 2 ಹೋಗಿ ನೋಡಿ, ಎಲ್ಲರೂ ಕೂಡ ಹೊರಗಡೆ ಅನ್ಯ ಭಾಷೆ ಮಾತಾಡ್ತಾ ಬರುವಾಗ ಎಲ್ಲರೂ ನೋಡ್ಬಿಟ್ಟು ಹೇಳ್ತಾರಂತದ್ದು, ಇವ್ರೇನು ಬೆಳ್ಬೆಳಿಗ್ಗೆ ಕುಡಿದಿದಾರಲ್ಲ. ಬಟ್ ಆಗ ಪ್ರೈಸ್ ಬಿಟ್ಟು ಗೋ, ಪೇತ್ರ ಹೇಳ್ತಾರೆ, ನಾವು ಈ ಲೋಕದ ಆಲ್ಕೋಹಾಲ್ನ ಕುಡಿದಿಲ್ಲ, ನಾವೇನು ಕುಡುಕ್ರಲ್ಲ, ಬದಲಾಗಿ ಯಾರು ಕೂಡ ಬೆಳ್ಬೆಳಿಗ್ಗೆ ಕುಡಿಯೋದಿಲ್ಲ, ನಾವು ಪರಲೋಕದ ಮೈ ಗಾಡ್ ಪವಿತ್ರ ಆತ್ಮರ ಅಭಿಷೇಕನ ಕುಡ್ಕೊಂಡು ಈ ರೀತಿ ಬಂದಿದ್ದೇವೆ. ಹಲೋ, ಇನ್ ದ ಸೇಮ್ ವೇ ನೀವು ಕಣ್ಣಾರೆ ಈವನ್ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಪತಿ ಕುಡ್ಕೊಂಡು ಬಂದಿರ್ಬೋದು, ನೀವು ಅದ್ರ ಕಡೆ ಗಮನ ಕೊಡದೆ ಬದಲಾಗಿ ಯೇಶುವೇ ನನ್ನ ಮಕ್ಕಳಿಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನನ್ನ ಪತಿಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನೀವು ಯಾವಾಗಾದ್ರೂ ಬಾಯಿ ತುಂಬಿತಿರ್ತಿ ನುಡಿತಾ ಇರ್ತೀರಿ, ನುಡಿತಾ ಇರ್ತೀರಿ, ಈವನ್ ಕಣ್ಣಾರೆ ಕಾಣುವಂಥ ಸಮಸ್ಯೆ ಎಷ್ಟೇ ಕಗ್ಗತ್ತಲು ಆವರಿಸಿಕೊಂಡ್ರು ಕೂಡ ಅದ್ರ ಕಡೆ ಗಮನ ಕೊಡದೆ ನನ್ನ ಮಕ್ಕಳು ಈಗಾಗಲೇ ಬಿಡುಗಡೆ ಆಗಿದ್ದಾರೆ ಎಂಬುದು ಕಲ್ಪನೆ ಮಾಡಿಕೊಂಡು ಅದನ್ನೇ ಬಾಯಿ ತುಂಬಿದಾದರೆ ನಿಮ್ಮ ಮುಂದಿರುವಂಥ ಪವಿತ್ರಾತ್ಮರು ನೀವೇನು ನುಡಿತಾ ಇದ್ದೀರಿ ಆ ಕಾರ್ಯವನ್ನು ತಕ್ಕ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಕಣ್ಣು ಮುಂದೆ ಕಾಣುವಂತೆ ಚೆನ್ನಾಗಿ ಕಂಡಿತು ಚೆನ್ನಾಗಿ ಕಾಣುವಂತೆ ಆ ಕಾರ್ಯ ನೆರವೇರಿಸ್ತಾರೆ. ಬಟ್ ಪ್ರಶ್ನೆ ಏನಂತಂದ್ರೆ, ಬೆಳಗಿನ ಸಂಜೆ ತನಕ ಕ್ರೈಸ್ತ ಮಕ್ಕಳಾಗಿರುವಂತ ನಾವು ಪ್ರಾರ್ಥನಾ ವೀರರು, ಪ್ರಾರ್ಥನಾ ವೀರಿಯರು, ಹೆಂಗಸ್ರಿಗೆ ಹೇಳುದು ಪ್ರಾರ್ಥನಾ ವೀರ ಟೀಚರ್, ಹೆಂಗಸ ಪ್ರಾರ್ಥನಾ ವೀರ ಕನ್ನಡ ಗಂಡಸು, ಹೆಂಗಸಿಗೆ ವೀರಳು, ವೀರ್ ಪ್ರಾರ್ಥನಾ ವೀರ ಪ್ರಾರ್ಥನಾ ವೀರಳು, ಓಕೆ ಯಾವುದೋ ಒಂದು ಉಳು, ಓಕೆ ಓಕೆ. ಸೊ ನಾವು ಥ್ಯಾಂಕ್ ಗಾಡ್ ಪ್ರಾರ್ಥನೆ ಮಾಡ್ತಾ ಇದ್ದಾವೆ. ಬಟ್ ಪ್ರಶ್ನೆ ಏನಂತಂದ್ರೆ, ನನ್ನ ಪ್ರಾರ್ಥನೆಗೆ ಪವಿತ್ರಾತ್ಮರು ಕಿವಿಗೊಟ್ಟು ಕಾರ್ಯ ಮಾಡ್ತಾ ಇದಾರ ಅಥವಾ ದುರಾತ್ಮನ ಕಿವಿಗೊಟ್ಟು ಕೆಲಸ ಮಾಡ್ತಾನೆ? ಚೆಕ್ ಮಾಡಿ ಪ್ರಿಯರೇ, ನಿಮ್ಮ ಪ್ರಾರ್ಥನೆಯಲ್ಲಿ ಸಮಸ್ಯೆ ನೋಡಿದ್ರಿ, ದುರಾತ್ಮ ಅಲರ್ಟ್ ಆಗಿ ನಿಮ್ಮ ಬಾಯಿಂದ ಬರುವಂಥ ಕತ್ತಲಿನ ನುಡಿಗಳನ್ನು, ಸಮಸ್ಯೆ ನುಡಿಗಳನ್ನು ಉಪಯೋಗಿಸ್ಕೊಂಡು ಇನ್ನೂ ಸಮಸ್ಯೆನ ಜಾಸ್ತಿ ಮಾಡ್ತಾನೆ. ಅರ್ಥ ಆಗ್ತದೆಯಾ? ಪ್ರೈಸ್ ಗಾಡ್. 2 ದಯವಿಟ್ಟು ಎಲ್ಲರೂ 1 ಎದ್ದು ನಿಂತ್ಕೊಳ್ಳೋಣ ಪ್ರೇರೆ. ಯಾರ ಓಕೆ ಓಕೆ, ಎಲ್ಲರೂ ಎಲ್ಲರೂ ಬೇಡ, ಯಾರ ಶರೀರದಲ್ಲಿ ನೋವುಗಳಿದೆ ಎದ್ದು ನಿಂತ್ಕೊಳ್ಳಿ. ಹಾಂ, ಪ್ರೈಸ್ ಗಾಡ್. ಈವನ್ ಸಪೋಸ್ ಶರೀರದಲ್ಲಿ ಗಂಟುಗಳಿದ್ರು, ಕ್ಯಾನ್ಸರ್ ಗೆಡ್ಡೆಗಳು ಗಂಟುಗಳಿದ್ರು ಪರವಾಗಿಲ್ಲ, ಈ ಕ್ಷಣದ ಎಲ್ಲವೂ ಕೂಡ ನಾಶವಾಗುವ ಸಮಯ. ಓಕೆ, ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಹಾಲೆಲೂಯಾ. ಎಸ್, ಮಧ್ಯಾಹ್ನ ಯಾರನ್ನೋ ಅಮ್ಮನೊಬ್ಬರು ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ರಿ, ಎಲ್ಲಿದ್ದಾರೆ? ಅಲ್ಲಿದ್ದಾರೆ. ಓಕೆ, ಈಗ ಜಸ್ಟ್ ಅವರು ಓಡಾಡೋದು ನೋಡಬೇಕು, ಅವರೆಲ್ಲರೂ ಕೇಳಿಸ್ಕೊಂಡಿದ್ದಾರೆ ಇದುವರೆಗೂ ಹೊರಡೆ ಕೂತ್ಕೊಂಡು, ಅದು ಇಂಪಾರ್ಟೆಂಟ್. ಪ್ರೈಸ್ ಗಾಡ್. ರೆಡಿ ಇದ್ದೀರಾ? ಬೇಗ ಬೇಗ, ಸಮಯ ಇಲ್ಲ, ಸಮಯ ಇಲ್ಲ, ಬೇಗ ಬೇಗ. ಓಕೆ, ರೆಡಿ? ಓಕೆ, ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಹಾಲೆಲೂಯಾ. ಪ್ರೈಸ್ ಗಾಡ್, ಹಾಲೆಲೂಯಾ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಮೇಲ್ ಕೆತ್ಕೊಳ್ಳಿ, ಜರುಗಿಸ್ಬೇಡಿ, ಮೇಲ್ ಕೆತ್ಕೊಂಡು ಟರ್ನ್ ಮಾಡಿ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ. ಓಕೆ, ಯಾರು ಎದ್ದು ನಿಂತಿದ್ದೀರಿ? ಪ್ರೈಸ್ ಗಾಡ್. ಖಂಡಿತವಾಗಿಯೂ ಉದಾಹರಣೆ ಬ್ರದರ್, ನಿಮ್ಮ ಶರೀರದ ಏನು ನೋವಿದೆ?
ನೋವಿದೆ. ಈಗ ನೀವು ನಾನು ಹೇಳಲಿಕ್ಕೆ ಹೋದಾಗ ಪ್ರೈಸ್ ಗಾಡ್, ನೀವು ಆಲೋಚನೆ ಮಾಡ್ಬೇಕಾಗಿರೋದು ಏನಂದ್ರೆ, ಯೇಸು ಬೆನ್ನು ನೋಡಬೇಕು. ಆ ಬೆನ್ನಿಗೆ ಕೊರಡೆಗಳಿಂದ ಹೊಡೆದಿದ್ದಾರೆ, ಕೊರಡೆಗಳಿಂದ ಹೊಡೆಯುವ ಗಾಯಗಳು ಮಾಂಸಕಣ್ಣು ಕಿತ್ತು ಕಿತ್ತು ಬರ್ತಾ ಇದೆ. ಆ ಗಾಯದಲ್ಲಿ ನಿಮ್ಮ ಬೆನ್ನಲ್ಲಿರುವಂಥ ಸಮಸ್ಯೆನ ತೆಗೆದುಕೊಂಡಿದ್ದೀರಿ, ನಿಮ್ಮ ಬೆನ್ನಲ್ಲಿರುವಂಥ ಸಮಸ್ಯೆನ ಅವ್ರು ತೆಗೆದುಕೊಂಡಿದ್ದಾರೆ. ಆ ಥರ ನೀವು ಆಲೋಚನೆ ಮಾಡಬೇಕು. ಝೂಮ್ ಅದೇ ಥರ ಮಾಡಿ. ಎಸ್ ಅಯ್ಯ ಓಕೆ ಎಸ್. ಅದೇ ಥರ ನೀವು ಅಷ್ಟೇ, ಸಪೋಸ್ ನಿಮಗೆ ಮಂಡಿ ನೋವಿದ್ರೆ ಯೇಸು ಮಂಡಿನ ಜ್ಞಾಪಿಸ್ಕೊಳ್ಬೇಕು, ಗಂಟ್ಲು ನೋವಿದ್ರೆ ಯೇಸುವಿನ ಗಂಟ್ಲು. ಅವ್ರು ನಾಲ್ಗೆ ಹೋಗಿ ಗಂಟ್ಲು ಗಂಟುಕೊಂಡಿದೆ, ಮಾತಾಡ್ಲಿಕ್ಕೆ ಆಗ್ತಿಲ್ಲ, ಕೀರ್ತನೆ 22ನೇ ದೇಹದಲ್ಲಿದೆ, ಯೇಸು ಏನೆಲ್ಲ ಚಿತ್ರಹಿಂಸೆ ಅನುಭವಿಸಿದ್ರು ಅಂತೇಳಿ ದಾವಿದ ಮೊದಲೇ ಪ್ರವೇದ ನೋಡಿದ್ದಾರೆ. ಕೀರ್ತನೆ 22ರಲ್ಲಿ ಮನೆಗೆ ಹೋಗಿ ಓದಿ ನೋಡಿ, ಇಲ್ಲಾದ್ರೆ ಯೂಟ್ಯೂಬ್ಗೆ ಹೋಗಿ ಶಿಲುಬೆ ಕಾರ್ಯವನ್ನು ಧ್ಯಾನಿಸಿ. ಜಸ್ಟ್ ನಮ್ಮ ಚಾನಲ್ ವೆಬ್ಸೈಟ್ ಅಡ್ರೆಸ್ ಕೊಡ್ತೇವೆ, ಜಸ್ಟ್ ಸಾವಿರಾರು ವೀಡಿಯೋಗಳಿವೆ, ಒಂದೊಂದು ವೀಡಿಯೋಗಳು ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಂತದ್ದು. ಓಕೆ, ಕಣ್ಣುಗಳು ಮುಚ್ಚೋಣ, ಎಲ್ಲರೂ ಕಣ್ಣುಗಳು ಮುಚ್ಚೋಣ, ಎಲ್ಲರೂ ಕಣ್ಣುಗಳು ಮುಚ್ಚೋಣ. ಅಲ್ಲೇ ಕೂರಿಸಿ ಅವ್ರನ್ನ, ಪರವಾಗಿಲ್ಲ, ನಿಲ್ಸೋದ್ಬೇಕಾಗಿಲ್ಲ, ಕೂರಿಸಿ. ಯಾವ ಕೂರಿಸಿ, ಕಣ್ಣು ಮುಚ್ಚಿ, ಇನ್ನು ಬಾಕಿ ಇರಲ್ಲ, ಕಣ್ಣು ಮುಚ್ಚಿ. ನಾನು ಹೇಳೋದ್ರ ಕಡೆ ಗಮನ ಕೊಡಲಿ ಅವರು, ಅಮ್ಮ ನಾನೇನು ಹೇಳ್ತೇನೆ ಅದ್ರ ಕಡೆ ಗಮನ ಕೊಡಿ. ಎಲ್ಲರೂ ಕಣ್ಣು ಮುಚ್ಚಿ, ಶಿಲುಬೆಯಲ್ಲಿ ನೇತಾಡ್ತಿರುವಂಥ ಯೇಸುವನ್ನ ನಿಮ್ಮ ಕಣ್ಣು ಮುಂದೆ ತಂದ್ಕೊಳ್ಳಿ. ಜಸ್ಟ್ ನಿಮ್ಮ ಕಣ್ಣು ಮುಂದೆ ನೋಡ್ತಾ ಇದ್ದಲ್ಲಿ ಈ ಶಿಲುಬೆ ಅಲ್ಲ, ಪ್ಯಾಷನ್ ಆಫ್ ಕ್ರೈಸ್ಟ್, ಪ್ಯಾಷನ್ ಆಫ್ ಕ್ರೈಸ್ಟ್ ಆ ಫಿಲ್ಮಲ್ಲಿ ಇದೆಯಲ್ಲ, ಯೇಸು ಇಡೀ ರಕ್ತ ಸಿಕ್ತವಾಗಿದೆ. ಯೇಸುವಿನ ತಲೆಗೆ ಮುಳ್ಳುಗಳನ್ನು ಹಿಡಿದಿದ್ದಾರೆ, ರಕ್ತ ಸುರಿತಾದೆ, ಅವರ ಇಡೀ ಶರೀರ ಗಾಯಗೊಂಡಿದೆ. ಈಗ ಯೇಸು ಸ್ವಾಮಿ ಜಸ್ಟ್ ನಿಮಗೋಸ್ಕರ ನೋವನ್ನೆಲ್ಲ ಅನುಭವಿಸಿದ್ದಾರೆ. ಎಲ್ಲರೂ ಸಂಪೂರ್ಣ ಕಣ್ಣು ಮುಚ್ಚಿ, ನಿಮ್ಮ ಶರೀರದಲ್ಲಿ ಯಾವ ಭಾಗದಲ್ಲಿ ನೋವಿದೆಯೋ ಯೇಸುವಿನ ಅದೇ ಶರೀರವನ್ನು ನೋಡಿ. ಯೇಸು ಸ್ವಾಮಿ ಈಗನೆ ಅವರ ವಾಕ್ಯ ನೋಡಿದ್ದೇವೆ, ಅವರ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ನಿಮ್ಮನ್ನು ಗುಣಪಡಿಸಲು ಅವರು ತಮ್ಮ ಇಡೀ ಶರೀರವನ್ನು ಗಾಯಗೊಳಿಸಿಕೊಂಡ್ರು. ಸಂಪೂರ್ಣವಾಗಿ ಎಲ್ಲರೂ ಸಂಪೂರ್ಣ ಕಣ್ಣುಗಳು ಮುಚ್ಚೋಣ. ಯೇಸುವಿನ ತಲೆ ಮೇಲಿಂದ ಹರಿಯುತ್ತಿರುವಂಥ ರಕ್ತ ನಿಮ್ಮ ತಲೆ ಮೇಲೆ ಬೀಳ್ತಾ ಇದೆ, ಕಲ್ಪನೆ ಮಾಡ್ಕೊಳ್ಳಿ. ಆ ತಲೆ ಮೇಲೆ ಬಿದ್ದಂಥ ರಕ್ತ ನಿಮ್ಮ ತಲೆ ಹೋಗಿರುವಂಥ ಒಂದೊಂದು ಭಾಗಗಳನ್ನು, ಅಲ್ಲಿರುವಂಥ ಮೆದುಳನ್ನು, ಅಲ್ಲಿಂದ ಹಾದು ಹೋಗಿರುವಂಥ ಪ್ರತಿ ನರಗಳು, ನಿಮ್ಮ ಕಣ್ಣುಗಳು, ನಿಮ್ಮ ಕಿವಿಗಳು, ಪ್ರತಿಯೊಂದು ಭಾಗ ಕೂಡ ಯೇಸುವಿನ ರಕ್ತ ಹರಿತಾ ಇದೆ. ಅದೇ ರೀತಿ ಈ ನಿಮಿಷದಲ್ಲಿ ಅದೇ ರಕ್ತ ನಿಮ್ಮ ಕುತ್ತಿಗೆಯ ಭಾಗ, ನಿಮ್ಮ ಗಂಟಲು, ನಿಮ್ಮ ಇಡೀ ತಲೆಯಲ್ಲಿ, ತಲೆಗೆ ಸಂಬಂಧಪಟ್ಟ ಒಂದೊಂದು ಭಾಗಗಳಲ್ಲೂ ಕೂಡ ಯೇಸುವಿನ ರಕ್ತ ಹರಿತಾ ಇದೆ. ಅದೇ ರಕ್ತ ಈಗ ನಿಮ್ಮ ಭುಜ, ಕೈಗಳು, ಕೀಲುಗಳಲ್ಲೂ ಕೂಡ ಯೇಸುವಿನ ರಕ್ತ ಹರಿತಾ ಇದೆ. ನಂಬಿರಿ, ನಂಬಿರಿ, ಯೇಸುವಿನ ರಕ್ತ ಎಲ್ಲೆಲ್ಲಿ ಹರಿತದೋ ಅಲ್ಲಿ ಜೀವ ಹರಿತಾ ಇದೆ. ಜೀವ ಹರಿಯುವಾಗ ಮರಣಕರವಾದ ರೋಗಗಳು ಯಾವುದಿದ್ರೂ ಕೂಡ ಈ ಕ್ಷಣದಲ್ಲೇ ಅದು ಸಂಪೂರ್ಣ ನಾಶವಾಗುವ ಸಮಯ. ಅದೇ ರಕ್ತ ಈಗ ನಿಮ್ಮ ಬೆನ್ನುಮೂಳೆ, ಸ್ಪೈನಲ್ ಕಾರ್ಡ್, ವರ್ಟಿಬ್ರಾ, ಡಿಸ್ಕ್, ಪೆಲ್ವಿಕ್ ಬೋನ್, ಸೊಂಟದ ಮೂಳೆ ಎಲ್ಲ ಭಾಗದಲ್ಲೂ ಯೇಸುವಿನ ರಕ್ತ ಹರಿತಾ ಇದೆ. ಯೇಸುವಿನ ರಕ್ತ ಹರಿಯುವಾಗ ಅದು ಬಿಡುಗಡೆಯ ರಕ್ತ. ಅದೇ ರಕ್ತ ಈಗ ನಿಮ್ಮ ತೊಡೆ, ನಿಮ್ಮ ಮಂಡಿ, ಕೀಲುಗಳು ಮತ್ತು ಪಾದ ಅಡಿವರೆಗೂ ಹರಿತಾ ಇದೆ. ನಂಬಿರಿ, ಯೇಸುವಿನ ರಕ್ತ ಬಿಡುಗಡೆ ಕೊಡುವಂಥ ರಕ್ತ. ನಂಬಿರಿ, ನಂಬಿರಿ, ಈ ಕ್ಷಣದಲ್ಲಿ ನಂಬಿರಿ. ಯೇಸು ರಕ್ತ ಹರಿಯುವಾಗ ಈಗ ನೀವು ಮಾಡಬೇಕು ಒಂದೇ ಒಂದು, ಯೇಸುವಿನ ಚಿತ್ರವನ್ನು ನಿಮ್ಮ ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಂಡಿದ್ದೀರಿ, ಅವ್ರು ನಿಮಗೋಸ್ಕರ ಗಾಯ ಮಾಡಿಕೊಂಡಿದ್ದಾರೆ, ಆ ಗಾಯಗಳು ನೀವು ಗುಣ ಹೊಂದಿದ್ದೀರಿ. ಈಗ ನೀವು ಮಾಡಬೇಕು ಒಂದೇ ಒಂದು, ಪ್ರತಿಯೊಬ್ಬರು ಬಾಯ್ತಿ ಹೇಳಿ. ಯಾರು ನಿಂತಿದ್ದೀರಿ, ನೀವು ಮಾತ್ರ ಬಾಯ್ತಿ ಹೇಳಿ. ಯೇಸುವೆ, ಯೇಸುವೆ, ನಾನು ಇದುವರೆಗೂ ನನ್ನ ನಾಲಿಗೆಯನ್ನು ಸಮಸ್ಯೆಗಳನ್ನು ನುಡಿಯಲು ಉಪಯೋಗಿಸುತ್ತಿದ್ದೆ, ಯೇಸುವೆ ಅದನ್ನು ಈ ನಿಮಿಷದಲ್ಲಿ ನಿಮ್ಮ ಮುಂದೆ ಕ್ಷಮೆಯಾಚಿಸುತ್ತಿದ್ದೇನೆ. ನನ್ನ ನಾಲಿಗೆಯನ್ನು ಇನ್ನೆಂದಿಗೂ ಸಮಸ್ಯೆಗಳನ್ನು ನುಡಿಯಲು ಉಪಯೋಗಿಸದೆ ನಿಮ್ಮ ವಾಕ್ಯವನ್ನು ಮಾತ್ರ ನುಡಿಯಲು ಉಪಯೋಗಿಸುತ್ತೇನೆ. ಯೇಸುವೆ, ಯೇಸುವೆ, ನೀವೇ ನನಗೋಸ್ಕರ
ನಿಮ್ಮ ಶರೀರವನ್ನು ಗಾಯ ಮಾಡಿಕೊಂಡಿದ್ದೀರಿ, ಆ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದೀರಿ. ಯೇಸುವೆ, ನನ್ನನ್ನು ಈಗ ನೀವು ಗುಣಪಡಿಸುವುದಿಲ್ಲ, ಏಕೆಂದರೆ ನನ್ನನ್ನು ಈಗಾಗಲೇ ನೀವು ಗುಣಪಡಿಸಿದ್ದೀರಿ, ಗುಣಪಡಿಸಿದ್ದೀರಿ. ಯೇಸುವೆ, ನಿಮ್ಮ ಗಾಯಗಳಿಂದ ನಾನು ಸಂಪೂರ್ಣವಾಗಿ ಗುಣ ಹೊಂದಿದ್ದೇನೆ. ಯೇಸುವೆ, ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ. ಬಾಕಿ ಹೇಳಿ, ಯೇಸುವೆ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ, ಯೇಸುವೆ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ. ಪ್ರತಿಯೊಬ್ಬರು ಪ್ರತಿಯೊಬ್ಬರು, ಯೇಸುವೆ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ, ಯೇಸುವೆ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ, ಯೇಸುವೆ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ. ಪ್ರತಿಯೊಬ್ಬರು ಪ್ರತಿಯೊಬ್ಬರು, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಈ ಮಕ್ಕಳಿದ್ರೆ ಬಾಯಿ ತುಂಬಿವಾಗ ಪ್ರೈಸ್ ಗಾಡ್. ಯೇಸು ನಾಮದಲ್ಲಿ ಈ ನಿಮಿಷದಲ್ಲಿ ಆಜ್ಞೆ ಮಾಡ್ತಿದ್ದಾನೆ, ಈ ಮಕ್ಕಳ ಶರೀರದಲ್ಲಿ ಉಪದ್ರವ ಕೊಟ್ಟಿರುವಂತಹ ರೋಗದ ದುರಾತ್ಮನೆ ಈ ಕ್ಷಣ ಯೇಸು ನಾಮದಲ್ಲಿ ಬಿಡ್ತೊಳಗು. ಈ ನೆಂದಿಗೆ ಮಕ್ಕಳ ಶರೀರದಲ್ಲಿ ಬರುವಂತ ಕಟ್ಟಾಗ್ಲಿ ಮಾಡ್ತಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಈ ಮಕ್ಕಳನ್ನು ಗುಣಪಡಿಸಿದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರು ಹೇಳೋಣ, ಯೇಸುವೇ ನನ್ನನ್ನು ಗುಣಪಡಿಸಿದಕ್ಕಾಗಿ ಸ್ತೋತ್ರ, ಯೇಸುವೇ ನನ್ನನ್ನು ಗುಣಪಡಿಸಿದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರು, ಯೇಸುವೇ ನನ್ನನ್ನು ಗುಣಪಡಿಸಿದಕ್ಕಾಗಿ ಸ್ತೋತ್ರ. ಎರಡು ಕೈಗಳ ಮೇಲೆತ್ತೋಣ, ಎರಡು ಕೈಗಳನ್ನು ಮೇಲೆತ್ತುತ್ತ ಬಾಯ್ಕಿ ಹೇಳೋಣ, ಯೇಸುವೇ ನನ್ನನ್ನು ಗುಣಪಡಿಸಿದಕ್ಕಾಗಿ ಸ್ತೋತ್ರ, ಯೇಸುವೇ ನನ್ನನ್ನು ಗುಣಪಡಿಸಿದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರು ಪ್ರತಿಯೊಬ್ಬರು, ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಪ್ರತಿಯೊಬ್ಬರು, ಯೇಸುವೇ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದಕ್ಕಾಗಿ ಸ್ತೋತ್ರ, 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 ಯೇಸುವೇ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರು, ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಕಣ್ಬಿಡಿ 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 ಸಿಸ್ಟರ್, ನಿಮಗೇನು ಸಮಸ್ಯೆ ಇತ್ತು ಚೆಕ್ ಮಾಡಿ, ಈಗ ಹೆಂಗಿದೆ? ಅದೇ ಸೈಜ್ ಹಂಗೆ ಇದೆಯಾ, ಅಥವಾ ಗಂಟು ಅದೇ ಥರ ಗಟ್ಟಿ ಇತ್ತ, ಅಥವಾ ಸ್ಮೂತ್ ಆಗಿದೆಯಾ? ಚೆಕ್ ಮಾಡಿ, ಹೆಂಗನ್ಸದ? ಕಡಿಮೆ ಆಗಿದೆ. ಕಂಗ್ರ್ಯಾಚುಲೇಷನ್. ಅದೇ ವಾಕ್ಯ ರಿಪೀಟ್ ಮಾಡಿ, ನೀವು ನಾನು ಫೋನ್ ಮಾಡಿ ಹೇಳ್ತೀರಿ, ಪ್ರೈಸ್ ಗಾಡ್, ನಾಳೆ ಸಂಜೆ ಝೂಮ್ ತರಗತಿಲಿ ಸಾಕ್ಷಿ ಹೇಳ್ತೀರಿ, ಬ್ರದರ್ ನನ್ನ ಇತ್ತು ಕಡಿಮೆ ಏನಾಗಿತ್ತು ಈಗ ಇಲ್ವೇ ಇಲ್ಲ ಅಂತೇಳಿ. ಗಾಡ್ ಬ್ಲೆಸ್ ಯು ಬ್ರದರ್. ಚೆಕ್ ಮಾಡಿ ಕೈತಿ ಮೇಲೆ, ಈಗ ಇಳಿಸಿಕೆ ಆ ಕಡೆ ಎತ್ತಿ ಮೇಲೆ ಟರ್ನ್ ಮಾಡಿ ಆ ಕಡೆ ಈ ಕಡೆ ಚೆಕ್. ಬೆನ್ನವಿದೆಯಾ ಈಗಿದೆಯಾ? ಚಪ್ಪಳೆ ತಟ್ಟೆ ಎಷ್ಟು ಗಣಪಡಿಸೋಣ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಈ ತೊಂದರೆ ಇಲ್ಲ, ಕಂಗ್ರ್ಯಾಚುಲೇಷನ್, ಗಾಡ್ ಬ್ಲೆಸ್ ಯು. ಸಿಸ್ಟರ್ ಕಾಲು ನೋವಿತ್ತು, ಚೆಕ್ ಮಾಡಿ ಕಾಲು ಎತ್ತಿ ಮೇಲೆ. ವಾವ್, ಇದೆಯಾ ಇಲ್ಲ? ಚಪ್ಪಳೆ ತಟ್ಟೆ ಎಷ್ಟು ಗಣಪಡಿಸೋಣ. ಪ್ರೈಸ್ ಗಾಡ್. ಅಮ್ಮ ನಿಮಗೇನು ಸಮಸ್ಯೆ ಇತ್ತು? ಕೈತಿ ಮೇಲೆ ಈಗ. ವಾವ್, ಇಳಿಸಿಕೆ ಕಡೆ ಎತ್ತಿ ಮೇಲೆ, ಇಳಿಸಿಕೆ ಕಡೆ ನೋವಿದೆಯಾ ನೋಡಿ, ಇದೆಯಾ ಇಲ್ಲ? ಚಪ್ಪಳೆ ತಟ್ಟು ಯೇಸುವನ್ನು ಗಣಪಡಿಸೋಣ. ಪ್ರೈಸ್ ಗಾಡ್, ಹಾಲೆಲೂಯಾ. ಅಮ್ಮ ನಿಮಗೆ ಚೆಕ್ ಮಾಡಿ ಇಲ್ಲ? ಕಂಗ್ರ್ಯಾಚುಲೇಷನ್, ಗಾಡ್ ಬ್ಲೆಸ್ ಯು, ಥ್ಯಾಂಕ್ ಯು ವೆರಿ ಮಚ್. ಸಿಸ್ಟರ್ ಮಂಡಿ ನೋವು ಚೆಕ್ ಮಾಡಿ, ಇದು ಕಲಿತೀವಿ. ವಾವ್, ಚೆಕ್ ಮಾಡಿ ಚೆಕ್ ಮಾಡಿ ಚೆಕ್ ಮಾಡಿ ಚೆಕ್ ಮಾಡಿ ಫುಲ್. ಇದೆಯಾ ಸ್ವಲ್ಪ ಇದೆ? ಕಣ್ಮುಚ್ಚಿ ಕಣ್ಮುಚ್ಚಿ, ಸ್ವಲ್ಪ ಇರಬಾರ್ದು, ಕಣ್ಮುಚ್ಚಿ. ಇನ್ ದ ನೇಮ್ ಆಫ್ ಜೀಸಸ್, ಯೇಸು ನಮ್ಮ ನುಡಿತಾ ತಾನೆ, ಆ ಮಗಳ ಶರೀರದಲ್ಲಿ ಉಪದ್ರವ ಕೊಡ್ತಿರುವಂತಹ ನೋವಿನ ದುರಾತ್ಮನೆ, ನೀನು ಯಾವಾಗ ಕಣ್ ಬ್ರಿಟಾನಿಯಾ 50-50 ಅಲ್ಲ, 50 ಹೋಗಿ 50 ಇರ್ಲಿಕ್ಕೆ ಚಸ್ಕ ಮಸ್ಕ ಅಲ್ಲ, ಇನ್ ದ ನೇಮ್ ಆಫ್ ಜೀಸಸ್ ನಾನು ಯೇಸು ನಮ್ಮ ನುಡಿತಾ ತಾನೆ, ಆ ಮಗಳ ಮಂಡಿಯನ್ನು ಈ ಕ್ಷಣ ಬಿಡ್ತಲು, ಗೆಟ್ ಔಟ್ ರೈಟ್ ನಾವ್ ಇನ್ ದ ನೇಮ್ ಆಫ್ ಜೀಸಸ್. ಏ ನೋವಿನ ದುರಾತ್ಮನೆ, ಆ ಕಡೆ ಕೇಳಿ ನೋಡ್ತಿದ್ಯಾ, ನಾನು ನಿನ್ನ ಜೊತೆಲಿ ಮಾತಾಡ್ತಿದ್ದಾನೆ, ಗೆಟ್ ಔಟ್, ಗೆಟ್ ಔಟ್ ರೈಟ್ ನಾವ್ ಇನ್ ದ ನೇಮ್ ಆಫ್ ಜೀಸಸ್. ಓ ಎಸ್ ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಅಲ್ಲಿರುವಂಥ ಜಾಯಿಂಟ್ಸ್, ಲಿಗಮೆಂಟ್ಸ್, ಟೆಂಡನ್ಸ್, ಮಸಲ್ಸ್ ಬಿ ಹೀಲ್ ರೈಟ್ ನಾವ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದ ನುಡಿತಾ ತಾನೆ, ಮಂಡಿಯಲ್ಲಿ ಮೂಳೆಗಳೇ ಸರಿ ಜೀವನ ಪಡೆದುಕೊಳ್ಳಿ, ಸ್ವಸ್ಥತೆಯನ್ನು ಸ್ವೀಕರಿಸಿಕೊಳ್ಳಿ. ಥ್ಯಾಂಕ್ ಯು ಲಾರ್ಡ್. ಆ ಮಗಳನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಚೆಕ್ ಮಾಡಿ ಸಿಸ್ಟರ್, ಈ ಕಡೆ ಬನ್ನಿ, ಚೆಕ್ ಮಾಡಿ ಕಾಲು, ಗುಡ್, ಎರಡು ಕಾಲು, ಎರಡು ಕಾಲು, ಎರಡು ಈ ಕಡೆದೊಂದು ಕಾಲು, ಕಾಲು ಇಳಿಸಿ ಈ ಕಾಲು, ಗುಡ್, ನೆಕ್ಸ್ಟ್ ಈ ಕಾಲು, ಗುಡ್. ಚೆಕ್ ಮಾಡಿ ಈಗ, ಪ್ರೈಸ್ ಗಾಡ್, ಚೆಕ್ ಮಾಡಿ, ಇದೆಯಾ ನೋವು? ಇದೆಯಲ್ವಾ? ಏನು ಮಾಡೋಕ್ಕಾಗ್ತಾಯಿಲ್ಲ ನೀವು, ಆ್ಯಕ್ಚುಲಿ ನೋವು ಬರ್ತದೆ ಈಗ, ಇದೆಯಾ ನೋವು? ಫುಲ್ ಕಡಿಮೆ ಆಗಿಲ್ಲ. ಓಕೆ, ಜಸ್ಟ್ ಬನ್ನಿ 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 ಬನ್ನಿ, ಜಸ್ಟ್ ಅದನ್ನೇ. ಯೇಸುವೆ ನನ್ನನ್ನು ಗುಣಪಡಿಸಿದ ಸ್ತೋತ್ರ, ಅಲ್ಲಿ ತನಕ ಹೋಗಿ, ಬಾಗಿಲ ತನಕ ಹೋಗಿ ಹೇಳ್ಕೊಂಡೋಗಿ, ಯೇಸುವೆ ನನ್ನನ್ನು ಗುಣಪಡಿಸಿದ್ದಕ್ಕೆ ಸ್ತೋತ್ರ. ನಿಮ್ಮ ಬಾಯಿಂದ ವಾಕ್ಯ ಬರಲಿ. ಯಾ ಸಿಸ್ಟರ್, ಸಿಸ್ಟರ್ ನಿಮಗೆ ಎತ್ತಕೈ ಮೇಲೆ. ವಾವ್, ಇಳಿಸಿಕೆ ಕಡೆ
ಎತ್ತಿ ಎತ್ತಿ ಮೇಲೆ ಮೇಲೆ ಎತ್ತಿ ಇಳಿಸಿಕೆ ಕಡ ಏನು ಹೇಳ್ತಾ ಇದ್ರಿ, ಬಾಯಿ ತೆಗೆದು ನೀವು ಏನು ವಾಕ್ಯ ಹೇಳ್ತಾ ಇದ್ರಿ, ಏನಂತ ಪ್ರೇ ಮಾಡ್ತಾ ಇದ್ರಿ, ಕಂಗ್ರ್ಯಾಚುಲೇಷನ್, ಗಾಡ್ ಬ್ಲೆಸ್ ಯು, ಥ್ಯಾಂಕ್ ಯು. ನಿಮಗೆ ಚೆಕ್ ಮಾಡಿ, ಚೆಕ್ ಮಾಡಿ ಕೈ ಎತ್ತಿ ಮೇಲೆ ಇಳಿಸಿಕೆ ಕಡೆ ಎತ್ತಿ ಮೇಲೆ ಇಳಿಸಿಕೆ ಕಡೆ ಎತ್ತಿ ಮೇಲೆ ಚೆಕ್ ಮಾಡಿ. ವಾ ಇದೆಯಾ? ಓಕೆ ಓಕೆ. ಜಸ್ಟ್ ಜಸ್ಟ್ ಸಿಲ್ಲದ ಸಿಸ್ಟರ್, ಸಿಲ್ಲದ ಸಿಸ್ಟರ್, ಕಮ್ ಕಮ್ ಕಮ್. ಜಸ್ಟ್ ಆಪರೇಷನ್ ಮಾಡಿ ಮುಗಿಸಿದ್ನ, ಬೇಗ ಬೇಗ ಫಾಸ್ಟ್ ಫಾಸ್ಟ್ ಎಡ್ಕೊಂಡು. ಜಸ್ಟ್ ರೆಡಿ, 1 2 3 ಫಿನಿಶ್. ಅಮ್ಮ ನಿಮಗೆ ಓಕೆ ಓಕೆ. ಒಂದು ನಿಮಿಷ, ಒಂದು ನಿಮಿಷ. ಯಾರಿಗೆಲ್ಲ ನೋವು ಬಿಡುಗಡೆ ಆಯ್ತು ಕೂತ್ಕೊಳ್ಳಿ, ಬಿಡುಗಡೆ ಆಗಿರೋರು ಕೂತ್ಕೊಳ್ಳಿ. ಯಾರು ಬಿಡುಗಡೆ ಆಗಿಲ್ಲ ಅಂತ ಹೇಳ್ತೀವಿ, ಅವ್ರ ಮಾತ್ರ ಇದ್ದು ನೋಡೋಣ. ಎಲ್ಲರೂ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಓಕೆ ಓಕೆ ಸಿಸ್ಟರ್, ನಿಮಗೆ ಎಲ್ಲಿ ಏನು ಮಾಡೋಕ್ಕಾಗ್ತಾಯಿಲ್ಲ? ಇಟ್ಕೊಂಡಾಗ ಆಗ್ತದೆ. ಈಗ ಇಟ್ಕೊಂಡಿದೆಯಾ ನೋವಿದೆ? ಈಗ ಈಗಲೂ ಇದೆಯಾ ನೋವು? ಎಷ್ಟು ಪರ್ಸೆಂಟ್ ಇದೆ? ಕಡಿಮೆ ಆಗಿಲ್ಲ? ಈಗ ಎಷ್ಟು ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ? ಇನ್ನೂ ಸ್ವಲ್ಪ ಇದೆ. ಕಣ್ಮುಚ್ಚಿ ಕಣ್ಮುಚ್ಚಿ ಕಣ್ಮುಚ್ಚಿ. ಎಸ್ ಲಾರ್ಡ್ ಆಫ್ ಅ ಫಾದರ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸ್. ಆ ಮಗಳ ಜೂಲಿಯೆಟ್, ಆ ಮಗಳ ಶರೀರದಲ್ಲಿ ಉಪದ್ರವ ಕೊಡ್ತಿರುವಂತಹ ದುರಾತ್ಮನೆ, ನಾನು ಯೇಸು ನಾಮ ನುಡಿತಾ ಇದ್ದಾನೆ, ಆ ಮಗಳ ಶರೀರ ಬಿಡೋದು ಬೆಟ್ಟ ನಿಮಿಷದಲ್ಲಿ. ಆ ಮಗಳ ಇಡೀ ಶರೀರದ ಮೇಲೆ ನಿಮ್ಗೆ ಯಾವ ಅಧಿಕಾರಗಳು ಸ್ಥಾನವಾಗಿಲ್ಲ. ಏನೇ ಕೆಡ ಪ್ರಯತ್ನ ಅಂತ ನೇಮ್ ಹಚ್ಚಿ. ಥ್ಯಾಂಕ್ ಯು ಲಾರ್ಡ್, ಆ ಮಗಳಿಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಆ್ಯಂಡ್ ಪ್ರೈಸ್ ದ ಫಾದರ್ ಜೀಸಸ್ ನೇಮ್, ಆಮೆನ್. ಓಕೆ, ಒಂದು ಕೆಲಸ ಮಾಡೋಣ. ಜಸ್ಟ್ ನಮಗೆ ಇನ್ನೊಂದು ಮೀಟಿಂಗ್ ಇದೆ. ಓಕೆ, ಇದೆಲ್ಲ ಆದಮೇಲೆ ದಯವಿಟ್ಟು ನಾನು ನಿಮ್ಗೆ ಹೊರಡೆ ಸಿಗ್ತಾನೆ. ಇನ್ಯಾರು ಇದ್ದೀರಿ? ಹೊರಡೆ ಸಿಗ್ತಾನೆ, ನಾನು ನಿಮ್ಮ ಹತ್ರ ಮಾತಾಡ್ತೇನೆ. ಯಾಕಂದ್ರೆ ನಾಲ್ಕು ಗಂಟೆಗೆ ನಾವು ಮುಗಿಸ್ಬೇಕಾಗಿತ್ತು ಆರಾಧನೆ, ಸ್ಟಾರ್ಟ್ ಪ್ರಾರಂಭ ಆಗ್ತದೆ ಆರಾಧನೆ ಆದಮೇಲೆ. ಜಸ್ಟ್ ಖಂಡಿತವಾಗಿ ನಾನು ನಿಮ್ಮನ್ನು ಭೇಟಿ ಮಾಡಿ ನೀವು ಸ್ವಸ್ಥ ಪಡ್ಕೊಂಡು ನಾನು ಹೋಗ್ತೇನೆ. ರೆಡಿ ಇದ್ದೀರಾ? ಓಕೆ, ಬೇಗ ಆರಾಧನೆ ಸಿದ್ಧರಾಗೋಣ. ಯಾಕೆ ಕುಳಿತುಕೊಳ್ಳೋಣ? ತೆಗೆದುಬಿಡಿ, ತೆಗೆದುಬಿಡಿ.